स्वच्छास्त्रोदितवर्त्मना पदमिदं ध्यायन् मदंकांकितो मन्मन्त्रं जप शास्त्र संपदमथो दास्यामि भाग्यैः सह तत्तत्त्वान्यपि बोधयामि तदनु प्राप्यो मदङ्घ्रिर्भवे दित्याघोषयतीव यकरचयैस्तम्बाजि वक्त्रं भजे सत्सङ्गमानस सरोवरमध्यवर्ती कृष्णाङ्घ्रिचारुकमलार्पित चित्तवृत्तिः शास्त्रातिमञ्जुपदरञ्जितरम्य संसत् आस्माकहृत्सरसिजेस्तु समध्वहंसः विमल सकल गात्रं शुद्ध कैवल्य पात्रं शुभ गुण गण सांद्रं भूमि भूषामणीन्द्रं विदित सकल शास्त्रं साधु चित्तं यतीन्द्रं तुरगवदन भाजं नौमि सद्वादिराजं श्री राघवेन्द्र सकल प्रदाता स्वपाद कंजद्वय भक्ति मध्य अघाद्रि संभेदन दृष्टि वज्र क्षमा सुरेन्द्रो वतु मां सदायं श्री गुरुभ्यो नमः क्षेम इति वाचि ॐ जन्माद्यस्य यतोऽन्वयात् इतरतश्चार्थेष्वभिज्ञस्वराट् तेने ब्रह्म हृदाय आदिकवये मुह्यन्दियं सूरयः तेजो वारिमृदां यथा विनिमयो यत्र त्रिसर्गो मृषा धाम्नास्वेन सदा निरस्तकोकं सत्यं परं धीमहि दक्ष प्रजापति ಯಜ್ಞವನ್ನು ಯಜ್ಞದಲ್ಲಿ ತಾನೇ ಮಾಡಿದ ತಪ್ಪಿನಿಂದ ಶಿಕ್ಷೆಗೆ ಒಳಗಾದ ರುದ್ರದೇವರಿಗೆ ಆಹುತಿ ಕೊಡಲಿಲ್ಲ ರುದ್ರದೇವರನ್ನು ಅವಮಾನ ಮಾಡಿದ ರುದ್ರದೇವರನ್ನು ಅವಮಾನ ಮಾಡಿದ್ರಿಂದ ಏನಾಯಿತು ಮನಸ್ಸು ಕೆಟ್ಟು ಹೋಯಿತು ರುಜಂ ದ್ರಾವಯತೆ ಇತಿ ರುದ್ರ ಅಂತ ರೋಗವನ್ನು ಪರಿಹಾರ ಮಾಡುವವನು ರುದ್ರ ಇವನು ರುದ್ರನನ್ನೇ ಬೈದ್ರೆ ಮಾನಸಿಕ ರೋಗ ಬರದೇ ಇರ್ತದೆ ಇವನಿಗೆ ರೋಗ ಅಂದ್ರೆ ದೈಹಿಕ ರೋಗ ಮಾತ್ರ ಅಲ್ಲ ಮಾನಸಿಕ ರೋಗವು ಕೂಡ ಒಂದು ರೋಗವೇ ಇವನು ರುದ್ರನನ್ನು ಬೈದ ಮಾನಸಿಕ ರೋಗ ಬಂತು ಸ್ವಲ್ಪ ಬೈದ ಮೊದಲು ಬೈದಿದ್ದ ಇಲ್ಲಿ ಯಜ್ಞಾರೋಪಣ ಜಾಸ್ತಿ ಬೈದ ಮಾನಸಿಕ ರೋಗ ಜಾಸ್ತಿ ಆಯ್ತು ಜಾಸ್ತಿ ಆಗಿ ಮತ್ತೆ ಏನೇನೋ ಮಾತಾಡ್ಲಿಕ್ಕೆ ಶುರು ಮಾಡಿದ ಸತೀದೇವಿಗೆ ಅವಮಾನ ಸತೀದೇವಿ ನನ್ನ ಗಂಡನಿಗೆ ಅವಮಾನ ಮಾಡಿದ್ಲು ಅಂತ ಯಜ್ಞಕುಂಡಕ್ಕೆ ಹಾರಿ ತನ್ನ ಪ್ರಾಣವನ್ನು ಬಿಟ್ಲು ಆದ್ರಿಂದ ಆವಾಗ ತನ್ನದೇ ಒಂದು ರೂಪವನ್ನು ಸೃಷ್ಟಿ ಮಾಡಿ ತನ್ನದೇ ಆದ ಒಂದು ರೂಪ ಬೇರೊಂದು ರೂಪ ಅಲ್ಲ ಲೋಕದಲ್ಲಿ ರುದ್ರದೇವರ ಗಣ ಅಂತ ವೀರಭದ್ರನನ್ನು ಕರೆಯುವುದು ರುದ್ರದೇವರ ಗಣ ಅಲ್ಲ ಸ್ವತಃ ತಾನೇ ಒಂದು ರೂಪ ತನ್ನದೇ ಒಂದು ರೂಪವನ್ನು ಸೃಷ್ಟಿ ಮಾಡಿ ಆ ದಕ್ಷನ ಯಜ್ಞದಲ್ಲಿ ದಕ್ಷನನ್ನು ಉಳಿದವರನ್ನು ಎಲ್ಲರನ್ನೂ ಕೂಡ ಸಂಹರಿಸಿ
ಅನಂತರ ಅಲ್ಲಿಂದ ಕೈಲಾಸಕ್ಕೆ ತೆರಳಿ ಹೋದ. ಮತ್ತೆ ಚತುರ್ಮುಖನ ಹತ್ರ ದೇವತೆಗಳೆಲ್ಲ ಪ್ರಾರ್ಥನೆ ಇಟ್ಟಾಗ ರುದ್ರದೇವರಲ್ಲಿ ಹೋಗಿ ಕ್ಷಮೆಯಾಚನೆ ಮಾಡಿ ಅಂತ ಹೇಳಿದಾಗ ಆ ದೇವತೆಗಳೆಲ್ಲ ಹೋಗಿ ರುದ್ರದೇವರಲ್ಲಿ ಕ್ಷಮೆಯಾಚನೆ ಮಾಡಿ ರುದ್ರದೇವರು ಬಂದು ಏನು ದಕ್ಷನ ತಲೆಯನ್ನು ತೆಗೆದಿದ್ರು ಯಾವುದೊಂದು ಪಶುವಿನ ತಲೆಯನ್ನು ಇಟ್ಟು ಆ ಯಜ್ಞವನ್ನು ಪೂರ್ತಿಯಾಗಿ ಮಾಡಿದ. ಅಂದ್ರೆ ದಕ್ಷ ಯಜ್ಞವನ್ನು ಪೂರ್ತಿಯಾಗಿ ಮಾಡಿದ, ಅದನ್ನೇ ಭಗವಂತನನ್ನು ಯಜ್ಞಾಂತ ಕೃತಿ ಎಂದು ಯಜ್ಞವನ್ನು ಅಂತ ಪರಿಪೂರ್ಣವಾಗಿ ಮಾಡಿಸೋಣ. ನಾವೇನು ಯಜ್ಞ ಮಾಡ್ತೇವೆ ಆ ಯಜ್ಞ ಪರಿಪೂರ್ಣವಾಗಿ ಆಗಬೇಕಂತಿದ್ರೆ ಭಗವಂತನ ಅನುಗ್ರಹ ಇರಬೇಕು. ಯಜ್ಞೋ ಯಜ್ಞಪತಿ ಯಜ್ವ, ಯಜ್ಞಕ್ಕೆ ಪತಿ ಒಡೆಯನೂ ಕೂಡ ಅವನೇ, ಯಜ್ಞನೂ ಕೂಡ ಅವನೇ, ಆ ಯಜ್ಞವನ್ನು ಸ್ವತಂತ್ರವಾಗಿ ಮಾಡಿಸುವವನು ಅವನೇ. ಯಜ್ಞಾಂತ ಕೃತ, ಆ ಯಜ್ಞ ನಿರ್ವಿಘ್ನವಾಗಿ ಆಗಿದ್ದು ಪರಿಸಮಾಪ್ತಿ ಮಾಡುವವನು ಕೂಡ ಅವನೇ. ದಕ್ಷನ ಯಜ್ಞ ಅರ್ಧಕ್ಕೆ ನಿಂತು ಹೋಗಿತ್ತು, ಏನು ಮಾಡಿದ ಭಗವಂತ ಆ ಯಜ್ಞವನ್ನು, ಒಂದು ವೇಳೆ ರುದ್ರನ ಒಳಗಿದ್ದು ರುದ್ರದೇವರಿಗೆ ಪ್ರೇರಣೆ ಮಾಡಲಿಲ್ಲ ಅಂತ ಆಗಿದ್ದೆ, ದಕ್ಷನ ತಲೆ ಕಡ್ದ ಅಲ್ವಾ, ಹೋಗ್ಲಿ ಪುನಃ ಹಸು ಒಂದು ಪಶುವಿನ ದೇಹ ತಲೆ ತಲೆ ಇಡ್ಲಿಲ್ಲ ಅಂತಂದ್ರೆ ಯಜ್ಞ ಪೂರ್ತಿ ಆಗ್ತಾ ಇರಲಿಲ್ಲ. ಭಗವಂತ ರುದ್ರದೇವರಿಗೆ ಪ್ರೇರಣೆ ಮಾಡಿ ಹೀಗೆ ಮಾಡು ಅಂತ ಹೇಳಿದ. ರುದ್ರದೇವರ ಭಗವಂತನ ಪ್ರೇರಣೆಗೆ ಅನುಗುಣವಾಗಿ ಅವನಿಗೆ ಪಶುವಿನ ತಲೆಯನ್ನು ಜೋಡಿಸಿದ್ರು, ಆ ಯಜ್ಞವನ್ನು ಪೂರ್ತಿಯನ್ನಾಗಿ ಪೂರ್ತಿಯಾಯಿತು. ಯಜ್ಞ ಅಂತ ಕೃದೇ ನಮಃ, ನಾವು ನೀವು ಮಾಡುವ ಯಜ್ಞ ಅದು ಪೂರ್ತಿಯಾಗಬೇಕೆಂದು ಏನೋ ಒಂದು ಕಾರ್ಯಕ್ರಮವನ್ನು ವಹಿಸಿಕೊಂಡಿರುತ್ತೇವೆ, ದೊಡ್ಡ ಕಾರ್ಯಕ್ರಮವನ್ನು ವಹಿಸಿಕೊಂಡಿರುತ್ತೇವೆ. ಆ ಕಾರ್ಯಕ್ರಮ ಒಂದು ದಿವಸದ ಕಾರ್ಯಕ್ರಮ ಅಲ್ಲ, ಒಂದು ದಿವಸ ಕಾರ್ಯಕ್ರಮವೇ ಕೆಲವೊಮ್ಮೆ ನಿಂತು ಹೋಗ್ತದೆ, ಐದಾರು ದಿವಸದ ಕಾರ್ಯಕ್ರಮವನ್ನು ವಹಿಸಿಕೊಂಡಿರ್ತೇವೆ. ಆ ಯಜ್ಞ ಪೂರ್ತಿಯಾಗಬೇಕಂತಿದ್ರೆ ಭಗವಂತನನ್ನು ಯಜ್ಞಾಂತ ಕೃತೇ ನಮಃ, ಶ್ರೀ ಯಜ್ಞಾಂತ ಕೃತೇ ನಮಃ, ಶ್ರೀ ಯಜ್ಞವನ್ನು ಪೂರ್ತಿಯಾಗಿ ಮಾಡಿಸುವವನು ಅಂತ ಭಗವಂತನ ಉಪಾಸನೆ ಮಾಡೋಣ. ನಾವು ಯಾವುದೇ ಒಂದು ದೊಡ್ಡ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆ ಆ ಯಜ್ಞವನ್ನು ಭಗವಂತ ಪೂರ್ಣ ಮಾಡ್ತಾನೆ. ಈ ರೀತಿಯಾಗಿ ಆ ದಕ್ಷಿಣ ಯಜ್ಞ ಪರಿಪೂರ್ಣವಾಗಿ ನಡೆಯಿತು. ಮುಂದೆ ಬರುವಂತದ್ದು ಪ್ರಿಯವ್ರತ ಮತ್ತೆ ಉತ್ಥಾನಪಾದ, ಇವರಿಬ್ಬರ ಸಂತಾನದ ಬಗ್ಗೆ ವಿವರಿಸ್ತಾರೆ. ಇಲ್ಲಿ ಪ್ರಿಯವ್ರತ ಹಿರಿಯನಾಗಿದ್ರೂ ಕೂಡ ಉತ್ಥಾನಪಾದನ ಕಥೆಯನ್ನು ಮೊದಲು ತಿಳಿಸ್ತಾರೆ. ಅಲ್ಲಿಯೇ ಬರುವುದು ಧ್ರುವನ ಕಥೆ. ಧ್ರುವ ಉತ್ಥಾನಪಾದನ ಇಬ್ಬರು ಉತ್ಥಾನಪಾದನಿಗೆ ಇಬ್ಬರು ಹೆಂಡತಿಯರು, ಒಂದು ಸುರುಚಿ ಒಂದು ಸುನೀತಿ. ಸುರುಚಿಯ ಮಗ ಉತ್ತಮ, ಸುನೀತಿಯ ಮಗ ಧ್ರುವ. ಇವರಿಬ್ರು ಅವನ ಮಕ್ಕಳು. ಸುನೀತಿ ನಿಜವಾಗಿ ಹಿರಿಯಳು, ಸುರುಚಿ ಕಿರಿಯಳು. ಆದ್ರೆ ಈ ಉತ್ತಾನಪಾದನಿಗೆ ಏನಾಯ್ತು ಕೇಳಿದ್ರೆ, ಸುರುಚಿಯನ್ನು ಕಂಡ್ರೆ ತುಂಬಾ ಪ್ರೀತಿ ಜಾಸ್ತಿ, ಸುನೀತಿಯನ್ನು ಕಂಡ್ರೆ ಸ್ವಲ್ಪ ಪ್ರೀತಿ ಕಮ್ಮಿ. ಅವ್ರು ಸ್ವಲ್ಪ ನೋಡ್ಲಿಕ್ಕೂ ಸುಂದರವಾಗಿದ್ನು ಎಂಬ ಕಾರಣಕ್ಕೆ ಸುರುಚಿಯ ಮೇಲೆ ಪ್ರೀತಿ ಜಾಸ್ತಿ ಇತ್ತು ಅವನಿಗೆ. ಒಮ್ಮೆ ಉತ್ತಮ ತನ್ನ ಉತ್ತಾನ ತನ್ನ ತಂದೆಯ ಜೊತೆಗೆ ಸಿಂಹಾಸನದಲ್ಲಿ ತನ್ನ ತೊಡೆಯ ಮೇಲೆ ಕೂತ್ಕೊಂಡಿತ್ತ. ಧ್ರುವನಿಗೂ ಇದು ನೋಡಿ, ನಾನು ನನ್ನ ತಂದೆಯ ತೊಡೆಯ ಮೇಲೆ ಕುಳಿತುಕೊಳ್ಬೇಕಂತ ಆಸೆ ಆಯ್ತು ಅವನಿಗೆ. ಚಿಕ್ಕ ಮಕ್ಕಳು ಅಲ್ವಾ, ಇನ್ನೊಬ್ಬ ಚಿಕ್ಕ ಮಗ ಇರುವಾಗ ಇವನು ಚಿಕ್ಕವನಾಗಿದ್ದರೆ ಅವನಿಗೆ ಕೂತ್ಕೊಳ್ಬೇಕನ್ಸು ತಪ್ಪಲ್ಲ. ಆದ್ರೆ ಕಿರಿಯ ಮಗ ಕೂತ್ಕೊಂಡಿದ್ದ, ಹಿರಿಯ ಮಗ ಕೂತ್ಕೊಂಡಿರ್ಲಿಲ್ಲ, ಧ್ರುವ ಕೂತ್ಕೊಂಡಿರ್ಲಿಲ್ಲ. ಧ್ರುವ ಹೋಗಿ
ನಾನು ತೊಡೆ ಮೇಲೆ ಕೂತ್ಕೊಳ್ಳಿಕ್ಕೆ ಹೋದ. ಆಗ ಸುರುಜಿ ಏನು ಮಾಡಿದ್ಲು ಕೇಳಿದ್ರೆ, ತೆಗೆದು ಈಚೆ ಸರ್ ಎಳ್ದ ಎಳ್ದು ನೀನು ನನ್ನ ಹೊಟ್ಟೆಯಲ್ಲಿ ಹುಟ್ಟಿವ, ಅದಕ್ಕೋಸ್ಕರ ದೇವರನ್ನು ಕುರಿತು ತಪಸ್ಸು ಮಾಡು. ದೇವರನ್ನು ಕುರಿತು ನೀನು ತಪಸ್ಸು ಮಾಡಿ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ, ಆವಾಗ ನೀನು ಈ ನಿನ್ನ ತಂದೆಯ ತೊಡೆಯ ಮೇಲೆ ಈ ಸಿಂಹಾಸನ ಮೇಲೆ ಕುಳಿತುಕೊಳ್ಳಬಹುದು ಅಂತ ಸುರುಚಿ ಹೇಳಿದ್ಲು. ಧ್ರುವ ಹಾಗೆ ಹೋಗಿ ತನ್ನ ತಾಯಿಯ ಬಳಿ ಹೇಳಿದ. ನಮಗೂ ಸುನೀತಿಗೂ ಇರುವ ವ್ಯತ್ಯಾಸ ಎಷ್ಟು ಅಂತ ನಾವು ನೋಡ್ಬೇಕು. ಸುನೀತಿ ಆವಾಗ ಏನು ಹೇಳಿದ್ಲು ಗೊತ್ತಾ, ಹೌದು ನೀನು ತಪಸ್ಸು ಮಾಡು. ಅವಳೇನು ಹೇಳಿದ್ಲು, ತಪಸ್ಸು ಮಾಡಿ ನನ್ನ ಹೊಟ್ಟೆಯಲ್ಲಿ ಹುಟ್ಟಿವಾ ಅಂತ ಹೇಳಿದಲ್ವಾ, ಹೌದು ಅವಳೇನು ಸರಿ ನೀನು ತಪಸ್ಸು ಮಾಡು. ನಾವಾದ್ರೆ ಏನ್ ಹೇಳ್ತೇವೆ, ಹಾಗೆ ಹೇಳಿದ್ಲು ಅವಳು, ಹೋಗಿ ನಾವು ಗಲಾಟೆ ಮಾಡ್ತೇವೆ. ಅವಳು ಏನು ಹೇಳಿದ್ಲು ಗೊತ್ತಾ, ಅವಳು ಹೇಳಿದಲ್ಲಿ ಒಳ್ಳೆಯ ವಿಷಯ ಇಲ್ಲ, ತಪಸ್ಸು ಮಾಡಬೇಕಂತ ಹೇಳಿಲ್ವಾ. ವಾರೀವ ಸಂತೋಹಿ ಗುಣಾಂಶಿತೋಷಿಣ ಗುಣಾಂಶ ತೋಷಿಣ. ದೊಡ್ಡವರೆಲ್ಲ ಹೇಗೆ ಗೊತ್ತಾ, ಒಳ್ಳೆಯ ಗುಣಗಳನ್ನು ತೆಗೆದುಕೊಳ್ತಾರೆ, ಕೆಟ್ಟ ಗುಣಗಳನ್ನು ಬಿಟ್ಟು ಬಿಡ್ತಾರೆ. ಆಚಾರ್ಯ ಮಧ್ವರು ತಮ್ಮ ಗುರುಗಳ ಅಚ್ಯುತ ಪ್ರೇಕ್ಷಾಚಾರ್ಯರು ಪಾಠ ಮಾಡುತ್ತಾ ಇರುವಾಗ ಇದರಲ್ಲಿ ತಪ್ಪು ಉಂಟಂತ ಹೇಳಿದ್ರಂತೆ. ಸರಿ ಇಲ್ಲ, ಇದಕ್ಕೆ ಹೀಗೆ ಅರ್ಥ ಅಲ್ಲ, ಸೂತ್ರಕ್ಕೆ ಹೀಗೆ ಅರ್ಥ ಅಲ್ಲ ಅಂತ ಹೇಳಿದಂತೆ. ಈ ಸೂತ್ರದ ಅರ್ಥ ಹೀಗಲ್ಲ. ಸಿಟ್ಟು ಬಂತಂತೆ ಅಚ್ಯುತ ಪ್ರೇಕ್ಷಾಚಾರ್ಯರಿಗೆ, ಸಿಟ್ಟು ಬಂದು, ಹಾಗಾದ್ರೆ ನೀನೇ ಭಾಷ್ಯವನ್ನು ಮಾಡು, ತಪ್ಪಲ್ಲ ಇದು, ನೀನು ನಾನು ಹೇಳಿದ ತಪ್ಪಂತ ಹೇಳ್ತಾ ಇದ್ದಲ್ವಾ, ನಿಂಗೆ ಗೊತ್ತಿದ್ರೆ ನೀನೇ ಭಾಷ್ಯವನ್ನು ಮಾಡು ಅಂತ ಹೇಳಿದ್ರಂತೆ ಸಿಟ್ಟಲ್ಲಿ. ಆವಾಗ ಮಧ್ವಾಚಾರ್ಯ ಏನು ಮಾಡಿದ್ರು ಗೊತ್ತಾ, ಸಿಟ್ಟನ್ನು ಬಿಟ್ರು, ಅಲ್ಲಿರೋ ಸಿಟ್ಟನ್ನು ಬಿಟ್ರು, ಭಾಷ್ಯವನ್ನು ಮಾಡುವಂತ ಇತ್ತಲ್ವ ಅದನ್ನು ಮಾತ್ರ ಸ್ವೀಕಾರ ಮಾಡಿದ್ರು. ಆಗ ನಾರಾಯಣ ಪಂಡಿತಾಚಾರ್ಯ ಉದ್ಗಾರ ಮಾಡ್ತಾರೆ, ವಾರೀವ ಸಂತೋಹಿ ಗುಣಾಂಶ ತೋಷ ಗುಣಾಂಶಿ ತೋಷಿಣ ಅಂತ. ದೊಡ್ಡವರೆಲ್ಲ ಹಾಗೆ ಹಾಗೆ ಕೆಟ್ಟ ಗುಣಗಳನ್ನು ಬಿಡ್ತಾರೆ, ಒಳ್ಳೆಯ ಗುಣಗಳನ್ನು ಸ್ವೀಕಾರ ಮಾಡ್ತಾರೆ. ಅವ್ರು ಸಿಟ್ಟಿನಿಂದ ಹೇಳಿದ್ದು, ನಾನು ಯಾಕೆ ಭಾಷ್ಯವನ್ನು ಮಾಡಬೇಕಂತ ಮಧ್ವಾಚಾರ್ಯ ಕೂತ್ಕೊಳ್ಳಿಲ್ಲ. ಅಲ್ಲಿರುವ ಕೆಟ್ಟ ಸಿಟ್ಟು ಎಂಬ ಕೆಟ್ಟ ಗುಣವನ್ನು ಬಿಟ್ಟರು, ಭಾಷ್ಯ ಮಾಡು ಹೇಳುವುದು ಒಳ್ಳೆಯ ಗುಣ ಅಲ್ವಾ, ಅದನ್ನು ಸ್ವೀಕಾರ ಮಾಡಿದ್ರು. ಇದು ದೊಡ್ಡವರ ಲಕ್ಷಣ. ನಾವು ದೊಡ್ಡವರಂತ ಹೇಳಿಸಿಕೊಳ್ಳಿಕ್ಕೆ ಅಧಿಕಾರ ಯಾವಾಗ, ಇನ್ನೊಬ್ಬರ ಕೆಟ್ಟ ಗುಣಗಳನ್ನು ಟಾಮ್ ಟಾಮ್ ಮಾಡ್ತಾ ಬರೆದ್ರೆ ಅವರು ದೊಡ್ಡವರಾಗುವುದಿಲ್ಲ. ನಾಳೆ ಅದೇ ಪರಿಸ್ಥಿತಿ ನಮಗೂ ಕೂಡ ಬರ್ಬೋದು, ಅಂಥದ್ದೇ ಪರಿಸ್ಥಿತಿ ನಮ್ಮ ಜೀವನದಲ್ಲೂ ಕೂಡ ಬರ್ಬೋದು. ಆಗ ನಮ್ಮ ಬಗ್ಗೆ ಕೂಡ ಟಾಮ್ ಟಾಮ್ ಮಾಡ್ತಾರೆ ಬೇರೆಯವರು. ಆದ್ರಿಂದ ಅದೇ ರೀತಿಯಾಗಿ ಈಗ ಸುನೀತಿ ಸುರುಚಿ ಏನು ಹೇಳಿದ್ಲು, ತಪಸ್ಸು ಮಾಡಂತ ಹೇಳಿದ್ಲಲ್ವ, ಹೋಗಿ ತಪಸ್ಸು ಮಾಡು. ಮತ್ತೆ ಅವಳ ಹೊಟ್ಟೆಯಲ್ಲಿ ಹುಟ್ಟಿ ಬರೋದು ಮುಂದಿನ ವಿಷಯ, ಅದು ಬೇಡ. ಈಗ ತಪಸ್ಸು ಮಾಡುದು, ತಪಸ್ಸು ಮಾಡಿ ಹೇಳುದು ಒಂದು ಒಳ್ಳೆಯ ಗುಣ ಅಲ್ವಾ, ಮಾಡು ಹೋಗಿ, ಮನನ ಮಾಡು ಹೋಗು, ಜಪ ಮಾಡು ಹೋಗು. ತಪ ಅಂದ್ರೆ ಏನು, ತಪ ಆಲೋಚನೆ. ತಪಸ್ಸು ಅಂದ್ರೆ ಕಣ್ಣು ಮುಚ್ಚಿ ಕೂತ್ಕೊಂಡು ಜಪ ಮಾಡುವುದಲ್ಲ, ತಪ ಆಲೋಚನೆ. ಅದನ್ನೇ ಮಂತ್ರ, ವಿಷ್ಣು ಸಹಸ್ರ ಮಂತ್ರ ಅಂತ ಒಂದು ನಾಮ ಬರ್ತದೆ, ಮಂತ್ರಾಯ ನಮಃ. ಮಂತ್ರ ಅಂದ್ರೇನು, ಮನನಾತು ತ್ರಾಯತೆ ಇತಿ ಮಂತ್ರ. ಯಾವುದನ್ನು ನೀವು ಮನನ ಮಾಡ್ತೀರೋ, ಜಪ ಅಂದ್ರೆ ಆ ಜಪದ ಅರ್ಥವನ್ನು ಮನನ ಮಾಡ್ತೀರೋ, ಅದನ್ನು ಆ ಮನನದಿಂದ ಅದು ತ್ರಾಯತೆ, ನಮ್ಮನ್ನು ರಕ್ಷಿಸ್ತದೆ. ಈಗ ಧನ್ವಂತರಿ ಜಪ ಮಾಡ್ತಾ ಇದ್ದೀರಿ, ಧನ್ ಧನ್ವಂತರ ಏ ನಮಃ. ಧನ್ವ ಹೇಳಿದ್ರೆ ಪಾಪ, ಪಾಪದಿಂದ ತಾರಯತಿ, ಆದ್ರಿಂದ ಅವನನ್ನು ಧನ್ವಂತರಿ ಅಂತ ಕರೆಯುವುದು. ನಿಮಗೆ ಆರೋಗ್ಯ ಹಾಳಾದಾಗ ಅಥವಾ ಆರೋಗ್ಯ ಸರಿ ಇರುವಾಗನೂ ನಾವು ಪ್ರತಿನಿತ್ಯ ಧನ್ವಂತರಿಯನ್ನು ಸ್ಮರಣೆ ಮಾಡಬೇಕು. ಹೆಂಗಸರಾದ್ರೆ ಶ್ರೀ ಧನ್ವಂತರಯೇ ನಮಃ, ಗಂಡಸರಾದ್ರೆ ಒಂದು ಮಂತ್ರದ ಜಪವನ್ನು ಕೊಟ್ಟಿದ್ದಾರೆ. ಆ ರೀತಿಯಾಗಿ ಶ್ರೀ ಧನ್ವಂತರಯೇ ನಮಃ ಹೇಳುವಾಗ ಏನು, ಧನ್ವ ಅಂದ್ರೆ ಪಾಪ, ಪಾಪದಿಂದ ಬಿಡುಗಡೆಗೊಳಿಸುವನು ಅವನು ಧನ್ವಂತರಿ. ಈ ಮಂತ್ರದ ಅರ್ಥವನ್ನು ಚಿಂತನೆ ಮಾಡ್ತಾ
ನೀವು ಧನ್ವಂತರಿ ಜಪ ಮಾಡಿದ್ರಿ ಅಂತಾದ್ರೆ ಆಗ ಆ ಮಂತ್ರ ನಮ್ಮನ್ನು ರಕ್ಷಿಸ್ತದೆ. ಮನನಾಥ್ ತ್ರಾಯತೆ ಇತಿ ಮಂತ್ರ ಮಂತ್ರಾಯ ನಮಃ. ಅವಳು ಸರಿ ಹೇಳಿದಾಳೆ, ಮಂತ್ರವನ್ನು ಜಪ ಮಾಡು ಅಂತ ಹೇಳಿದಾಳೆ, ಮಂತ್ರದ ಅರ್ಥವನ್ನು ಚಿಂತನೆ ಮಾಡು ಅಂತ ಹೇಳಿದಾಳೆ, ಜಪ ಮಂತ್ರ ಜಪ ಮಾಡು ನೀನು ಅಂತ ಸುನೀತಿ ಉದ್ಗಾರ ಮಾಡಿದ್ಲು. ಒಳ್ಳೆಯ ಗುಣಗಳನ್ನು ಮಾತ್ರ ಸ್ವೀಕಾರ ಮಾಡಿದ್ಲು. ಬಿಡ್ಲಿಲ್ಲ ಧ್ರುವ, ಹಠ ತೊಟ್ಟ. 5 ವರ್ಷದ ಹುಡುಗ, 5 ವರ್ಷದ ಬಾಲಕ, ನಮಗೆ ಇದೊಂದು ಬಿಟ್ಟು ಬೇರೆ ಎಲ್ಲ ಬೇರೆದಕ್ಕೆಲ್ಲ ಹಠ ಇರ್ತದೆ. ತಪಸ್ಸು ಮಾಡುವುದು, ಜಪ ಮಾಡುವುದು, ಇದಕ್ಕೊಂದು ಬಿಟ್ಟು ಬೇರೆ ಎಲ್ಲದಕ್ಕೂ ಕೂಡ ನಮ್ದು ಹಠ ಇರ್ತದೆ. ಕಳಿಸ್ತೇನೆ ಅವನಿಗೆ, ನನಗೆ ಎದುರು ಮಾತಾಡ್ತಾನೆ, ಇವತ್ತಲ್ಲ ನಾಳೆ ಅವನನ್ನು ಬಿಡುವುದಿಲ್ಲ. ಇದಕ್ಕೆಲ್ಲ ನಾವು ಬೇಕಾದಷ್ಟು ಹಠ ಇರ್ತದೆ, ಬಿಡುವುದೇ ಇಲ್ಲ. ನೋಡುವ, ಏನು ಅವನಿಗೆ ಒಬ್ಬನಿಗೆ ಮಾತಾಡ್ಲಿಕ್ಕೆ ಬರುದು, ನಾನು ಮಾತಾಡ್ಲಿಕ್ಕೆ ಬರುವುದಿಲ್ವಾ? ಈ ಹಠವನ್ನೆಲ್ಲ ನಾವು ತೋರಿಸ್ತೇವೆ, ದೇವರ ಮುಂದೆ 1/2 ಗಂಟೆ ಕೂತ್ಕೊಳ್ಳುವಾಗ ನಮ್ಮ ಕಾಲಿಗೆ ಇರುವೆ ಬರ್ಲಿಕ್ಕೆ ಶುರು ಆಗ್ತದೆ. ಸಾಕು, ಇವತ್ತಿಗೆ ಸಾಕು, ನಾಳೆ ಮಾಡು. ಇನ್ನು ಕೆಲವು ಅದಕ್ಕೆ ಉಪಕಾರ ಹಾಕುವರಿದ್ದಾರೆ. ಮನಸ್ಸಿಲ್ಲದೆ ಮಾಡಿದ್ರೆ ಏನು ಪ್ರಯೋಜನ? ಮನಸ್ಸು ಒಮ್ಮೆಲೆ ಬರ್ತದೆ. ನಾವು ಜಪ ಕೂತ್ಕೊಂಡ ತಕ್ಷಣ ನಮಗೆ 8 ವರ್ಷಕ್ಕೆ ಉಪನಯನ ಮಾಡಿ ಅಂತ ಹೇಳಿದ್ದಾರೆ ಮಕ್ಕಳಿಗೆ. 8 ವರ್ಷಕ್ಕೆ ಉಪನಯನ ಮಾಡಿದ ತಕ್ಷಣ ಅವನಿಗೆ ಗಾಯತ್ರಿ ಜಪ ಮಾಡುವಾಗ ಗಾಯತ್ರಿ ಅರ್ಥ ಗೊತ್ತಾಗ್ತದ? ಏನೋ ಗೊತ್ತಾಗಲ್ಲ. ಅದು ಮಾಡಿ ಮಾಡಿ ಮುಂದೆ ಗೊತ್ತಾಗ್ಲಿ ಅಂತ ಅಷ್ಟು ಬೇಗ ಮಾಡು. ಆದ್ರಿಂದ ಮಾಡಬೇಕು, ಎಷ್ಟೇ ಕಷ್ಟ ಅದು ಅದಕ್ಕೋಸ್ಕರ ಪ್ರಯತ್ನ ಪಡಬೇಕು. ಈ ಧ್ರುವ ಏನು ಮಾಡಿದ? 5 ವರ್ಷದ ಹುಡುಗ ಹೋದ, ಸೀದ ತಪಸ್ಸಿಗೆ ಹೋದ. ತಪಸ್ಸಿಗೆ ಹೋಗಿ ಅತ್ಯುತ್ತಿಗೆ ನಾರದರು ಸಿಕ್ಕಿದ್ರು. ನಾರದರು ಸಿಕ್ಕಿದ ತಕ್ಷಣ ನಮಗೆ ನಾರದರ ಬಗ್ಗೆ ಕೆಟ್ಟ ಆಲೋಚನೆ ಬರುವುದು ಜಾಸ್ತಿ. ಇವರು ಉಪಕಾರ ಹಾಕುವವರು, ಇಲ್ಲ ಇಲ್ಲ ಈ ಮನೆಯ ವಿಷಯವನ್ನು ಆ ಮನೆಗೆ ಹೇಳುವವರು ಅಂತ. ನಾರದ ಶಬ್ದಕ್ಕೆ ಅರ್ಥ ಏನು ಗೊತ್ತಾ? ನಾರ ಅಂದ್ರೆ ಜ್ಞಾನ, ನಾರ ಅಂದ್ರೆ ಜ್ಞಾನ, ದ ಅಂದ್ರೆ ದದಾತಿ, ಜ್ಞಾನವನ್ನು ಕೊಡುವವರು. ಆದ್ದರಿಂದ ಅವರನ್ನು ನಾರದ, ಪ್ರತಿನಿತ್ಯವೂ ನಾರದರನ್ನು ಸ್ಮರಣೆ ಮಾಡಬೇಕು. ಚತುರ್ಮುಖ ಬ್ರಹ್ಮನ ಮಗ ಶ್ರೀ ನಾರದಾಯ ನಮಃ. ಶ್ರೀ ಜ್ಞಾನವನ್ನು ಕೊಡುವವರು, ಧ್ರುವನಿಗೆ ಜ್ಞಾನವನ್ನು ಕೊಟ್ಟವರು. ಅದು ಮುಂದೆ ಈಗ ಗೊತ್ತಾಗ್ತದೆ, ಧ್ರುವನಿಗೆ ಜ್ಞಾನವನ್ನು ಕೊಟ್ಟವರಾದವರು ನಾರದರು. ಹೀಗೆ ಚಿಂತನೆ ಮಾಡೋಣ. ಧ್ರುವನಿಗೆ ವಾಸುದೇವ ಮಂತ್ರವನ್ನು ಜಪ ಮಾಡು ಎಂಬ ಜ್ಞಾನವನ್ನು ಕೊಟ್ಟವರು ಶ್ರೀ ನಾರದ. ಅವರಿಗೆ ವಾಸುದೇವ ಮಂತ್ರದ ಉಪದೇಶ ಕೊಟ್ಟವರು ಧ್ರುವನಿಗೆ ನಾರದರೇ. ಅದರ ಅರ್ಥವನ್ನು ಕೊಟ್ಟ, ಅದರ ಈ ರೀತಿಯಾಗಿ ಅದರ ಅರ್ಥವನ್ನು ಅರ್ಥ ಅಂತ ಹೇಳಿದವರು ಕೂಡ ನಾರದರೇ. ಅಂದ್ರೆ ಧ್ರುವನಿಗೆ ಜ್ಞಾನವನ್ನು ಕೊಟ್ಟವರು ನಾರದ. ಅಂದ್ರೆ ಪ್ರತಿನಿತ್ಯ ನಾವು ನೀವು ಜೀವನದಲ್ಲಿ ಜ್ಞಾನ ಬರಬೇಕಂತೆಲ್ಲ ಅಪೇಕ್ಷೆ ಪಡ್ತೇವೆ. ಕೇವಲ ಕರ್ಮಠರಾಗಿ ಇರ್ಲಿಕ್ಕಿಲ್ಲ, ನಾವು ಜ್ಞಾನವನ್ನು ಹವಣಿಸಬೇಕು. ಅದನ್ನು ನಾರದರನ್ನು ಉಪಾಸನೆ ಮಾಡೋಣ. ಶ್ರೀ ನಾರದಾಯ ನಮಃ. ಶ್ರೀ ಮುಖ್ಯವಾಗಿ ನಾರದರು, ಅವರ ಒಳಗೆ ನಾರದ ರೂಪದಿಂದ ಇರುವ ಭಗವಂತನೇ ಭಗವಂತ. ಮುಖ್ಯವಾಗಿ ಜ್ಞಾನ ಕೊಡುವ ಭಗವಂತ, ಅದು ನಾರದರ ಮೂಲಕ ನಮಗೆ ಕೊಡ್ತಾನೆ ಅಂತ. ನಾರದರು ಸಿಕ್ಕಿದ್ರು. ಸಿಕ್ಕಿ ಎಲ್ಲಿಗೆ ಹೋಗ್ತಾ ಇದ್ದಿ? ತಪಸ್ಸಿಗೆ. ಅಲ್ಲ, ಏನ್ ತಪಸ್ಸು ಅಂದ್ರೆ ಎಂತ ತಿಳ್ಕೊಂಡಿದ್ದೀನಿ? ತಪಸ್ಸು ಅಂದ್ರೆ ಕಾಲಿಗೆ ಹೋಗಿ ಜಪ ತಪಸ್ಸು ಮಾಡು. ನೋಡ್ಲಿಕ್ಕೆ ಚೋಟು, 5 ವರ್ಷದ ಹುಡುಗ, ನಿಂಗೆ ತಪಸ್ಸ ಬೇರೆ, ಹೋಗಿ ಮನೆ ಹೋಗು. ನೋಡಿ ಆಗುದಿಲ್ಲ, ನಾರದರೆ ಮನೆಯಲ್ಲಿ ಹೀಗೆ ಹೀಗೆ ಹೇಳಿದ್ದಾರೆ ಸುರುಚಿ. ನಂಗೆ ತಂದೆಯ ಪಾದದ ಮೇಲೆ ಕೂತ್ಕೊಳ್ಬೇಕಂತ ಆಸೆ, ಹಾಗಾಗಬೇಕಿದ್ರೆ ನಿನ್ ತಪಸ್ಸು ಮಾಡಿ ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬಾ ಅಂತ ಹೇಳಿದ್ದಾರೆ. ನಾನು ಹಾಗೆ ಹುಟ್ಟಿ ಬರ್ಬೇಕು, ಅದಕ್ಕೆ ತಪಸ್ಸು. ನೋಡು, ಅದನ್ನೆಲ್ಲ ತಲೆಗೆ ಹಾಕೊಳ್ಳಿಕ್ಕಿಲ್ಲ. ಇಷ್ಟು ಚಿಕ್ಕ ಮಗು ನೀನು, ಕಾಲಿನಲ್ಲಿ ಆನೆ ಇರ್ತದೆ, ಸಿಂಹ ಇರ್ತದೆ, ಇದಿರ್ತದೆ, ಬೇರೆ ಬೇರೆ ಪ್ರಾಣಿಗಳಿರ್ತಾವೆ, ನೀನನ್ನು ತಿಂದು ಸಾಯಿಸ್ತಾವೆ, ನೀನೆಂತ ತಪಸ್ಸು ಮಾಡು, ಹೋಗಿ ಮನೆ ಹೋಗಿ ಹೇಳು. ಆಗುದಿಲ್ಲ ಅಂತ ಹಠ ಹಿಡಿದು ಧ್ರುವ, ಹಠ ಹಿಡ್ದ. ಆಗುದಿಲ್ಲ, ನಾನು ತಪಸ್ಸು ಮಾಡಿಯೇ ಸಿದ್ಧ, ತಪಸ್ಸು ಮಾಡಿಯೇ ಸಿದ್ಧ ಅಂತ ಹೇಳಿದ. ಎಷ್ಟು ನಾರದರು ತಲೆ ತಲೆ ಕೆಳಗೆ ಕಾಲ್ ಮೇಲಾದ್ರೂ ಕೂಡ ಎಷ್ಟು ಉಪದೇಶ ಮಾಡಿದ್ರೆ ಈ ಹುಡುಗ ಕೇಳುವುದೇ ಇಲ್ಲ. ಅಷ್ಟೊತ್ತಿಗೆ ನಾರದರು ಒಂದು ಮಂತ್ರವನ್ನು ಉಪದೇಶ ಕೊಟ್ರು. ಇಷ್ಟೊತ್ತು ಬೊಬ್ಬೆ ಹೊಡೆದ್ರು, ಕೊಟ್ಟ ಮಂತ್ರ ಯಾವುದು ಗೊತ್ತಾ?
ಓಂ ಓಂ ನಮೋ ಭಗವತಿ ವಾಸುದೇವಾಯ ಹನ್ನೆರಡು ಅಕ್ಷರದ ಮಂತ್ರ ಕೊಟ್ಟು. ಒಂದು ವೇಳೆ ನಾರದರಿಗೆ ಧ್ರುವ ತಪಸ್ಸು ಮಾಡುದು ಇಷ್ಟ ಇಲ್ಲ ಅಂತ ಆಗಿದ್ರೆ ಇಷ್ಟು ದೊಡ್ಡದ ಮಂತ್ರ ಉಪದೇಶ, ಚಿಕ್ಕ ಮಂತ್ರ ಇಲ್ವ? ಒಂದು ಷಡಕ್ಷರ ಕೃಷ್ಣ ಷಡಕ್ಷರ ಕೊಡ್ಬೋದಿತ್ತಲ್ಲ, ಅದಕ್ಕಿಂತ ಒಂದು ಮೂರು ಅಕ್ಷರದ ಮಂತ್ರ, ಒಂದು ಅಕ್ಷರದ ಮಂತ್ರ ಉಂಟು, ಓಂಕಾರ ಕೊಡ್ಬೋದಿತ್ತಲ್ಲ, ಓಂ ಮುಗಿದ್ ಮುಗ್ದೋಯ್ತು. ಈಗ ಕೊಟ್ಟದ್ದು ಹನ್ನೆರಡು ಅಕ್ಷರದ ಮಂತ್ರ, ದ್ವಾದಶ ಅಕ್ಷರ ಮಂತ್ರ. ಏನು ನಮೋ ಭಗವತಿ ನಮಃ ಅಂದ್ರೆ ನಾನು ನನ್ನನ್ನು ಭಗವಂತ, ನಮ ಶಬ್ದದ ಅರ್ಥ ಅರ್ಪಣೆ. ಭಗವತಿ ಷಡ್ಗುಣ ಐಶ್ವರ್ಯ ಸಂಪನ್ನನಾದ ವಾಸುದೇವ ನಮ್ಮ ಶುದ್ಧವಾದ ನಮ್ಮಲ್ಲಿರುವ ಅಜ್ಞಾನವನ್ನು ತೆಗೆದು ಶುದ್ಧವಾದ ಅಂತಃಕರಣದಲ್ಲಿ ಬೆಳಗುವವನು, ಅಂದ್ರೆ ನಮ್ಮ ಅಂತಃಕರಣದಲ್ಲಿ ಬೆಳಗುವವನು, ಆದ್ದರಿಂದ ಅವನನ್ನು ವಾಸುದೇವ ಅಂದ್ರೆ ಶುದ್ಧವ ಷಡ್ಗುಣ ಐಶ್ವರ್ಯ ಸಂಪನ್ನನಾದ ಶುದ್ಧವಾದ ಅಂತಃಕರಣದಲ್ಲಿ ಬೆಳಗುವ ವಾಸುದೇವನಿಗೆ ನಮಃ, ನಿನ್ನನ್ನು ನೀನು ಅರ್ಪಣೆ ಮಾಡಿಕೋ. ನಮಃ ಸ್ವಾಹ ಅಂದ್ರೆ ಅದೇ ಅರ್ಥ, ನಮ್ಮನ್ನು ನಾವು ಅರ್ಪಣೆ. ಅದಕ್ಕೆ ಜಪದಲ್ಲಿ ನಮಃ ನಮಃ ಬರುದು, ಯಾಕಂದ್ರೆ ನಾವು ಜಪ ಮಾಡುವಾಗ ಒಂದು ಹತ್ತು ಮಾಡಿದ್ಮೇಲೆ ನಾನು ಗಾಯತ್ರಿ ಮಾಡಿದೆ, ನೂರೆಂಟು ಮಾಡಿದ್ಮೇಲೆ ಇವತ್ತು ನೂರೆಂಟು ಗಾಯತ್ರಿ ನಾನು ಮಾಡಿದೆ, ನೀನು ಮಾಡಿದ್ದಲ್ಲ ಭಗವಂತ ಮಾಡಿಸಿದ್ದು, ನಿನ್ನನ್ನು ನೀನು ಭಗವಂತನಿಗೆ ಅರ್ಪಣೆ ಮಾಡಿಕೋ ಎಂಬ ದೃಷ್ಟಿಯಲ್ಲಿ ನಮಃ ಶಬ್ದ ಬಂದದ್ದು ಅಂತ. ಆ ವಾಸುದೇವ ದ್ವಾದಶ ಅಕ್ಷರದ ಮಂತ್ರವನ್ನು ಉಪದೇಶ ಕೊಡುವ ಮೂಲಕ ಧ್ರುವನನ್ನು ಕಾಡಿಗೆ ಕಳುಹಿಸಿದರು. ಶುರು ಮಾಡಿದ ನೋಡಿ ಹುಡುಗ, ಐದು ವರ್ಷದ ಹುಡುಗನ ತಪಸ್ಸು ಅಂತರಿ, ಒಳ್ಳೆ ರೀತಿಯಾಗಿ ತಪಸ್ಸನ್ನು ಆಚರಣೆ ಮಾಡಿದ, ಮಾಡಿ ಮಾಡಿ ಭಗವಂತ ಎದುರಿಗೆ ಬಂದು ನಿಂತು. ಅಷ್ಟು ದಿವಸ ಆ ವಾಸುದೇವನ್ನು ಹೃದಯದಲ್ಲಿ ನೋಡ್ತಾ ಇದ್ದವ. ಜಪ ಮಾಡುವಾಗ ಹೇಗೆ ಮಾಡಬೇಕು? ಒಂದು ಅರ್ಥ ಚಿಂತನೆ ಮಾಡ್ತಾ ಇರಬೇಕು, ಇನ್ನೊಂದು ನಮ್ಮ ನಮ್ಮ ಹೃದಯದಲ್ಲಿ ಆ ದೇವರ ರೂಪವನ್ನು ಚಿಂತನೆ ಮಾಡಬೇಕು. ಈಗ ವಾಸುದೇವ ಅಕ್ಷರ ರೂಪ ಹೇಗೆ? ಅಕ್ಷವರ್ಣ ಅಭಯ, ಅಭಯ ಮುದ್ರೆಯನ್ನು ಹಿಡ್ಕೊಂಡಿದ್ದಾನೆ ವಾಸುದೇವ. ಇನ್ನೊಂದು ಕೈಯಲ್ಲಿ ಆ ಅಚ್ಚವರ್ಣೋಭಯ ವರ ವರ ಮುದ್ರೆಯನ್ನು ಹಿಡ್ಕೊಂಡಿದ್ದಾನೆ ಅಭಯ. ಈಗ ಅಭಯ ಮುದ್ರೆ, ಇನ್ನೊಂದು ವರ ಮುದ್ರೆ, ಬಿಳಿಯಾದ ವರ್ಣ. ಅಂತ ಬಿಳಿಯಾದ ವರ್ಣ, ಒಂದು ಕೈಯಲ್ಲಿ ಅಭಯ ಮುದ್ರೆ, ಇನ್ನೊಂದು ಕೈಯಲ್ಲಿ ವರ ಮುದ್ರೆ. ಏನು ಅಭಯ ಮುದ್ರೆ? ಅಭಯ ಮುದ್ರೆ ಮೋಕ್ಷವನ್ನು ಕೊಡುವಂಥದ್ದು. ಅಭಯ ಅಂದ್ರೆ ಅಭಯ ಕೊಡ್ತೇನೆ. ಅಭಯ ಯಾವಾಗ? ನಮಗೆ ಈ ಸಂಸಾರದಲ್ಲಿ ಅಭಯ ಇಲ್ಲ. ಸುಖಸ್ಯ ಅನಂತರಂ ದುಃಖಂ, ದುಃಖಸ್ಯ ಅನಂತರಂ ಸುಖಂ. ಈಗ ಸುಖ ಇದ್ರೆ ನಾಳೆ ದುಃಖ, ದುಃಖ ಇದ್ರೆ ನಾಳೆ ಸುಖ. ಅಭಯ ಕೊಡ್ತೇನೆ, ಯಾರು ನನ್ನನ್ನು ಉಪಾಸನೆ ಮಾಡ್ತಾರೆ ಅವರಿಗೆ ನಾನು ಅಭಯವನ್ನು ಕೊಡ್ತೇನೆ. ಇನ್ನೊಂದು ವರ, ಏನು ವರ? ಆ ವರ ಕೊಟ್ಟು ಏನು ಬೇಕದು ಕೊಡ್ತೇನೆ, ಕಡೆಗೆ ಮೋಕ್ಷವನ್ನು ಕೊಡ್ತೇನೆ ಎಂಬುದನ್ನು ಆ ವಾಸುದೇವ ತೋರಿಸಿದ. ಅವನ ರೂಪದಿಂದ ತೋರಿಸ್ತಾನೆ. ಆ ರೂಪವನ್ನು ಧ್ರುವ ತನ್ನ ಹೃದಯದಲ್ಲಿ ಚಿಂತನೆ ಮಾಡ್ತಾ ಇದ್ದ. ಇದ್ದಕ್ಕಿದ್ದಂತೆ ಹೃದಯದಲ್ಲಿ ಆ ರೂಪ ಕಾಣಲಿಕ್ಕೆ ಶುರುವಾಗಲಿಲ್ಲ. ಹೋಯ್ತು. ಏನು ಹೃದಯದಲ್ಲಿ ಚಿಂತನೆ ಮಾಡ್ತಾ ಇದ್ದ? ನಮಗೆ ಒಂದು ಒಂದು ಜಪ ಮಾಡುವಾಗ ಹೃದಯದಲ್ಲಿ ಬರಲ್ಲ, ನಮಗೆ ಬೇರೆನೆ ಹೃದಯದಲ್ಲಿ ಬೇರೆ ಯೋಚನೆ ಇರ್ತದೆ, ಬೇರೆಯವರದ್ದೇ ರೂಪ ಚಿಂತನೆ ಆಗ್ತಿರ್ತದೆ. ಹೌದು, ಹಾಗಲ್ಲ, ವಾಸುದೇವನ ರೂಪವೇ ಚಿಂತನೆ ಬರ್ತಾ ಇತ್ತು. ಆ ವಾಸುದೇವ ರೂಪ ಕಾಣಲಿಲ್ಲ. ಏನಾಯ್ತು ಏನಾಯ್ತು ಅಂತ ಕಣ್ಣು ಬಿಡುತ್ತಾನೆ. ಆವಾಗ ಎದುರಿಗೆ ತದ್ದರ್ಶನೇನಾಗತ ಸಾಧ್ವಸ ಕ್ಷಿತಾವವಂದಾಂತಂಗಂ ವಿನಮಮ್ಯ ದಂಡವತ್ ದುಭ್ಯಾ ಪ್ರಪಶ್ಯನ್ ಪ್ರಭುಬನ್ ನಿವಾರ್ಭತ ಜುಂಬನ್ ನಿವಾಸ್ಯೇನ ಭುಜೇನ ಚಾಶ್ಲಿಷನ್. ಅವನ ದರ್ಶನದಿಂದ ಆ ಧ್ರುವ ಕುಮಾರನಿಗೆ ಅರ್ಭಕ, ಆ ಮಗುವಿಗೆ ಅರ್ಭಕ ಅಂತಾನೆ ಪ್ರಯೋಗ ಮಾಡ್ತಾರೆ ನೋಡಿ, ಮಗು ಅಂತ ಪ್ರಯೋಗ ಮಾಡ್ತಾರೆ. ಅದನ್ನೇ ನಮ್ಮ ಕೃಷ್ಣನನ್ನು ಕೂಡ ದಿವ್ಯಾರ್ಭಕಾಕೃತಿ, ಚಿಕ್ಕದಾದ ಮಗುವಿನ ರೂಪ ಅದು. ಎಷ್ಟು ಚಂದ ನೋಡಿ, ಈ ಕೃಷ್ಣನನ್ನು ಕಂಡ್ರೆ ಬೇರೆ ಎಲ್ಲೂ ಈ ಕೃಷ್ಣನಷ್ಟು ಚಂದದ ಕೃಷ್ಣ ಎಲ್ಲೂ ಸಿಗುವುದಿಲ್ಲ.
ಇಂಥದ್ದೇ ಕೃಷ್ಣನನ್ನು ಕೆತ್ತನೆ ಮಾಡಿ ಇರಲಿ, ಬೇರೆ ಕಡೆ ಪ್ರತಿಷ್ಠಾಪನೆ ಮಾಡಿದ್ರೂ ಕೂಡ ಈ ಕೃಷ್ಣನನ್ನು ನೋಡುವಾಗ ನನಗೆ ಏನು ಖುಷಿ ತಂದು ಕೊಡ್ತದೆ, ಈ ನಗುಮುಖವನ್ನು ನೋಡುವಾಗ ನನಗೆ ಏನು ಖುಷಿ ತಂದು ಕೊಡ್ತದೆ. ಊರಿನವರಿಗೆ ಗೊತ್ತಿಲ್ಲ ಬಿಡು, ಬೇರೆಯವರಿಗೆ ಮಾತ್ರ ಗೊತ್ತು. ಊರಿನವರಿಗೆ ಸಸಾರ ಕೃಷ್ಣನನ್ನು ಕಂಡ್ರೆ, ಯಾಕಂದ್ರೆ ಅವರು ಕೃಷ್ಣ ಮಠಕ್ಕೆ ಬರಲಿಕ್ಕೆ ಪುರುಸತ್ತು ಇಲ್ಲ, ಬೆಳಿಗ್ಗೆ ರಥ ಬೀದಿಯಲ್ಲಿ ಜಾಗಿಂಗ್ ಮಾಡ್ಲಿಕ್ಕೆ ಪುರುಸತ್ತು ಇರ್ತದೆ. ಈ ಊರಿನ ಕೃಷ್ಣನನ್ನು ಕಂಡ್ರೆ ಎಷ್ಟು ಖುಷಿ ನಮಗೆ, ಅಂಥದ್ದೇ ಕೃಷ್ಣ ನೀವು ಬೇರೆ ಕಡೆ ಪ್ರತಿಷ್ಠಾಪನೆ ಮಾಡಿ ಅಷ್ಟು ಖುಷಿ ಕೊಡಲ್ಲ. ಅದು ಅರ್ಧಕ ಚಿಕ್ಕದಾದ ಮಗುವಿನ ರೂಪ ಅಂತ ಹೇಳ್ತಾರೆ, ಅಂತಹ ರೂಪ ಇದು ನಿಮಗೆಲ್ಲ. ಹತ್ತಿರದ ದೂರದ ಬೆಟ್ಟವೇ ನಮಗೆ ಚಂದ ಕಾಣುದು, ಹತ್ತಿರದ ಸುಣ್ಣದಿಗೆ ಅಂತ ಹೇಳ್ತಾರೆ, ಆ ರೀತಿ ನೋಡ್ಲಿಕ್ಕೆ ನಮಗೆ ಅದು ಸಸಾರವೇ ನಮಗೆ. ಅದರಿಂದ ಆ ಮಗುವಿಗೆ ಭೂಮಿಯಲ್ಲಿ ಏನು ಆ ಎದುರಿಗೆ ದೇವರನ್ನು ನೋಡಿದ, ದಂಡವತ್ ಉದ್ದಂಡ ಪ್ರಣಾಮವನ್ನು ನಮಸ್ಕಾರ ಮಾಡಿದಂತೆ. ಹೇಗೆ ನಮಸ್ಕಾರ ಮಾಡುದು ಹೇಗೆ ಅಂತ ಹೇಳ್ತಾ ಇದ್ದಾರೆ ವೇದವ್ಯಾಸರು. ಉರಸ ಶಿರಸ ದೃಷ್ಟಿಯ ಮನಸ ವಚಸ ತಥಾ ಪದ್ಯಾಂ ಕರಾಭ್ಯಾಂ ಜಾನುಭ್ಯಾಂ ಪ್ರಣವ ಅಷ್ಟಾಂಗ ಈರಿತ. ನಮಸ್ಕಾರ ಹೆಂಗಸರಿಗೆ ಪಂಚಾಂಗ ನಮಸ್ಕಾರ, ಇದು ಗಂಡಸರನ್ನು ಇಟ್ಕೊಂಡು ಹೇಳಿದ್ದು, ಗಂಡಸರಿಗೆ ಅಷ್ಟಾಂಗ ನಮಸ್ಕಾರ. ಅವರ ಎದೆ ನೆಲಕ್ಕೆ ತಾಗ್ಲಿಕ್ಕಿಲ್ಲ, ಅದು ಭೂಮಿ ಸಹಿಸಿಕೊಳ್ಳುವುದಿಲ್ಲ ಅಂತ ಒಂದು ಮಾತುಂಟು. ಆದ್ರಿಂದ ಅವರು ಪಂಚಾಂಗ ನಮಸ್ಕಾರ ಮಾಡಲಿಕ್ಕೆ, ಉರಸ ಎದೆ ತಾಗಬೇಕು ನಮಸ್ಕಾರ ಮಾಡುವಾಗ ಎದೆ ತಾಗಬೇಕು. ಯಾಕೆ ಗೊತ್ತು, ಎಷ್ಟು ಭಗವದ್ ಭಕ್ತರು ದೇವಸ್ಥಾನಕ್ಕೆ ಬಂದಿರ್ತಾರೆ ಅವರ ಧೂಳು ನಮ್ಮ ಎದೆಗೆ ತಾಗಿದ್ರೆ ಅಷ್ಟು ವರ್ಷ ಇವನು ವಿಷ್ಣು ಭಕ್ತನಾಗಿ ಹುಡ್ತಾನೆ. ಅಷ್ಟು ತಾಕತ್ತುಂಡ್ರಿ ಭಗವಂತನ ಭಕ್ತರ ಧೂಳಿಗೆ. ಆದ್ರಿಂದ ಎದೆ ನೆಲಕ್ಕೆ ತಾಗಬೇಕು. ಉರಸ ಶಿರಸ ತಲೆ, ತಲೆ ತಾಗಿಸುವುದಂದ್ರೆ ಏನು ಗೊತ್ತಾ, ನನ್ನನ್ನು ನಾನು ನಿನಗೆ ಅರ್ಪಣೆ ಮಾಡಿಕೊಂಡಿದ್ದೆ, ನಾನು ತುಂಬಾ ಚಿಕ್ಕವ ತಲೆಬಾಗಿ ನಮಸ್ಕಾರ ಮಾಡುವಂತ ಹೇಳಿ ತಲೆ ಬಗ್ಗಿಸಿದ್ರೆ ನಾನು ತುಂಬಾ ಚಿಕ್ಕವ ಎನ್ನುವುದನ್ನು ಸೂಚಿಸ್ತದೆ. ಇದು ಹೆಂಗಸರಿಗೆ ತಾಗಬೇಕು ತಲೆ. ದೃಷ್ಟಿಯ ಕಣ್ಣಿನಿಂದ ದೇವರನ್ನು ನೋಡಬೇಕಂತೆ. ಇಲ್ಲಿ ಒಂದು ಸ್ವಲ್ಪ ನಾವು ಯೋಚನೆ, ಕಣ್ಣಿನಿಂದ ದೇವರನ್ನು ನೋಡುವುದು ಹೇಗೆ, ಏಕಕಾಲದಲ್ಲಿ ನೋಡ್ಲಿಕ್ಕೆ ಆಗಲ್ಲ, ದೇವರ ಪ್ರತಿಮೆಯಲ್ಲಿ ಇರ್ತದೆ, ನಾವು ನಮಸ್ಕಾರ ಹೀಗೆ ಮಾಡ್ತಿರ್ತೇವೆ. ಅದಕ್ಕೆ ಹೇಳ್ತಾರೆ ಹೇಗ್ ಗೊತ್ತಾ, ನಮಸ್ಕಾರ ಮಾಡುವಾಗ ನೀವು ಹೇಗೆ, ನಾವು ನಮಸ್ಕಾರ ಮಾಡುವಾಗ ಹೀಗೆ ಮಾಡಬೇಕು ನಮಸ್ಕಾರ. ಅದು ಏನು ಚಿಂತನೆ, ದೇವರ ಬಲಗಾಲಿನ ಮೇಲೆ ನಮ್ಮ ಬಲಗೈ, ಎಡಕಾಲಿನ ಮೇಲೆ ಎಡಕೈ. ಹೀಗೆ ನಮಸ್ಕಾರ ಮಾಡುವಾಗ ದೇವ, ನಾನು ಮೊನ್ನೆ ಒಂದು ಬಂದಿತ್ತು, ದೇವರು ನಮ್ಮನ್ನು ಹೀಗೆ ನೋಡ್ತಾನೆ ಅಂತ ಭಾಗವತದಲ್ಲಿ ಬಂದಿತ್ತು. ಅದು ಹೇಗ್ ಗೊತ್ತಾ, ಇನ್ನೊಂದು ಚಿಂತನೆ ಗೊತ್ತು, ನಮಸ್ಕಾರ ಮಾಡುವಾಗ ದೇವರು ನಮ್ಮ ಹತ್ತಿರ ಬಂದು ನಿಲ್ತಾನೆ. ನಾವು ನಮಸ್ಕಾರ ಮಾಡೋ, ನಾವು ಪ್ರತಿಮೆಯನ್ನು ಮುಟ್ಲಿಕ್ಕೆ ಆಗ್ಲಿಲ್ಲ ಇದ್ರೂ ಕೂಡ ಆ ಪ್ರತಿಮೆಯಲ್ಲಿ ಏನಿದೆ, ಉಡುಪಿ ಕೃಷ್ಣನಿಗೆ ನೀವು ನಮಸ್ಕಾರ ಮಾಡುವಾಗ ಬಲಗೈಯನ್ನು ಹೀಗೆ ಎಡಗೈಯನ್ನು ಹೀಗೆ ನಮಸ್ಕಾರ ಮಾಡುವಾಗ ಆ ಉಡುಪಿಯ ಕೃಷ್ಣ ನಿಮ್ಮ ಹತ್ರ ಬಂದು ನಿಲ್ತಾನೆ. ಕಣ್ಣಿನಿಂದ ದೇವರನ್ನು ನೋಡೋದು ಹೇಗ್ ಗೊತ್ತಾ, ಅದು ವ್ಯಾಖ್ಯಾನ ಮಾಡ್ತಾರೆ. ಹೀಗೆ ನೀವು ಮಾಡುವಾಗ ಹೀಗೆ ನಮಸ್ಕಾರ ಮಾಡ್ತಿರ್ತೀರಿ, ಅಲ್ಲಿ ದೇವರು ಬಂದು ನಿಲ್ತಾನೆ, ಅಲ್ಲಿ ದೇವ ಆ ಭೂಮಿಯಲ್ಲೇ ದೇವರ ಪಾದವನ್ನು ಚಿಂತನೆ ಮಾಡ್ಬೇಕು. ಇಲ್ಲದ್ರೆ ಏಕಕಾಲಕ್ಕೆ ನೋಡ್ಲಿಕ್ಕೆ ಆಗಲ್ಲ. ಇಲ್ಲಿ ನೀವು ಚಿಂತನೆ ಮಾಡುವ ಕಣ್ಣು ಮೇಲೆ ಮಾಡಿದ್ರೆ ಏಕಕಾಲ ಹೋಯ್ತು, ಏಕಕಾಲದಲ್ಲಿ ನೋಡ್ಬೇಕಂತ ಹೇಳುವುದಲ್ಲಿ. ಏಕಕಾಲದಲ್ಲಿ ಹೇಗೆ ನೋಡುದು, ನೀವು ನಮಸ್ಕಾರ ಮಾಡುವಾಗ ಆ ಭೂಮಿಯನ್ನು ನೋಡುದು, ಭೂಮಿಯನ್ನಂದ್ರೆ ಅಲ್ಲಿ ಭಗವಂತನ ಕಾಲನ್ನು ನೋಡು, ಅಲ್ಲಿಯೇ ದೇವರ ಪ್ರತಿಮೆಯನ್ನು ಚಿಂತನೆ ಮಾಡು ನೀವು ಇರುವ ಸ್ಥಳದಲ್ಲಿ. ಯಾಕಂದ್ರೆ ದೇವರಲ್ಲಿ ಬರ್ತಾನೆ, ಯಾಕಂದ್ರೆ ದೇವರು ಭಕ್ತವತ್ಸಲ, ನಾವು ಎಲ್ಲಿರ್ತೇವೆ ಅಲ್ಲಿಗೆ ಬರ್ತಾನೆ, ನಾವು ಹೋಗ್ಬೇಕಂತಿಲ್ಲ, ನಾವು ಕರ್ತಕ್ಷಣ ಬರ್ತಾನೆ. ನೋಡಿ ನೀವು ಬೆಳಿಗ್ಗೆ ದೇವರನ್ನು ಆಹ್ವಾನ ಮಾಡಿ ಪ್ರಸಿದ್ಧ ಭಗವನ್ನ ಗಚ್ಚಾಗತ್ತ ಸೂರ್ಯಮಂಡಲದಿಂದ ದೇವರ, ನಾವು ಸೂರ್ಯಮಂಡಲದಲ್ಲಿ ನಮ್ಮ ಮನೆಯಲ್ಲಿ ಆದ್ರೂ ದೇವರು ನಾವು ಕರ್ತಕ್ಷಣ ಸೂರ್ಯಮಂಡಲದಿಂದ ನಮ್ಮ ಮನೆಗೆ ಬರ್ತಾನೆ ಒಂದು ಭಕ್ತವತ್ಸ. ಅದರಿಂದ ಶಿರಸ ದೃಷ್ಟಿಯ ಹೇಳಿದ್ರೆ ಏಕಕಾಲ ಭೂಮಿಯಲ್ಲಿರುವ ಭಗವಂತ ನೋಡುದು, ಮತ್ತೆ ಪ್ರತಿಮೆಯಲ್ಲಿ ನೋಡೋಣ, ಇದು ಏಕಕಾಲದಲ್ಲಿ ಆಗ್ತದೆ, ಇದು ಕ್ರಮ ನಿಜವಾಗಿ. ಒಬ್ರು ಹೀ ರೀತಿಯಾಗಿ ವ್ಯಾಖ್ಯಾನ ಮಾಡ್ತಾರೆ, ಅದಕ್ಕೆ ದೃಷ್ಟಿಯ ಅಂದ್ರೆ ಆ ರೀತಿಯಾಗಿ ಭಗವಂತ ನೋಡುವುದಂದ್ರೆ. ಮನಸ ಮನಸ್ಸಿನಿಂದ ದೇವರನ್ನು ಚಿಂತನೆ, ದೇವರನ್ನು ದೇವರ ಗುಣಗಳನ್ನು ಚಿಂತನೆ ಮಾಡ್ತಾ ಇರ್ಬೇಕು. ವಚಸ ಬಾಯಿನಿಂದ ದೇವರ ಸ್ತೋತ್ರವನ್ನು ಹೇಳ್ತಾ ಇರ್ಬೇಕು. ಪದ್ಭ್ಯಾಂ ಕರಾಭ್ಯಾಂ, ಪದ್ಯ ಕಾಲು ಕರ ಕೈ ಜಾನು ಇಷ್ಟು ನೆಲಕ್ಕೆ ತಾಗಬೇಕು, ಇದು ಉದ್ದಂಡ ನಮಸ್ಕಾರ. ಅದು ಬಿಟ್ಟು ಅಂಗಿ ಮಣ್ಣಾಗ್ತದೆ ಅಂತ ಪಂಚಾಂಗ ನಮಸ್ಕಾರ ಮಾಡುದು,
ಅಥವಾ ಹೀಗೆ ತಲೆ ಬಾಗಿಸುವುದು ಇದೆಲ್ಲ ನಮಸ್ಕಾರ. ನಮಸ್ಕಾರ ಅಂದ್ರೆ ದೇವರಿಗೆ ಈ ರೀತಿಯಾಗಿ ನಮಸ್ಕಾರ. ಅಂತಹ ಉದ್ದಂಡ ನಮಸ್ಕಾರವನ್ನು ಮಾಡಿ ಕಣ್ಣಿನಿಂದ ದೇವರನ್ನು ನೋಡ್ತಾ ಇದ್ದಾನಂತೆ ಧ್ರುವಕುಮಾರ. ಅವ ದೃಗ್ಭ್ಯಾಂ ಪ್ರಪಶ್ಯತ್ ಪ್ರಪಿಬನ್ ಚುಂಬನ್ ನಿವಾಸೇನ ಭುಜೇನ ಶಾಶ್ಲಿಷನ್. ಕಣ್ಣುಗಳಿಂದ ದೇವರನ್ನು ಚೆನ್ನಾಗಿ ನೋಡ್ತಾ ಇದ್ದಾನಂತೆ. ಕಣ್ಣುಗಳಿಂದ ಚೆನ್ನಾಗಿ ನೋಡ್ತಾ ನೋಡ್ತಾ ಆ ಬಾಯಿಂದ ದೇವರಿಗೆ ಮುತ್ತು ಕೊಟ್ಟಂತೆ ಕೈಯಿಂದ ದೇವರನ್ನು ಆಲಂಗಿಸಿಕೊಂಡ ಎಷ್ಟು ಖುಷಿ ಆಗ್ತದೆ ಅಷ್ಟು ಖುಷಿ ಈಗ ಧ್ರುವಕುಮಾರನಿಗೆ ಆಗ್ತಾ ಉಂಟು. ಆ ರೀತಿಯಾಗಿ ದೇವರಿಗೆ ಮೊದಲು ಏನು ಹೇಳ್ತಾ ಇದ್ದಾರೆ, ದೇವರಿಗೆ ಮೊದಲು ಕೈ ಮುಗಿ. ಧ್ರುವಕುಮಾರ ಕೈ ಮುಗ್ದ, ಆನ ದೇವಸ್ಥಾನಕ್ಕೆ ಹೋದ್ಮೇಲೆ ಮೊದಲು ದೇವರಿಗೆ ಕೈ ಮುಗಿಬೇಕು. ದೇವರಿಗೆ ಕೈ ಮುಗಿದ ತಕ್ಷಣ ದೇವರಿಗೆ ನಮಸ್ಕಾರ ಮಾಡಬೇಕು, ಮತ್ತೆ ದೇವರನ್ನು ಪುನಃ ಚೆನ್ನಾಗಿ ನೋಡಬೇಕು. ಅದಕ್ಕೋಸ್ಕರನೇ ನಮ್ಮಲ್ಲಿ ದೇವಸ್ಥಾನಕ್ಕೆ ಹೋದ್ಮೇಲೆ ದೇವರಿಗೆ ನಮಸ್ಕಾರ ಮಾಡಿದ್ಮೇಲೆ ಒಂದು 5 ನಿಮಿಷ ದೇವರ ಹತ್ತಿರ ಕೂತ್ಕೊಳ್ಳು. ದೇವರನ್ನು ಚೆನ್ನಾಗಿ ಕಣ್ಣಿನಿಂದ ನೋಡಬೇಕೇ ಹೋದ್ರೆ ಒಂದು ಪ್ರತಿಮೆಯಲ್ಲಿ ನೋಡುವ, ಅಲ್ಲಿ ನೋಡಿರ್ತೇವಲ್ಲ ಮೂರ್ತಿಯನ್ನು, ಆ ಮೂರ್ತಿಯನ್ನು ನಮ್ಮ ನಮ್ಮ ಹೃದಯದಲ್ಲಿ ಚಿಂತನೆ ಮಾಡಬೇಕು. ನಮ್ಮ ನಮ್ಮ ಹೃದಯದಲ್ಲಿ ಚಿಂತನೆ ಮಾಡ್ತಾ ಆ ರೂಪವನ್ನು ಧ್ಯಾನಿಸ್ಬೇಕು, ಮನಸ್ಸಿನಿಂದ ಧ್ಯಾನಿಸ್ಬೇಕು. ಧ್ರುವಕುಮಾರ ಮಾಡಿದ ನೋಡಿ, ಬಂದ ದೇವರ ಹತ್ರ ಬಂದ್ರು, ಕೈ ಮುಗ್ದ, ನಮಸ್ಕಾರ ಮಾಡಿದ, ಮತ್ತೆ ದೇವರನ್ನು ಕಣ್ತುಂಬ ನೋಡಿದ. ಈ ರೀತಿಯಾಗಿ ಯಾಕೆ ಎಲ್ಲರಿಂದಲೂ ನಮಸ್ಕರಿಸಲ್ಪಡುವವನು ನೀನು, ಅದನ್ನೇ ವಿಷ್ಣು ಸಹಸ್ರನಾಮದಲ್ಲಿ ವಿಧೇಯಾತ್ಮನೇ ನಮಃ ವಿಜಿತಾತ್ಮ ವಿಧೇಯಾತ್ಮ. ವಿಧೇಯಾತ್ಮ ಹೇಳಿದ್ರೆ ಏನ್ ಗೊತ್ತಾ, ಎಲ್ಲರಿಂದಲೂ ನಮಸ್ಕರಿಸಲ್ಪಡುವವನು. ಶ್ರೀ ವಿಧೇಯಾತ್ಮನೇ ನಮಃ. ಶ್ರೀ ನಮ್ಮ ನಮ್ಮ ಮಕ್ಕಳು ನಮಗೆ ನಮಸ್ಕಾರ ಮಾಡಬೇಕಂತ ತಂದೆ ತಾಯಿಯರಿಗೆ ಆಸೆ ಇರ್ತದೆ, ಆದರೆ ಈಗಿನ ಷಂಡಾಮರ್ಕರ ಶಾಲೆಗೆ ಕಳುಹಿಸಿ ಆ ಸಂಸ್ಕಾರವನ್ನೇ ಮಕ್ಕಳಿಗೆ ಹೇಳಿಕೊಡುವುದಿಲ್ಲ. ಅವುಗಳು ನಮಗೆ ನಮಸ್ಕಾರವೇ ಮಾಡಲ್ಲ. ಭಗವಂತನನ್ನು ಪ್ರತಿನಿತ್ಯ ಶ್ರೀ ವಿಧೇಯಾತ್ಮನೇ ನಮಃ. ಶ್ರೀ ಒಂದು ಎಲ್ಲರಿಂದಲೂ ನಮಸ್ಕರಿಸಲ್ಪಡುವವನು. ನಮ್ಮ ನಮ್ಮ ಮಕ್ಕಳು ಆತ್ಮ ಶಬ್ದಕ್ಕೆ ಮನಸ್ಸು ಎಂಬ ಅರ್ಥವೂ ಕೂಡ ಉಂಟು. ಮನಸ್ಸು ಎಂಬ ಅರ್ಥವನ್ನು ಮಾಡಿದ್ದಾರೆ. ಆದ್ರಿಂದ ಆ ಅವರ ಏನು ನಮಗೆ ನಮಸ್ಕಾರ ಮಾಡ್ತಾರ ನಮ್ಮ ಮಕ್ಕಳು, ಅವರಿಗೆ ನಮಗೆ ನಮಸ್ಕಾರ ಮಾಡುವ ಎಂಬ ಮನಸ್ಸನ್ನು ಕೊಡುವವನು ಕೂಡ ಅವನೇ. ಒಂದು ಎಲ್ಲರಿಂದಲೂ ನಮಸ್ಕರಿಸಲ್ಪಡುವವನು ಎಂಬುದಾಗಿ ಒಂದು ಅರ್ಥ. ಇನ್ನೊಂದು ನಮ್ಮ ಬಗ್ಗೆ ನಮಗೆ ನಮಸ್ಕಾರ ಮಾಡುವ ಎಂಬ ಮನಸ್ಸನ್ನು ಕೊಡುವವನು ಕೂಡ ಅವನೇ. ಈಗ ಯಾರಾದರೂ ಒಂದು ವ್ಯಕ್ತಿ ನಮಗೆ ನಮಸ್ಕಾರ ಮಾಡಿದ ಅಂತಾದರೆ ಅದು ನಮ್ಮ ತಾಕತ್ತಲ್ಲರಿ, ಅವರ ಒಳಗಿರುವ ಭಗವಂತ ನಮಗೆ ನಮಸ್ಕಾರ ಮಾಡುವ ಅಂತ ಪ್ರೇರಣೆ ಕೊಡ್ತಾನೆ. ಆ ರೀತಿಯಾಗುವ ವಿಧೇಯಾತ್ಮನೇ ನಮ ಅಂತ ಅದಕ್ಕೆ ಅರ್ಥ ಮಾಡ್ಬೋದು. ಅವರ ಮನಸ್ಸು ನಮಗೆ ವಿಧೇಯರಾಗುವಂತೆ ಯಾರೋ ಮಾಡ್ತಾನೋ ಅವನು, ಅದು ಭಗವಂತ. ಆ ವ್ಯಕ್ತಿಯ ಮನಸ್ಸು ನಮಗೆ ವಿಧೇಯ ಆಗುವ ಅಂತ ಯಾರು ಪ್ರೇರಣೆ ಮಾಡ್ತಾನೆ ಅಂತವನು. ಅದರಿಂದ ಈ ರೀತಿಯಾಗಿ ಎರಡು ಅರ್ಥವನ್ನು ಚಿಂತನೆ ಮಾಡೋಣ. ಶ್ರೀ ವಿಧೇಯಾತ್ಮನೇ ನಮ, ಎಲ್ಲರಿಂದಲೂ ನಮಸ್ಕರಿಸಲ್ಪಡುವವನು ಧ್ರುವ ಮಹಾರಾಜನಿಗೆ. ಧ್ರುವ ನಿನ್ನ ತಾಯಿಯೂ ಕೂಡ ನನ್ನನ್ನು ವಿಧೇಯ ಅಂದ್ರೆ ಅವರೂ ಕೂಡ ಅಲ್ಲಿಯ ಜನರೂ ಕೂಡ ನನಗೀಗ ವಿಧೇಯರಾಗಬೇಕೆಂಬ ಇದು ಉಂಟು ಅವರಿಗೆ. ಅದಕ್ಕೋಸ್ಕರ ಅಂತ ಬಸ್ಸಿಗೆ ಬಂದದ್ದಲ್ವಾ, ತಂದೆ ತೊಡೆಯ ಮೇಲೆ ಕೂತ್ಕೊಳ್ಬೇಕು, ಅವರಿಂದಲೂ ನಾನು ವಿಧೇಯನಾಗಬೇಕು. ನನ್ನ ತಾಯಿಯಿಂದ ವಿಧೇಯನಾಗುವುದೇ ಇದೆ, ಅವರು ಬಂದು ನಮಸ್ಕಾರ ಮಾಡಬೇಕಂತಿಲ್ಲ. ಅವರ ಮನಸ್ಸು ಕೂಡ ನನ್ನನ್ನು ಸ್ವೀಕರಿಸುವ ಎಂಬ ಭಾವನೆ ಬರಬೇಕಲ್ವಾ. ಈ ರೀತಿಯಾಗಿ ಎಲ್ಲರಿಂದಲೂ ವಿಧೇಯನಾದ ನಿನಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೇನೆಂದು ಹೇಳಿ ನಮಸ್ಕಾರ ಮಾಡ್ತಾನೆ ಧ್ರುವ. ಮಾಡಿ ಮುಂದೆ ಬಾಯಿಂದ ಮಾತು ಬರ್ತಾ ಇಲ್ಲ. ಸತಂ ವಿವಕ್ಷಂತ ಮತದ್ವಿದಂ ಹರಿರ್ಜ್ಞಾತ್ವಾಸ್ಯ ಸರ್ವಸ್ಯ ಚ ಹೃದ್ಯವಸ್ಥಿತಃ ಕೃತಾಂಜಲಿಂ ಬ್ರಹ್ಮಮಯೇನ ಕಂಬುನಾ ಪಸ್ಪರ್ಶ ಬಾಲಂ ಕೃಪಯಾ ಕಪೋಲೇ. ಧ್ರುವ ಮಹಾರಾಜನಿಗೆ ಬಾಯಿಂದ ಮಾತು ಹರಡ್ತಾ ಇಲ್ಲ.
ತಪಸ್ಸಿಗೆ ಬಂದದ್ದು ವರ ಕೇಳಲಿಕ್ಕೆ, ಆದರೆ ಬಾಯಿಂದ ದೇವರು ಎದುರಿಗೆ ಬರುವಾಗ ಬಾಯಿಂದ ಮಾತು ಬರ್ತಾ ಇಲ್ಲ. ಭಗವಂತ ಏನು ಮಾಡಿದ, ಅವನ ಮೇಲೆ ಪ್ರೀತಿಯಿಂದ ಆ ಹುಡುಗನ ಕೆನ್ನೆಗೆ ಶಂಖದಿಂದ ಸವರಿದ, ಹೀಗೆ ಶಂಖದಿಂದ ಸವರಿದ. ಯಾಕೆ ಶಂಖದಿಂದನೇ ಸವರಿದ್ದು? ಚಕ್ರದಿಂದ ಸವರ್ಬೋದಿತ್ತಲ್ಲ, ಅಥವಾ ಗದೆಯಿಂದ ಸವರ್ಬೋದಿತ್ತಲ್ಲ, ಪದ್ಮ ಇಲ್ವಾ ಪದ್ಮದಿಂದ ಸವರ್ಬೋದಿತ್ತಲ್ಲ, ಶಂಖದಿಂದನೇ ಯಾಕೆ ಸವರಿದ್ದು? ಬ್ರಹ್ಮಮಯೇನ, ಏನು ಗೊತ್ತಾ, ಶಂಖ ಜ್ಞಾನದ ಪ್ರತೀಕ. ಶಂಖ ಎನ್ನುವುದು ಅದು ಜ್ಞಾನದ ಪ್ರತೀಕ. ನಮ್ಮ ನಮ್ಮ ಮನೆಯಲ್ಲಿ ನಮ್ಮ ನಮ್ಮ ಮಕ್ಕಳು ಒಳ್ಳೆಯ ಜ್ಞಾನವಂತರು ಆಗಬೇಕಂತ ನಮಗೆಲ್ಲ ಆಸೆ ಇರ್ತದೆ. ಹಾಗಿದ್ರೆ ಪ್ರತಿನಿತ್ಯನು ಬೆಳಗ್ಗಿನ ಪ್ರಾತಃ 6 ಗಂಟೆಗೆ, ಮುಸ್ಸಂಜೆ 6 ಗಂಟೆಗೆ ಮನೆಯಲ್ಲಿ ಶಂಖನಾದವನ್ನು ಮಾಡೋಣ. ಹಿಂದಿನ ಎಲ್ಲ ಮನೆಯಲ್ಲಿ ಸಂಪ್ರದಾಯ ಇತ್ತು. ಅಲ್ಲಿಂದ ಅರ್ಥ ಉಂಟು ಯಾಕೆ ಶಂಖನಾದ ಮಾಡುದು ಕೇಳಿದ್ರೆ, ಶಂಖನಾದದಿಂದ ಶಂಖನಾದ ಮಾಡಿದ್ರಿಂದ ಎಷ್ಟು ದೂರದವರೆಗೆ ಆ ಶಂಖದ ಧ್ವನಿ ಕೇಳ್ತದೆ ಅಷ್ಟು ದೂರದಿಂದನೇ ರಾಕ್ಷಸರು ಓಡಿ ಹೋಗ್ತಾರಂತೆ. ರಾಕ್ಷಸರು ಬರುವುದೇ ಸಂಜೆ ಮುಸ್ಸಂಜೆ ಆಗುವಾಗ, ಬೆಳಿಗ್ಗಿನ ಬೆಳಿಗ್ಗಿನ ಪ್ರಾತಃ ಕಾಲ ಈ ಹೊತ್ತಿಗೆ ರಾಕ್ಷಸರು, ಯಾಕಂದ್ರೆ ನಾವು ಸಾಧನೆಗೆ ಕುಳಿತುಕೊಳ್ಳುವ ಸಮಯದಲ್ಲೇ ಅವರು ಬರುದು. ಆದ್ರಿಂದ ಶಂಖನಾದ ಮಾಡುವ ಮೂಲಕ ಆ ಶಂಖದ ಧ್ವನಿ ಎಷ್ಟು ದೂರಕ್ಕೆ ಕೇಳ್ತದೋ ಅಷ್ಟು ದೂರದಿಂದನೇ ಆ ರಾಕ್ಷಸರು ಎಲ್ಲ ಓಡಿ ಹೋಗ್ತಾರಂತೆ. ಹಾಗಾದ್ರೆ ನಮ್ಮ ಮಕ್ಕಳು ಜ್ಞಾನವಂತರು ಆಗಬೇಕಂತ ನಾವು ಅಪೇಕ್ಷೆ ಪಡ್ತೇವೆ, ಆದರೆ ರಾಕ್ಷಸರು ಬರುವಾಗ ಶಂಖನಾದ ಮಾಡಲಿಲ್ಲ ಅಂತ, ಬರುವ ಸಮಯದಲ್ಲಿ ಶಂಖನಾದ ಮಾಡಲಿಲ್ಲ ಅಂತಾದ್ರೆ ಆ ರಾಕ್ಷಸರು ನಮ್ಮ ಮನೆಗೆ ಬರ್ತಾರ್ರಿ. ನಾಳೆ ನಮ್ಮ ಮಕ್ಕಳು ಕೂಡ ರಾಕ್ಷಸರ ರೀತಿ ಆಗ್ತಾರೆ. ಆದ್ರಿಂದ ಶಂಖನಾದ ಮಾಡೋಣ, ಅದು ಜ್ಞಾನದ ಪ್ರತೀಕ. ನೀವು ಅದು ಶಂಖ ಏನೇ ಹೇಳ್ತೇವೆ ಗೊತ್ತುಂಟು, ಶಂಖನಾದ ಅದು ಓಂಕಾರದ ಧ್ವನಿಯನ್ನು ಘಂಟಾನಾದ ಎಲ್ಲ ಮಾಡ್ತೇವಲ್ಲ, ಇದು ಏನು ಗೊತ್ತಾ, ಘಂಟೆಯನ್ನು ಆಚಾರ್ಯ ಮಧ್ವರು ಹೇಳ್ತಾರೆ ಘಂಟಾನಾದವನ್ನು ನಾವು ಮಾಡ್ತೇವೆ, ಯಾಕೆ ಗೊತ್ತಾ, ಅದು ಓಂಕಾರದ ಧ್ವನಿ, ಭಗವಂತ ಗುಣಪೂರ್ಣ ಅಂತ ತಿಳಿಸ್ತದೆ ಅದು. ಭಗವಂತ ಗುಣಪೂರ್ಣ ದೋಷರಹಿತ ಎಂಬುದನ್ನು ಗಂಟೆ ಗಂಟೆ ಬಾರಿಸುವ ಖುಷಿ ಬಂದ ಡೈ 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 ಬಾರಿಸಲ್ಲ, ಅದು ಚೆನ್ನಾಗಿ ಬಾರಿಸ್ಬೇಕು. ಅಲ್ಲಿ ಓಂಕಾರದ ಶಬ್ದ ಉಚ್ಚ ನೀಚ ನೋಡಿ, ನೀವು ಗಂಟೆ ಬಾರಿಸ್ತೀರಲ್ವಾ ಡೈ ಡೈ ಕೆಳಗೆ ಬರ್ತದೆ, ಮೇಲಿದ್ದೇನು ಗೊತ್ತಾ, ಭಗವಂತ ಉಚ್ಚ ಸ್ಥಾನದಲ್ಲಿದ್ದಾನೆ, ನಾನು ನೀಚ ಸ್ಥಾನ, ನಾನು ಅವನಕ್ಕಿಂತ ಕೆಳಗಿನ. ಗಂಟೆ ಬಾರಿಸಲ್ಲ ಡೈ ಅಂತ ಬಾರಿಸುವಾಗ ಸರಿ ಮೇಲಗ ಮತ್ತೆ ಮೆಲ್ಲ ಕೆಳಗೆ ಶಬ್ದ, ಇದು ಉಚ್ಚ ನೀಚ. ಭಗವಂತ ಎತ್ತರ, ನಾನು ನೀಚ. ಆ ಗಂಟೆ ಬಾರಿಸುವಾಗ ಈ ಅನುಸಂಧಾನದಿಂದ ಗಂಟೆ ಬಾರಿಸಬೇಕು. ಖುಷಿ ಆಗ್ತದೆ ಡೈ 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 ಗಂಟೆ ಬಾರಿಸುವುದಲ್ಲ. ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನ ಗಂಟೆ ಉಂಟಂತ ಡೈ ಡೈ ಗಂಟೆ ಬಾರಿಸಿದೆ, ಆಗ ಅದು ಬಾರಿಸ್ಲಿಕ್ಕೆ ಹೇಳಲಿಲ್ಲ, ಡೈ ಒಂದೇ ಬಾರಿ ಬಾರಿಸ್ಬೇಕು. ಅಲ್ಲಿ ಓಂಕಾರದ ಧ್ವನಿ ಪ್ರತಿಧ್ವನಿಸ್ತದೆ, ಭಗವಂತ ಗುಣಪೂರ್ಣ ಎಂಬುದನ್ನು ಸೂಚಿಸ್ತದೆ. ಆದ್ರಿಂದ ನಮ್ಮ ಮನೆಯಲ್ಲಿ ಪ್ರತಿನಿತ್ಯ ಶಂಖನಾದ ಮಾಡೋಣ. ಪ್ರತಿನಿತ್ಯ ಶಂಖನಾದ ಮಾಡಿದ್ರೆ ನಮ್ಮ ನಮ್ಮ ಮನೆಯಲ್ಲೂ ಕೂಡ ಒಳ್ಳೆಯ ಧಾರ್ಮಿಕ ಮಕ್ಕಳು ಹುಟ್ಟಿ ಬರ್ತಾರೆ. ಮಕ್ಕಳಿಗೆ ಲೌಕಿಕ ಜ್ಞಾನ ಇದ್ರೆ ಇರ್ಲಿ, ಲೋಕ ಜ್ಞಾನವೂ ಬೇಕು. ಈಗಿನ ಕಾಲಕ್ಕೆ ಖಾಲಿ ಅಧ್ಯಾತ್ಮ ಶಾಸ್ತ್ರದಲ್ಲಿ ಬದುಕಲಿಕ್ಕೆ ಕಷ್ಟ, ಲೋಕಜ್ಞಾನ ಇರ್ಲಿ, ಲೋಕಜ್ಞಾನವೂ ಬೇಕು. ಅದು ಲೋಕಜ್ಞಾನವೇ ಜಾಸ್ತಿ ಆಗಬಾರ್ದು, ಲೌಕಿಕದಲ್ಲೇ ಬೀಳಬಾರ್ದು. ಧಾರ್ಮಿಕ ಪ್ರಜ್ಞೆ ಇರುವ ಮಗು ನಮ್ಮ ಮನೆಗೆ ಬರಬೇಕು ಅಂತ ಎಲ್ಲಾ ತಂದೆ ತಾಯಂದಿರಿಗೂ ಆಸೆ ಇರ್ತದೆ. ಅದಕ್ಕೆ ಇಷ್ಟೇ ಮಾಡಿ, ಪ್ರತಿನಿತ್ಯನು ಮನೆಯಲ್ಲಿ ಶಂಖನಾದ ಮಾಡಿ, ಅದು ಜ್ಞಾನದ ಪ್ರತೀಕ. ನಿಮ್ಮ ಮನೆಯಲ್ಲೂ ಕೂಡ ಒಳ್ಳೆಯ ಜ್ಞಾನವಂತನಾದ ಮಗ ಹುಟ್ಟಿ ಬರ್ತಾನೆ. ನಮ್ಮ ನಮ್ಮ ಮನೆಯಲ್ಲೂ ಕೂಡ ಜ್ಞಾನವಂತ, ಲೌಕಿಕ ಜ್ಞಾನದೊಟ್ಟಿಗೆ ದೇವರ ಬಗ್ಗೆ, ದೇವರ ಬಗ್ಗೆ ಹೆದರಿಕೆ, ದೇವರ ಮೇಲೆ ಪ್ರೀತಿ ಇರುವಂತ ಮಗ ನಮ್ಮ ಮನೆಯಲ್ಲೂ ಇರ್ತಾನೆ. ಅದಕ್ಕೋಸ್ಕರ ಬೇರೆ ಯಾವ ಆಯುಧದಿಂದ ಧ್ರುವನ ಕೆನ್ನೆಯನ್ನು ಸವರಲಿಲ್ಲ, ಧ್ರುವನ ಕೆನ್ನೆಯನ್ನು ಸವರಿದ್ದು ಶಂಖದಿಂದ.
ಶಂಖಕ್ಕೆ ಅಭಿಮಾನಿ ಲಕ್ಷ್ಮೀದೇವಿ, ಜ್ಞಾನವನ್ನು ಕೊಡ್ತೇನೆ. ಹಾಗಾದ್ರೆ ಶಂಖ ಓದಿದ್ರೆ ನಮಗೂ ಕೂಡ ಜ್ಞಾನ ಕೊಡ್ತಾನಲ್ವಾ? ಶಂಖನಾದ ಮಾಡಿದ ರಾಕ್ಷಸರು ನಮ್ಮ ಮನೆಗೆ ಬರಲ್ಲ, ರಾಕ್ಷಸರ ಆಕ್ರಮಣದಿಂದ ನಮ್ಮ ಮನಸ್ಸು ಕೆಟ್ಟು ಹೋಗು. ಆ ರಾಕ್ಷಸರನ್ನು ನಾವು ದಿವಸ ದೂರ ಓಡಿಸ್ತಾ ಇದ್ದಂತಾವೆ, ನಮ್ಮ ಮನೆಯಲ್ಲಿ ಒಳ್ಳೆಯ ವೈಬ್ರೇಷನ್ ಇರ್ತದೆ, ಆ ಮನೆ ವೈಬ್ರೇಷನ್ ಇದ್ದದ್ರಿಂದ ನಾವು ಓದಿದ್ದೆಲ್ಲ ನಮ್ಮ ತಲೆ ಹಾಕ್ತದೆ, ಒಳ್ಳೆಯ ಜ್ಞಾನ ಆ ಮನೆಯಲ್ಲಿ ಬೆಳೆದು ಜ್ಞಾನದ ಪರಂಪರೆ ಆ ಮನೆಯಲ್ಲಿ ಬರ್ತದೆ. ಆದ್ರಿಂದ ಬ್ರಹ್ಮಮಯೇನ ಜ್ಞಾನಕ್ಕೆ ಸಂಕೇತವಾದ ಶಂಖದಿಂದ ಸವರಿದ. ಎಂತ ಜ್ಞಾನ ಮತ್ತು ಮತ್ತೆ ಧ್ರುವ ಕುಮಾರನಿಗೆ ಅಷ್ಟೊತ್ತು ಕೇವಲ ವಾಸುದೇವ ದ್ವಾದಶಕ್ಷ ಜಪ ಮಾಡ್ತಾ ಇದ್ದ, ಮತ್ತೆ ಧ್ರುವ ಬೆಳೆದದ್ದು ಲೆಕ್ಕವೇ ಇಲ್ಲ. ಆ ರೀತಿಯ ಎತ್ತರಕ್ಕೆ ಬೆಳೆದ ಮೋಕ್ಷವನ್ನೇ ದೇವರು ಕೊಟ್ಟರು ಮುಂದೆ. ಅಂತಹ ಶಂಖದಿಂದ ಅವನಿಗೆ ಕೆನ್ನೆಗೆ ಸವರಿದ ಮೇಲೆ ಅದನ್ನೇ ವಿಷ್ಣು ಸಹಸ್ರನಾಮದಲ್ಲಿ ಶಂಖ ಭೃತೇ ನಮಃ, ಶಂಖವನ್ನು ಧಾರಣೆ ಮಾಡಿಕೊಂಡವನು. ದೇವರ ಆಯುಧವನ್ನು ದೇವರ ಒಂದು ಹೇಳ್ತಾರೆ ಆಚಾರ್ಯ ಮಧ್ವರು, ದೇವರ ಆಯುಧವನ್ನು ಯಾಕೆ ಧಾರಣೆ ಮಾಡಿಕೊಂಡಿದ್ದಾನೆ? ಚಕ್ರ ಶಂಖ ಗದಾ ಪದ್ಮಧರ ಚಿಂತ್ಯಾಹರೇರ್ಭುಜ ಪೀನ ವೃತ್ತ ಜಗದ್ರಕ್ಷ ಕೇವಲೋದ್ಯೋಗಿನೋ ನಿಶಂ. ಚಕ್ರ ಶಂಖ ಗದಾ ಪದ್ಮವನ್ನು ಧಾರಣೆ ಮಾಡಿಕೊಂಡಿದ್ದಾನೆ ಯಾಕೆ? ನಾವು ಏನಾದ್ರೂ ಕೈಯಲ್ಲಿ ಆಯುಧವನ್ನು ಧಾರಣೆ ಮಾಡ್ಕೊಡಿ ಇನ್ನೊಬ್ಬರ ತಲೆ ಹೊಡಿಲಿಕ್ಕೆ, ಅವನು ಯಾಕೆ ಧಾರಣೆ ಮಾಡಿಕೊಂಡದ್ದು? ಜಗದ್ರಕ್ಷ, ಕೇವಲ ಜಗತ್ತಿನ ರಕ್ಷಣೆಗಾಗಿ ಮಾತ್ರ, ಮತ್ತು ಯಾವ ತನ್ನ ಸ್ವಾರ್ಥ ಏನಿಲ್ಲ, ಜಗತ್ತನ್ನು ಜಗತ್ತಿಗೆ ಒಳ್ಳೆಯದಾಗೋಕ್ಕೋಸ್ಕರ ಮತ್ತೆ ಆ ಏನು ಆಯುಧವನ್ನು ಧಾರಣೆ ಮಾಡಿಕೊಂಡಿದ್ದಾನೆ, ಆ ಆಯುಧದಿಂದ ಏನೇನು ಫಲ ಉಂಟು ಅದನ್ನು ನಾವು ಅನುಸಂಧಾನ ಮಾಡಿಕೊಳ್ಳಬೇಕೆಂಬ ಉದ್ದೇಶದಿಂದ ಭಗವಂತ ಆಯುಧಗಳನ್ನೆಲ್ಲ ಧಾರಣೆ ಮಾಡಿಕೊಂಡಿದ್ದಾನೆ, ಮತ್ತೆ ಯಾವ ಉದ್ದೇಶದಿಂದ ಅಲ್ಲ. ಅದರಿಂದ ಅದಕ್ಕೋಸ್ಕರ ಭಗವಂತ ಅವನಿಗೆ ಶಂಖದಿಂದನೇ ಕೆನ್ನೆಗೆ ಸವರಿ ಅವನಿಗೆ ಒಳ್ಳೆಯ ಜ್ಞಾನವನ್ನು ಕೊಟ್ಟ. ಕೊಟ್ಟ ಮೇಲೆ ಮಾತಾಡ್ಲಿಕ್ಕೆ ಶುರು ಮಾಡಿದ ನೋಡಿ, ಪ್ರಸಿದ್ಧವಾದಂತಹ ಶ್ಲೋಕ, ನಾವೆಲ್ಲ ಪ್ರತಿನಿತ್ಯ ಹೇಳಬೇಕಾದಂತಹ ಶ್ಲೋಕ. ಯೋಂತ ಪ್ರವಿಶ್ಯ ಮಮವಾಚ ಮಿಮಾಂ ಪ್ರಸುಪ್ತಾನ್ ಸಂಜೀವಯತ್ಯ ಕಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂಶ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಪ್ರತಿನಿತ್ಯನು ಹೇಳಬೇಕು. ಪರಮ ಪೂಜ್ಯರಾದ ವಿಶ್ವೇಶತೀರ್ಥ ಶ್ರೀಪಾದರು ತಾವು 5 ನಿಮಿಷ ಪ್ರವಚನ ಮಾಡುವುದಾದರೂ ಇರಲಿ, 5ನೇ ನಿಮಿಷ ಆವತ್ತಿಗೆ ಈ ಶ್ಲೋಕವನ್ನು ಮೇಲೆ ಪ್ರವಚನ ಶುರು ಮಾಡುದು, ಅದು ಯಾವುದೇ ಭಾಷಣಕ್ಕೆ ಹೋಗಿರಲಿ, ಎಂಥದೇ ಲೌಕಿಕ ಸಭೆಗೆ ಬೇಕಾದರೂ ಹೋಗಿರಲಿ, ಅವರು ಮೊದಲು ಈ ಶ್ಲೋಕವನ್ನು ಹೇಳುದು. ಕೇವಲ ರಾಜಾಂಗಣದಲ್ಲಿ ಅಲ್ಲಿ ಪ್ರವಚನ ಮಾಡುವಾಗ ಮಾತ್ರ ಆ ಶ್ಲೋಕವನ್ನು ಹೇಳುದಲ್ಲ, ಎಲ್ಲಾ ಕಡೆಯಲ್ಲೂ ಅದೇ ಶ್ಲೋಕ ಹೇಳ್ತಾರೋ. ಅದೇ ಏನು ಅಂತಃಪ್ರವಿಶ್ಯ, ಯಹ ಅಂತಃಪ್ರವಿಶ್ಯ ಮಮ ವಾಚ ಇಮಾಂ ಪ್ರಸುಪ್ತಾಂ. ಭಗವಂತ ನಮ್ಮ ಒಳಗೆ ಪ್ರವೇಶಿಸಿ, ನಮ್ಮ ಹೃದಯದ ಒಳಗೆ ಪ್ರವೇಶಿಸಿ, ಏನು ಈ ವಾಗೀಂದ್ರಿಯ ನಿಷ್ಕ್ರಿಯವಾಗಿರ್ತದೆ ಅಂತ ವಾಗೀಂದ್ರಿಯ ಮಾತಾಡುವಂತೆ ಮಾಡುವ ಭಗವಂತ. ನಾವನ್ಕೊಳ್ತೇವೆ ನಾವೇ ಮಾತಾಡ್ತಾ ಇದ್ದೇವೆ, ಪ್ರವಚನ ಮಾಡುವವರು ನಾನು ಒಳ್ಳೆ ಪ್ರವಚನ ಮಾಡ್ತಾ ಇದ್ದೇನೆ, ಪ್ರವಚನ ಕೇಳುವವರು ಒಳ್ಳೆ ಪ್ರವಚನ ಮಾಡ್ತಾ, ಏನು ಹೇಳುವುದು ಏನು ಅವ್ರು ಹೇಳುದು, ಭಗವಂತ ಒಳಗಿದ್ದು ಹೇಳಿಸುದು, ಬಾಯಲ್ಲಿ ಒಳ್ಳೆಯ ಮಾತನ್ನು ಆಡಿಸ್ತಾನೆ. ಪ್ರಾಯ ಉಗ್ಗಿದ್ದವರಿಗೆ, ಬಾಯಲ್ಲಿ ಉಗ್ಗಿದ್ದವರಿಗೆ ಈ ಶ್ಲೋಕವನ್ನು ಅನುಸಂಧಾನ ಮಾಡಿಕೊಳ್ಬೋದೇನು? ಧ್ರುವ ಮಹಾರಾಜರಿಗೆ ಮಾತು ಬರ್ತಾ ಇರಲಿಲ್ಲ, ಭಗವಂತ ತನ್ನ ಬ್ರಹ್ಮಮಯ ವೇದ ತನ್ನ ಜ್ಞಾನಕ್ಕೆ ಸಂಕೇತವಾದ ಶಂಖದಿಂದ ಕೆನ್ನೆಗೆ ಸವರಿದ. ಆವಾಗ ಒಳ್ಳೆಯ ರೀತಿಯಾಗಿ ಧ್ರುವ ಮಹಾರಾಜ ಮಾತಾಡಿದ. ಪ್ರಾಯ ಈ 2 ಶ್ಲೋಕವನ್ನು ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ಅನುಸಂಧಾನ ಮಾಡಿಕೊಂಡ್ರೆ ಚತುರ್ಥ ಸ್ಕಂದದ 4ನೇ ಸ್ಕಂದದ 10ನೇ ಅಧ್ಯಾಯದ 4ನೇ ಶ್ಲೋಕ ಮತ್ತೆ 6ನೇ ಶ್ಲೋಕ ಈ 2 ಶ್ಲೋಕವನ್ನು ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ಅನುಸಂಧಾನ ಮಾಡಿಕೊಂಡ್ರೆ ಉಗ್ಗಿರುವವರಿಗೆ ಉಗ್ಗಿನ ಕಾಯಿಲೆ ಖಂಡಿತವಾಗಿಯೂ ಪರಿಹಾರ ಆಗ್ತದೆ, ಬಾಯಿಲ್ಲದವರಿಗೆ ಖಂಡಿತವಾಗಿಯೂ ಬಾಯಿ ಬರ್ತದೆ. ನನಗೆ ಈ ವೇದವ್ಯಾಸರ ಭಾಗವತದ ಮೇಲೆ ನಂಬಿಕೆ,
ವೇದವ್ಯಾಸರು ಒಳ್ಳೆ ಮಾತು ಕೊಡುವವರಂತೆ. ಮೂಕನಾದವನಿಗೂ ಕೂಡ ಒಳ್ಳೆಯ ಮಾತು ಕೊಡುವವರು ವೇದವ್ಯಾಸರು. ವೇದವ್ಯಾಸ ಮಂತ್ರ ಜಪ ಮಾಡಿದ್ರೆ ಅವರನ್ನೇ ಕೊಂಡಾಡ್ತಿರೋ ಈ ಭಾಗವತ ಬಾಯಿ ಕೊಡಲ್ವಾ? ಹಾಗಾದ್ರೆ ಪ್ರಾಯ ನಾಲ್ಕನೇ ಸ್ಕಂದದ ಒಂದು ಹತ್ತನೇ ಅಧ್ಯಾಯದ ನಾಲ್ಕನೇ ಶ್ಲೋಕ ಮತ್ತೆ ಆರನೇ ಶ್ಲೋಕವನ್ನು ನಮ್ಮ ಜೀವನದಲ್ಲಿ ನಾವು ಕಲಿಯೋಣ, ಅದನ್ನು ಬಾಯ್ಪಟ ಮಾಡಿಕೊಳ್ಳೋಣ, ಪ್ರತಿನಿತ್ಯ ಹೇಳೋಣ. ಯಾರಿಗಾದ್ರೂ ನಮ್ಮ ನಿಮಗೆ ಉಗ್ಗಿನ ಸಮಸ್ಯೆ ಅಂತ ಹೇಳಿದ್ರೆ ಈ ಶ್ಲೋಕವನ್ನು ಪಠನೆ ಮಾಡ್ಲಿಕ್ಕೆ ಹೇಳೋಣ. ಆ ಉಗ್ಗಿನ ಸಮಸ್ಯೆಯಿಂದ ಅವನು ಖಂಡಿತವಾಗಿಯೂ ವೇದವ್ಯಾಸರು ಪರಮಾತ್ಮ ಪರಿಹಾರ ಮಾಡಿಯೇ ಮಾಡ್ತಾನೆ. ಅಂತ ಪ್ರವಿಶ್ಯ ವಾಗೀಂದ್ರ್ಯವನ್ನು ಅಖಿಲ ಶಕ್ತಿ ಧರ, ಎಲ್ಲಾ ವಿಧದ ಶಕ್ತಿಯನ್ನು ಧರಿಸಿರುವ, ಎಲ್ಲರ ಶಕ್ತಿಯನ್ನು ಧರಿಸಿದವ. ತನಗೆ ಎಲ್ಲಾ ವಿಧದ ಶಕ್ತಿಯೂ ಕೂಡ ಉಂಟು, ಮತ್ತೆ ಎಲ್ಲರ ನಮ್ಮೆಲ್ಲರ ಶಕ್ತಿಯನ್ನು ಧರಿಸಿದವನು ಕೂಡವನೇ. ಮಾತಾಡುವಂತಹ ಶಕ್ತಿ, ಕೈಯಲ್ಲಿ ಕೆಲಸ ಮಾಡುವಂತಹ ಶಕ್ತಿ, ಕಾಲಿನಿಂದ ಓಡಾಡುವಂತಹ ಶಕ್ತಿ, ಈ ಎಲ್ಲಾ ವಿಧವಾದಂತಹ ಶಕ್ತಿಯನ್ನು ಧರಿಸಿದವನು ಭಗವಂತ ನೀನೇ. ಭಗವಂತ ನಾ ಭಗವಂತ ನಮ್ಮಲ್ಲಿದ್ದು ಓಡಾಡಿಸಿದ್ರೆ ಮಾತ್ರ ನಾವು ಓಡಾಡು. ಅದನ್ನೇ ವಿಷ್ಣು ಸಹಸ್ರನಾಮದಲ್ಲಿ ಚಲಾಯ ನಮ ಚಲ ಅಂತ ಹೆಸರು ಭಗವಂತನಿಗೆ. ಚಲ ಅಂದ್ರೆ ತಾನು ನಡೀತಾನೆ, ಚಾಲಯತೆ ಅಂತ ನಡೀತ ನಿಚು ಮಾಡಬೇಕು. ಚಾಲಯದು ನಮ್ಮನ್ನು ನಡೆಸ್ತಾನೆ, ತಾನು ನಡೀತಾನೆ ನಮ್ಮನ್ನು ನಡೆಸ್ತಾನೆ. ಆವಾಗ ಮಾತ್ರ ಈ ಅನುಸಂಧಾನ ಮಾಡಿಕೊಂಡ್ರೆ ಮಾತ್ರ ನಡೆದಾಡಿದ್ದೆಲ್ಲ ಹರಿಪ್ರದಕ್ಷಿಣೆ ಆಗ್ತದೆ. ಸುಮ್ಮನೆ ನಡೆದಾಡಿದೆಲ್ಲ ಹರಿಪ್ರದಕ್ಷಿಣೆ ಅಂತ ಹೇಳುವುದಕ್ಕಿಂತ ಭಗವಂತನ ರೂಪವನ್ನು ಚಿಂತನೆ ಮಾಡ್ತಾ ನಾವು ಆ ಅನುಸಂಧಾನ ಮಾಡಿಕೊಳ್ಬೇಕು. ಶ್ರೀ ಚಲಾಯ ನಮಃ, ಶ್ರೀ ನಡೆಯುವವನು ನಮ್ಮನ್ನು ನಡೆಸುವವನು. ಅದರಿಂದ ಎಲ್ಲಾ ವಿಧ ನಮಗೆ ನಡೆಯುವಂತಹ ಶಕ್ತಿ, ಕೈಯಲ್ಲಿ ಕೆಲಸ ಮಾಡುವಂತಹ ಶಕ್ತಿ, ಇಂದ್ರ ಕರ್ಮಣೇ ನಮ ಇಂದ್ರ ಕರ್ಮ ಅಂತ ಭಗವಂತನಿಗೆ ಹೆಸರು. ಇಂದ್ರನ ಮೂಲಕ ನಮ್ಮಿಂದ ಕೆಲಸವನ್ನು ಮಾಡಿಸ್ತಾನೆ. ಇಂದ್ರಕರ್ಮ ಮಹಾಕರ್ಮ ಕೃತ ಕರ್ಮ ಕೃತಾಗಮ ಇಂದ್ರಕರ್ಮಣೇ ನಮಃ, ಶ್ರೀ ಇಂದ್ರಕರ್ಮಣೇ ನಮಃ. ಇಂದ್ರನ ಮೂಲಕ ನಮ್ಮಿಂದ ಕೆಲಸವನ್ನು ಮಾಡಿಸುವನು. ಆ ಶಕ್ತಿಯನ್ನು ಧರಿಸಿದವನು ಯಾರು? ನಾವು ಮಾಡುವುದಲ್ಲ, ಭಗವಂತ ಮಾಡಿಸು. ಇದನ್ನೆಲ್ಲ ಧ್ರುವ ಮಹಾರಾಜ ಅನುಸಂಧಾನ ಮಾಡಿಕೊಳ್ತಾ ಇದ್ದಾನೆ. ಕೇವಲ ಮಾತು ಮಾತ್ರ ಅಲ್ಲ, ಕೈಯಿಂದ ಕಾಲಿನಿಂದ ಕಣ್ಣಿನಿಂದ ನಾವು ಏನೇನು ಕೆಲಸ ಮಾಡ್ತೇವೆ ಅದಕ್ಕೆಲ್ಲ ಆ ಶಕ್ತಿಯನ್ನು ಧರಿಸಿದವನು ನೀನು. ಮಾತು ವಾಚಸ್ಪತಿ ರೂಪದಿಂದ ನನ್ನ ಒಳಗಿದ್ದಿ, ಕಣ್ಣಿನಿಂದ ನೀನು ನೋಡ್ತಾ ಇದ್ದೇನೆ, ಸುಲೋಚನ ಎಂಬ ರೂಪದಿಂದ ಕಣ್ಣಿನಲ್ಲಿದ್ದಿ. ಎಲ್ಲ ಅದರ ಏನೇನು ಆಯಾ ಇಂದ್ರಿಯಕ್ಕೆ ಸಾಮರ್ಥ್ಯ ಉಂಟು ಆ ಅದಕ್ಕೆ ಬೇಕಾದ ಶಕ್ತಿಯನ್ನು ಧರಿಸಿದವ ನೀನು. ಅಖಿಲ ಶಕ್ತಿ ಧರಸ್ವಧಾಮ್ನ ಸ್ವಧಾಮ್ನ ಸಂಜೀವಿನಿ, ತನ್ನ ಪ್ರಭಾವದಿಂದ ಅದೆಲ್ಲ ಚೈತನ್ಯಕ್ಕೆ ಒಳಗಾಗುವಂತೆ ಮಾಡುವವನು. ಭಗವಂತನ ಪ್ರಭಾವ ಇಲ್ಲದಿದ್ರೆ ಅದು ಅದಕ್ಕೊಂದು ಚೇತನತ್ವ ಬರಲ್ಲ. ಎಷ್ಟೋ ಜನ ಕಣ್ಣಿಲ್ಲದವರು ಇದ್ದಾರೆ, ಡಾಕ್ಟರ್ ಆಪರೇಷನ್ ಮಾಡಿದ್ರು ಕೂಡ ಸಕ್ಸಸ್ ಆಗಲ್ಲ. ಹಾಗಾದ್ರೆ ಚೇತನ ಚೈತನ್ಯಕ್ಕೆ ಒಳಗಾಗುವಂತೆ ಮಾಡುವವನು ಯಾರು? ಅದು ಭಗವಂತ. ಕಣ್ಣಿದ್ದಾಗ ಕಣ್ಣಿನ ಬೆಲೆ ಗೊತ್ತಾಗಲ್ಲ, ಕಿವಿ ಇದ್ದಾಗ ಕಿವಿಯ ಬೆಲೆ ಗೊತ್ತಾಗಲ್ಲ. ಒಂದೊಂದು ಡ್ಯಾಮೇಜ್ ಆದ್ರೆ ಎಲ್ಲಗಳ ಬೆಲೆಗೂ ನಮಗೆ ಗೊತ್ತಾಗ್ತದೆ. ಅದರಿಂದ ಅದೆಲ್ಲವೂ ಕೂಡ ಚೈತನ್ಯಕ್ಕೆ ಒಳಗಾಗುವಂತೆ ಮಾಡಿದವನು ನೀನು. ಹಸ್ತ ಚರಣ ಶ್ರವಣ ತ್ವಗಾದೀನ್, ಕೈ ಕಾಲು ಕಿವಿ ಹಸ್ತ ಚರಣ ಕಾಲು ಶ್ರವಣ ಕಿವಿ ತ್ವಕ ಚರ್ಮ ಇವೆಲ್ಲವೂ ಕೂಡ ಚೈತನ್ಯ ಎಲ್ಲವನ್ನು ಹೇಳ್ತಾ ಇದ್ದಾನೆ. ಎಲ್ಲವೂ ಕೂಡ ಚೈತನ್ಯಕ್ಕೆ ಒಳಗಾಗುವಂತೆ ಮಾಡಿದವನು ಅದೇ ಇಂದ್ರನ ಮೂಲಕ. ಅದಕ್ಕೆ ಆ ರೂಪವನ್ನು ನಾವು ವಿಷ್ಣು ಸಹಸ್ರನಾಮದಲ್ಲಿ ಚಿಂತನೆ ಮಾಡಬೇಕು. ಹಸ್ತ ಅಲ್ಲಿ ಇಂದ್ರನ ಮೂಲಕ, ಚರಣ ಚಲನ ಮೂಲಕ, ಇಂದ್ರ ಕರ್ಮಣೇ ನಮಃ ಚಲಾಯ ನಮಃ ಶ್ರವಣ ಸ್ವಕ್ಷಾಯ ನಮಃ ಸ್ವಂಗಾಯ ನಮಃ. ಶ್ರೀ ಕಿವಿ ಒಳ್ಳೆಯ ರೀತಿ ಕೇಳುವಂತೆ ಮಾಡುವ ತೊಕ್ಕು ಚರ್ಮ, ಅದು ಕೂಡ ಆಯಾಯ ವಸ್ತುಗಳು ತಾಗಿದಾಗ ಅದರ ಇದು ಗೊತ್ತಾಗಬೇಕು, ನನಗೆ ಸ್ಪರ್ಶ ಜ್ಞಾನ ಇರಬೇಕು. ಈ ರೀತಿಯಾಗಿ ಪ್ರಾಣ ತುಭ್ಯಂ ಭಗವತೆ ಇಂದ್ರಿಯಗಳನ್ನು ಅಂತ ಇಂದ್ರಿಯಗಳನ್ನು ಐಶ್ವರ್ಯಾದಿ ಷಡ್ಗುಣ ಸಂಪನ್ನಾದ ಭಗವಂತ ನಮ್ಮ ನಮ್ಮ ಹೃದಯದಲ್ಲಿ ಹೃದಯ ಪುರುಷ ತುಭ್ಯಂ ನಮಃ, ನಮ್ಮ ಹೃದಯ ಎಂಬ ಪುರದಲ್ಲಿ
ಇರುವಂತಹ ನಿನಗೆ ನಮ್ಮ ಹೃದಯ ದೇವರು ಅಲ್ಲಿದ್ದಾನೆ ಇಲ್ಲಿದ್ದಾನೆ ಅಂತ ಚಿಂತನೆ ಮಾಡೋದು ದೊಡ್ಡದಲ್ಲ. ನಮ್ಮ ಹೃದಯವೆಂಬ ಕಮ ಹೃದಯವೆಂಬ ಹೃದಯದಲ್ಲಿ ಇದ್ದಿ ಅಂತ ಭಗವಂತ ನಿನಗೆ ನಮಸ್ಕಾರ ಪುರುಷಾಯ ತುಭ್ಯಂ ಅಂತ ಧ್ರುವ ಮಹಾರಾಜ ವಾಸುದೇವ ರೂಪಿ ಪರಮಾತ್ಮನನ್ನು ಸ್ತುತಿಸ್ತಾ. ಇದು ಮುಖ್ಯವಾಗಿ ಯಾರ ಸ್ತುತಿ ಗೊತ್ತಾ? ವಾಸುದೇವ ರೂಪಿ ಪರಮಾತ್ಮನ ಸ್ತುತಿ. ಯಾಕಂದ್ರೆ ಅವನು ವಾಸುದೇವ ರೂಪಿ ಪರಮಾತ್ಮನನ್ನು ಸ್ತುತಿ ಮಾಡ್ತಾ ಇದ್ದದ್ದು. ವಾಸುದೇವ ರೂಪಿ ಪರಮಾತ್ಮ ಎದುರಿಗೆ ಬಂದ ಈ ಯೋಂತ ಪ್ರವೇಶ ಎನ್ನುವುದು ವಾಸುದೇವನ ಧ್ಯಾನ ಆಚಾರ್ಯ ಮಧ್ವರು ಎಂದು ಹೇಳಿದ್ದಾರೆ. ಅಚ್ಚವರ್ಣೋಭಯವರ ಕರೋದ್ಯೋ ಅಮಿದ್ಯುತಿ ಲಕ್ಷ್ಮೀರಾಭ್ಯಾಮ ಆಕೃಷ್ಟ ಅಂತ ತಂತ್ರಸಾರ ಸಂಗ್ರಹದಲ್ಲಿ ಹೇಳಿದ್ದಾರೆ. ಇನ್ನೊಂದು ವಾಸುದೇವನ ಸ್ತುತಿ ಯೋಂತ ಪ್ರವಿಶ್ಯ ಮಮ ವಾಚ ಮಿಮಾಂ ಪ್ರಸುಪ್ತಾಂ ಎನ್ನುವುದು ಕೂಡ ಇದು ಕೂಡ ವಾಸುದೇವ ರೂಪಿ ಪರಮಾತ್ಮನ ಸ್ತುತಿ. ಅಂತಹ ಭಗವಂತನಿಗೆ ನಮಸ್ಕಾರ. ಇದನ್ನೇ ಟೋಟಲ್ ಆಗಿ ನಾವು ಹೇಳುವುದಂತಾದ್ರೆ ವಿಷ್ಣು ಸಹಸ್ರನಾಮದಲ್ಲಿ ಪ್ರಾಣಾಯ ನಮಃ. ಪ್ರಾಣ ಅಂದ್ರೆ ಚೇಷ್ಟೆಯನ್ನು ಮಾಡುವವ, ನಮ್ಮ ನಮ್ಮ ಇಂದ್ರಿಯ ಮೂಲಕ ಚೇಷ್ಟೆಯನ್ನು ಮಾಡುವವ. ನಮ್ಮ ನಮ್ಮ ಇಂದ್ರಿಯಕ್ಕೆ ಒಂದು ಚೇಷ್ಟಕತ್ವ ಬರಬೇಕಿದ್ರೆ ಭಗವಂತನ ಪ್ರಾಣ, ಈ ಪ್ರಾಣ ಮತ್ತೆ ಮಧ್ಯಮ ಪ್ರಾಣ ಇವ, ಆ ಮಧ್ಯಮ ಪ್ರಾಣನಿಗೂ ಪ್ರಾಣನಾದವ ನಮ್ಮಪ್ಪ ಭಗವಂತ ಶ್ರೀಕೃಷ್ಣ ಪರಮಾತ್ಮ. ಅವನ ನಿಜವಾದ ಪ್ರಾಣ, ಅದನ್ನೇ ಪ್ರಾಣಾಯ ನಮಃ. ಇಷ್ಟನ್ನು ಪ್ರತಿನಿತ್ಯ ಚಿಂತನೆ ಮಾಡು. ಇಂದ್ರಿಯಗಳಿಗೆ ಅಲ್ಲ, ಆಯಾಯ ಒಂದೊಂದು ಇಂದ್ರಿಯಕ್ಕೆ ಒಂದೊಂದು ರೂಪ ಉಂಟು, ಆ ರೂಪವನ್ನು ಚಿಂತನೆ ಮಾಡೋಣ. ಗಡಿಬಿಡಿದ್ರೆ ತುಂಬಾ ಚೀರ ಗಡಿಬಿಡಿದ್ರೆ ಗಡಿಬಿಡಿಯಿಂದ ಆ ಮಂತ್ರವನ್ನು ಉಚ್ಚಾರಣೆ ಮಾಡುವುದನ್ನು ಚೆನ್ನಾಗಿ ಮಾಡೋಣ. ಎಲ್ಲೋ ಗಡಿಬಿಡಿಯಿಂದ ಗೋಜಲ್ ಗೋಜಲ್ ಮಾಡಿಕೊಳ್ಳುವುದು ಬೇಡ, ಮಾಡುವುದನ್ನು ಚೆನ್ನಾಗಿ ಮಾಡೋಣ. ಶ್ರೀ ಪ್ರಾಣಾಯ ನಮಃ. ಶ್ರೀ ಇಂದ್ರಿಯಗಳಿಗೆ ಚೇಷ್ಟಕತ್ವವನ್ನು ಕೊಡುವವನು. ಈ ರೀತಿಯಾಗಿ ಧ್ರುವ ಮಹಾರಾಜ ಭಗವಂತನಿಗೆ ನಮಸ್ಕಾರವನ್ನು ಮಾಡಿ ಮುಂದೆ ಧ್ರುವನಿಂದ ಸ್ತುತನಾದಂತಹ ವಾಸುದೇವ ಏನು ಮಾಡಿದ? ತಪಸ್ಸಿಗೆ ಬಂದದ್ಯಾಕೆ? ಮತ್ತೆ ಧ್ರುವ ಮಹಾರಾಜನೇ ಪಶ್ಚಾತ್ತಾಪ ಪಟ್ಟಂತೆ. ತಪಸ್ಸಿಗೆ ಬಂದದ್ಯಾಕವ? ತನ್ನ ತಂದೆಯ ಪಾದದ ಮೇಲೆ ಕುಳಿತುಕೊಳ್ಬೇಕು ಅಂತ ತಾಯಿ ಒಂದು ಮಾತನ್ನು ಅಂದ್ಲು ಅಂತ, ಸುರುಚಿ ಒಂದು ಮಾತನ್ನು ಅಂದ್ಲು ಅಂತ ಅತ್ತ ಇತ್ತ ನೋಡಿದ ತಪಸ್ಸಿಗೆ ಬಂದ. ಭಗವಂತ ಏನು ಮಾಡಿದ ಗೊತ್ತಾ? ಷಟ್ವಿಂಶ ಸಹಸ್ರಂ ರಕ್ಷಿತ ಅವ್ಯಾಹತೇಂದ್ರಿಯ. 36 ವರ್ಷ ರಾಜ್ಯಭಾರ ಮಾಡು. 36 ವರ್ಷ ರಾಜ್ಯಭಾರವನ್ನು ಮಾಡಿ ಅಷ್ಟೇ ಅಲ್ಲ, ಹೇಗೆ ಮಾಡಬೇಕು ಗೊತ್ತುಂಡ? ಅವ್ಯಾಹತೇಂದ್ರಿಯ, ಯಾವುದೇ ಇಂದ್ರಿಯ ರೋಗಕ್ಕೆ ಒಳಗಾಗದಂತೆ ರಾಜ್ಯಭಾರವನ್ನು ಮಾಡು ಎಂಬುದಾಗಿ ಧ್ರುವ ಮಹಾರಾಜರಿಗೆ ವಾಸುದೇವ ಪುರೂಪಿ ಪರಮಾತ್ಮ ಅನುಗ್ರಹ ಮಾಡಿದ. ಈ ಕಥೆಯನ್ನು ನಮ್ಮ ನಿಮ್ಮ ಜೀವನದಲ್ಲಿ ಪ್ರತಿನಿತ್ಯನೂ ಚಿಂತನೆ ಮಾಡೋಣ. ಧ್ರುವ ಮಹಾರಾಜನಿಗೆ 36 ವರ್ಷ ರಾಜ್ಯಭಾರ ಮಾಡುವಂತೆ ಮಾಡಿ ಯಾವುದೇ ಇಂದ್ರಿಯ ಪಾಠವ ಬಾರದಂತೆ ಅನುಗ್ರಹ ಮಾಡಿದ ಎಂಬುದನ್ನು ಚಿಂತನೆ ಮಾಡೋಣ. ನಾವು 36 ವರ್ಷ ರಾಜ್ಯಭಾರ ಮಾಡುವುದು ಬೇಡ, 50, 60 ವರ್ಷ 70 ವರ್ಷ ರಾಜ್ಯಭಾರ ಮಾಡಿದ್ರು ಕೂಡ ಯಾವುದೇ ರೋಗಕ್ಕೆ ಒಳಗಾಗದಂತೆ ತಾವು ಒದ್ದಾಡಬಾರ್ದು, ಇನ್ನೊಬ್ಬರಿಗೂ ಒದ್ದಾಟವನ್ನು ಕೊಡಬಾರ್ದು. ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ. ಅನಾಯಾಸವಾಗಿ ಮರಣ ಬರಬೇಕು, ದೈನ್ಯದಿಂದ ಯಾಕಪ್ಪ ನಾನು ಬದುಕಿದ್ದೇನೆ ಅಂತ ಅವನಿಗೆ ತೋರ್ಬಾರ್ದು, ಅವನಿಗೆ ತೋರ್ಬಾರ್ದು. ಅಂತಹ ಮರಣವನ್ನೆಲ್ಲ ಅಪೇಕ್ಷೆ ಪಡುವರು ನಾವು ನೀವು, ಭಗವತ ಹೇಳ್ತು. ಆದ್ರಿಂದ ಧ್ರುವ ಮಹಾರಾಜನಿಗೆ ಇಂದ್ರಿಯಗಳು ಒಳ್ಳೆ ರೀತಿಯಾಗಿ ಇದ್ದು ರಾಜ್ಯಭಾರವನ್ನು ಮಾಡಿಸಿದ ಆ ಅನುಗ್ರಹವನ್ನು ವಾಸುದೇವ ರೂಪಿ ಪರಮಾತ್ಮ ಕೊಟ್ಟ ಎಂಬ ಕಥೆಯನ್ನು ಚಿಂತನೆ ಮಾಡೋಣ. ನಾವು ಕೂಡ ನಮ್ಮ ನಮ್ಮ ಯೋಗ್ಯತೆಗೆ ಅನುಗುಣವಾಗಿ, ಎಲ್ಲರ ಮನೆ ಯಜಮಾನ ಅಂತ ಇರ್ತಾರಲ್ವ, ಅವರವರ ಯೋಗ್ಯತೆಗೆ ಅನುಗುಣವಾಗಿ ಅವರು ಎಷ್ಟು ವರ್ಷ ಆ ಮನೆಯಲ್ಲಿ ರಾಜ್ಯಭಾರವನ್ನು ನಡೆಸ್ತಾರೋ ಅಷ್ಟು ವರ್ಷ ಅವರು ಚೆನ್ನಾಗಿ ದೇಹದಿಂದ ಚೆನ್ನಾಗಿದ್ದು ರಾಜ್ಯಭಾರ ನಡೆಸುವಂತೆ ಭಗವಂತ ಅನುಗ್ರಹ ಮಾಡ್ತಾನೆ. ಮತ್ತೆ ಆ ಧ್ರುವ ಮಹಾರಾಜನಿಗೆ ಮೋಕ್ಷವನ್ನು ಕೊಟ್ಟ, ಇವರಿಗೆ ಅವರವರ ಗತಿಗೆ ಅನುಗುಣ ಒಳ್ಳೆಯ ಲೋಕವನ್ನು ಕೊಡ್ತಾನೆ. ಇದು ಚಿಂತನೆ ಮಾಡೋಣ. ಕಥೆಯನ್ನು ಕಥೆಯಾಗಿ ತೆಗೆದುಕೊಳ್ಬಾರ್ದು, ಅದರಲ್ಲಿ ನಮಗೆ ಏನು ವಿಷಯ ಉಂಟು ಎಂಬುದನ್ನು
ಗ್ರಹಿಸಿಟ್ ನಾವು ತಿಳ್ಕೊಳ್ಬೇಕು. ಈ ರೀತಿಯಾಗಿ ಧ್ರುವ ಮಹಾರಾಜ ಅಂದುಕೊಳ್ತಾನೆ, ಯಾಕಪ್ಪ ಎಂತಹ ದೊಡ್ಡ ಅನುಗ್ರಹ ಮಾಡಿದ ದೇವರು. ಅವನಿಗೆ ಬೇಜಾರಾಗ್ತಂತೆ, ನಾನು ಯಾವುದೋ ಒಂದು ಶೂನ್ಯಕ ಕಾರಣಕ್ಕೆ ತಪಸ್ಸಿಗೆ ಬಂದೆ ಅಲ್ವಾ, ತಂದೆಯ ಪಾದದ ಮೇಲೆ ಕೂತ್ಕೊಳ್ಬೇಕಂತ ನಾನು ತಪಸ್ಸಿಗೆ ಬಂದೆ, ಆದ್ರೆ ಭಗವಂತ ಏನು ಅನುಗ್ರಹ ಮಾಡಿದ ನನಗೆ. ಆದ್ರಿಂದ ಕರ್ಮಣ್ಯೇವ ಅಧಿಕಾರ ಮಾ ಫಲೇಶು ಕದಾಚನ, ಕರ್ಮದಲ್ಲಿ ಮಾತ್ರ ನಮಗೆ ಅಧಿಕಾರ, ಫಲದಲ್ಲಿ ಅಧಿಕಾರ ಇಲ್ಲ. ನಮಗೆ ಏನಾಗಬೇಕು, ಯಾವ ಸಮಯಕ್ಕೆ ಏನಾಗಬೇಕು, ಎಂಥದ್ದಾಗಬೇಕು ಪ್ರಯತ್ನ ಪಡಬೇಕು. ಕರ್ತ ಶಾಸ್ತ್ರಾರ್ಥತ್ವಾತ್ವಂ ಅಂತ ಬ್ರಹ್ಮಸೂತ್ರ, ನಿನ್ನ ಪಾಲಿನ ಪ್ರಯತ್ನ ನೀನು ಮಾಡು, ತೀರ ಅದರಿಂದ ಬೀಳ. ನಿನ್ನ ನನ್ನ ನಮ್ಮ ಪಾಲಿಗೆ ರೈಲು ಬರ್ತಾ ಇರ್ತದೆ, ರೈಲಿನ ಇದರಲ್ಲಿ ಹೋಗಿ ಮಲಗುವುದು, ದೇವರು ರಕ್ಷಿಸ್ತಾನೆ, ರಕ್ಷಿಸಲ್ಲ ನಮ್ಮ ತಲೆ ಹೋಗ್ತದೆ ಅಷ್ಟೇ. ಬಸ್ ಹೋಗ್ತಾ ಇರುವ ಬಸ್ಸಿನ ಮಧ್ಯಕ್ಕೆ ಹೋಗಿ ನಿಂತು ದೇವರು ರಕ್ಷಿಸ್ತಾನೆ, ದೇವರು ರಕ್ಷಿಸ್ತಾನೆ. ಗೋವಿಂದ, ಮತ್ತೆ ನಾವು ಶ್ರೀಮದ್ರವಾಡ ಗೋವಿಂದ ಗೋವಿಂದ. ನಮ್ಮ ಪ್ರಯತ್ನವನ್ನು ನಾವು ಮಾಡಲೇಬೇಕು. ನಮ್ಮ ಪ್ರಯತ್ನವನ್ನು ನಾವು ಮಾಡದೆ ದೇವರು ರಕ್ಷಿಸ್ತಾನೆ ಅಂತ ಕೂತ್ಕೊಳ್ಳೋದಲ್ಲ, ನಮ್ಮ ಪ್ರಯತ್ನವನ್ನು ಮಾಡಿ ದೇವರು ರಕ್ಷಿಸ್ತಾನೆ. ನಾವು ಫಲ ಕೇಳಲಿಕ್ಕೆ ಹೋಗಬಾರ್ದು, ಯಾವುದೇ ರೀತಿಯಾದಂತಹ ಫಲವನ್ನು ದೇವರ ಮುಂದೆ ಇಡಬಾರ್ದು. ದೇವರು ನಮಗೆ ಏನು ಕೊಡ್ತಾನೆ ಇಷ್ಟು ಕೇಳ್ಬೋದು. ಯಭೀತಂ ವಾದಿರಾಜ ಗುರು ಸಾರ್ವಭೌಮರು ಕೃಷ್ಣನನ್ನು ಸ್ತುತಿ ಮಾಡುವಾಗ, ಇದೇ ಕೃಷ್ಣನನ್ನು ಸ್ತುತಿ ಮಾಡುವಾಗ ಯದ್ಹಿತಂ ಮಮ ಅದ್ಯ ಹರೆ ಅಂತ ಹೇಳ್ತಾರೆ. ಮಧ್ವರಿಂದ ಪ್ರತಿಷ್ಠಾಪನೆಗೊಂಡ ಕೃಷ್ಣನೇ, ನೀನು ಎಲ್ಲರ ಕಷ್ಟವನ್ನು ಪರಿಹಾರ ಮಾಡುವ, ನಿನಗೆ ತಲೆಬಾಗಿ ನಾನು ನಮಸ್ಕಾರ ಮಾಡ್ತೇನೆ, ನಿನಗೆ ಯಾವುದು ಹಿತ ಅದನ್ನು ಮಾಡು, ಇಷ್ಟು ಕೇಳೋಣ ದೇವರಲ್ಲಿ. ನಮ್ಮ ನನಗೆ ಯಾವುದು ಹಿತ ಅದನ್ನು ಮಾಡು, ಬೇರೆ ಕೇಳೋದು ಬೇಡ. ನಮ್ಮನಿಗೆ ಯಾವುದು ಹಿತ ಅಂತ ನಮ್ಮ ತಂದೆ ತಾಯಿಯರಿಗೂ ಗೊತ್ತಿಲ್ಲ ರೀ. ಯೋನಃಪಿತ ಜನಿತ ಯಾರು ಗೊತ್ತ, ನಮ್ಮ ತಂದೆ ಅವನು. ಪಾತೀತಿ ಪಿತ ಅಂತ, ತಂದೆ ಅಂದ್ರೆ ಏನರ್ಥ ಗೊತ್ತ, ಪಾತೀತಿ ನಮ್ಮನ್ನು ರಕ್ಷಣೆ ಮಾಡುವವ ಅಂತ. ಎಷ್ಟು ರಕ್ಷಣೆ ಮಾಡ್ತಾರೆ, ನಿಮಗೆ ಬೇಕಾದನ್ನು ಕೊಟ್ಟು, ತಿನ್ಲಿಕ್ಕೆ ಉಂಡಿಕ್ಕೆ ಹಾಕೊಳ್ಳಿಕ್ಕೆ ಬಟ್ಟೆಯನ್ನು ಕೊಟ್ಟು ರಕ್ಷಣೆ ಮಾಡ್ಬೋದು. ಮನೆಯಿಂದ ಹೊರಗೆ ಹೋದ್ಮೇಲೆ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಉಂಟಾ? ಒಂದೊಂದ ಕೇಳ್ಬೋದು, ನಿಧಾನವಾಗಿ ಹೋಗಿದಾ ಅಂತ, ಇಷ್ಟು ಹೇಳಲಿಕ್ಕೆ ಸಾಧ್ಯ. ನಮ್ಮ ಹಿಂದೆ ಬರ್ಲಿಕ್ಕಾಗಲ್ಲ ಅವ್ರಿ. ಹಾಗಾದ ನಮ್ಮನ್ನು ಪಾತಿ ನಿಜವಾದ ತಂದೆ ಯಾರು ಗೊತ್ತಾ? ಅವನು. ನಿಜವಾದ ಗುರು ಯಾರು ಗೊತ್ತಾ? ಹೊರಗಿದ್ದು ನಮಗೆ ಉಪದೇಶ ಮಾಡ್ಬೋದು ಗುರುಗಳು, ಅದು ಒಳಗಿದ್ದು ಎಷ್ಟೇ ಉಪದೇಶ ಮಾಡಿದ್ರು ಅದು ಬೆಳಕಿಗೆ ಬರಲಿಲ್ಲ ಅಂತಂದ್ರೆ ಯಾರು ನಿಜವಾದ ಗುರು? ಗುರು ಅಂದ್ರೆ ಯಾರು? ಅಜ್ಞಾನಂ ನಿವೀರ್ಯತೆ ಇದು ಗುರು. ಗುರುರ್ ಗುರುತಮೋ ಧಾಮ, ಗುರವೇ ನಮಃ. ಗುರು ಅಂದ್ರೆ ನಮ್ಮ ಅಜ್ಞಾನವನ್ನು ತೆಗೆಯುವ, ಮುಖ್ಯವಾಗಿ ನಮ್ಮ ಅಜ್ಞಾನವನ್ನು ತೆಗೆಯುವ ವೇದವ್ಯಾಸರು, ಅವರು ನಿಜವಾದ ಗುರುಗಳು. ಆಚಾರ್ಯ ಮಧ್ವರು ಅವರು ನಿಜವಾದ ಗುರುಗಳು. ವಾದಿರಾಜ ಗುರು ಸಾರ್ವರು ಅವರು ನಿಜವಾದ ಗುರುಗಳು. ಅದರಿಂದ ಗುರುಗಳು, ಅದರಿಂದ ಒಂದು ಹಂತಕ್ಕೆ, ಅದರಿಂದ ಕರ್ಮವನ್ನು ಮಾಡುವುದರಲ್ಲಿ ಮಾತ್ರ ನಮಗೆ ಅಧಿಕಾರ, ಫಲವನ್ನು ಬೇಡುವುದರಲ್ಲಿ ಅಧಿಕಾರ ಇಲ್ಲ. ಧ್ರುವರು ಮಹಾರಾಜ ತುಂಬಾ ಪಶ್ಚಾತ್ತಾಪ ಪಟ್ಟದ್ದು, ಯಾಕೋಸ್ಕರ ನಾನು ಏನೋ ಒಂದು ಶುಲ್ಲಕ ಕಾರಣ ಇಟ್ಕೊಂಡು ಬಂದೆ, ಭಗವಂತ ಮಾದನಿಗೆ ತುಂಬಾ ಅನುಗ್ರಹ ಮಾಡಿದ. ಅದನ್ನೇ ದಾಸರಂತಾರೆ, ಏನು ಬೇಡಲೋ ನಿನ್ನ ಬಳಿಗೆ ಬಂದು ನೀನಿತ್ತ ಸೌಭಾಗ್ಯ ನಿಬಿಡವಾಗಿರಲು ದಾಸರಂತಾರೆ. ಗೋಪಾಲದಾಸರು ದೇವರ ಹತ್ರ ಹೇಳ್ತಾರೆ, ಏನು ಬೇಡಲಿ ನಿನ್ನ ಬಳಿಗೆ ಬಂದು, ಏನಂತ ದೇವರಲ್ಲಿ ನಿನ್ನ ಹತ್ರ ಬೇಡಿದು, ನಿನ್ನಿತ್ತ ಸೌಭಾಗ್ಯ, ಯಾರಿಂದಲೂ ಬೆಳೆ ಕಟ್ಟಲಿಕ್ಕೆ ಆಗದಂತಹ ಸೌಭಾಗ್ಯ ಇದೇ ನಿಬಿಡವಾಗಿ ಉಂಟು, ಇನ್ನೇನು ಬಂದು ಬೇಡ ದೇವರ ಹತ್ರ, ಇಷ್ಟೆಲ್ಲ ಗಟ್ಟಿಮುಟ್ಟು ಕೊಟ್ಟಿದ್ದಾರಲ್ಲ, ಇನ್ನೇನಂತ ಬೇಡುದು ಅಂತ ಗೋಪಾಲದಾಸರು ಅಂತಾರೆ. ಈ ರೀತಿಯಾಗಿ ಭಗವಂತ ಅವನಿಗೆ ಒಳ್ಳೆಯ ಅನುಗ್ರಹ ಮಾಡಿ ಮುಂದೆ ಮೋಕ್ಷವನ್ನು ಕೊಡ್ತಾನೆ. ಅಲ್ಲಿಂದ ಸೀದಾ ಎತ್ಕೊಂಡು ನಾರದರ ಮೂಲಕ ಸುರುಚಿಗೆ ಸುನೀತಿಗೆ ಉತ್ಥಾನ ಪಾದನಿಗೆ ಈ ವಿಷಯ ನಾರದರು ತಿಳಿಸಿ ಆಯ್ತು ನೋಡಿ. ಧ್ರುವನಕ್ಕಿಂತ ಭಾರಿ ಚುಕ್ಕಿ, ಇಲ್ಲಿ ಅವನಿಗೆ ವಾಸುದೇವ ಮಂತ್ರ ಉಪದೇಶ ಮಾಡಿದರು, ಅಲ್ಲಿ ಇಲ್ಲಿ ಧ್ರುವನಿಗೆ ಧ್ಯಾನ ಕೊಟ್ಟು
ಅಲ್ಲಿ ಹೋಗಿ ಅವರಿಗೆ ಜ್ಞಾನ ಕೊಡು, ನಿಮ್ಮ ಮಗ ತಪಸ್ಸು ಮಾಡಿ ಬರ್ತಾ ಇದ್ದಾನೆ, ವಾಸುದೇವ ರೂಪಿ ಪರಮಾತ್ಮನ ಅನುಗ್ರಹವನ್ನು ಪಡ್ಕೊಂಡು ಬರ್ತಾ ಇದ್ದಾನೆ, ಒಳ್ಳೆಯ ವರವನ್ನು ಕರ್ಕೊಂಡು ಬರ್ತಾ ಇದ್ದಾನೆ ಅಂತ ಹೋಗಿ ಇವರಕ್ಕಿಂತ ಮುಂಚೆ ನಾರದ ಅಲ್ಲಿ ಹೋಗಿ ಹೇಳಿ ಆಯ್ತು. ಮತ್ತೆ ನಾರದನ್ನ ನಾವು ಫಿಟ್ಟಿಂಗ್ ಮಾಸ್ಟರ್ ಅಂತೇವೆ. ದೇವರ ಬಗ್ಗೆ ಯಾವತ್ತು ಕೂಡ ಅವಹೇಳನ ಮಾಡಬಾರದು. ಏನಾಯ್ತು ಗೊತ್ತಾ? ಬರುವಾಗ ಯಸ್ಯ ಪ್ರಸನ್ನೋ ಭಗವಾನ್ ಗುಣೈ ಮೈತ್ರ್ಯಾದಿ ಬಿರ್ಹರೈ ತಸ್ಮೈ ನಮಂತಿ ಭೂತಾನಿ ನಿಮ್ಮ ಲಾಭ ಇವ ಸ್ವಯಂ. ಬಂದ ತಕ್ಷಣ ಧ್ರುವನನ್ನು ಉತ್ಥಾನಪಾದ ಸುರುಚಿ, ಸುನೀತಿಗಿಂತ ಸುರುಚಿ, ಸುರುಚಿ ಕೂಡ ಬಾರೀ ಬಾರಿ ಅವನನ್ನು ಆಲಿಂಗನೆ ಮಾಡಿಕೊಳ್ಳದೇನು ಕಣ್ಣೀರು ಬಾಷ್ಪವನ್ನು ಸುರಿಸ್ತಾರಂತೆ. ಮಗನನ್ನು ನೋಡಿ ಕಣ್ಣೀರನ್ನೇ ಸುರಿಸ್ತಾರಂತೆ. ಅಷ್ಟೂ ಕೂಡ ಖುಷಿ ಪಟ್ಲು. ಹೇಗೆ ಇದನ್ನು ಹೇಳ್ತಾರೆ ಮೈತ್ರಿಯರೇ ಹೇಳ್ತಾರೆ ಹೇಗ್ ಗೊತ್ತಾ? ಇದರ ಯಾರ ಬಗ್ಗೆ ಭಗವಂತ ಪ್ರಸನ್ನನಾಗ್ತಾನೆ, ಯಾರ ಬಗ್ಗೆ ಭಗವಂತ ಪ್ರಸನ್ನನಾಗ್ತಾನೆ, ಭಕ್ತಿ ಮುಂತಾದ ಗುಣಗಳಿಂದ ಅವರು ಭಕ್ತಿ ಗುಣೈರ್ ಮೈತ್ರಿಯಾದಿವಿ ಭಕ್ತಿ ಸ್ನೇಹ ಇದರಿಂದ ಎಲ್ಲೋ ಎಲ್ಲ ಅವರು ಬೇರೆಯವರಿಗೆ ಇಷ್ಟ ಆಗ್ತಾರೆ. ಭಗವಂತ ನಮ್ಮ ಮೇಲೆ ಪ್ರೀತನಾದ್ರೆ ನಾವು ಉಳಿದವರಿಗೆ ಇಷ್ಟ ಆಗ್ತೇವೆ. ಭಗವಂತ ನಮ್ಮ ಮೇಲೆ ಪ್ರೀತನಾಗಲಿಲ್ಲ ಅಂತಾದ್ರೆ ನೀವು ಎಷ್ಟೇ ತುಪ್ಪವಾಗ ಹಾಕಿ, ಎಷ್ಟೇ ಹಣ ಕೊಡಿ, ಎಷ್ಟೇ ಹಣ ಕೊಟ್ಟರೂ ಕೂಡ ಅವರ ಮೇಲೆ ಪ್ರೀತಿ ಬರುವುದೇ ಇಲ್ಲ. ಭಗವಂತ ಪ್ರೀತನಾಗಿದ್ದ ಅಂತಾದರೆ ಅವನನ್ನು ಕಾಣಲಿಕ್ಕೆ ಸಾವಿರ ಸಾವಿರ ಜನ ಬಂದು ನೆಲೆಸ್ತಾರೆ, ಅಷ್ಟೂ ಖುಷಿಯಾಗ್ತದೆ. ಕಾಣಬೇಕಂತಲೇ ಸಾವಿರ ಸಾವಿರ ಎಲ್ಲಿಂದ ಬಂದು ನೆಲೆಸ್ತಾರೆ. ಅವನು ಎಲ್ಲಿಂದನೂ ಬರ್ತಾನೆ ಪ್ರಚಾರ ಮಾಡ್ಕೊ, ಅಲ್ಲಿಂದ ಇಲ್ಲಿ ಇದ್ದವರೆಲ್ಲ ಅಲ್ಲಿ ಹೋಗಿ ನೆಲೆಸ್ತಾರೆ. ಉಡುಪಿಯವರು ಕೂಡ ಮುಳುಕಿ ಹೋಗಿ ನಿಲ್ತಾರೆ. ಯಾಕೆ? ಭಗವಂತ ರಾಜರಾಜೇಶ್ವರ ರೂಪ, ಅವನಲ್ಲಿ ಅವರಲ್ಲಿ ವಿಶೇಷವಾಗಿ ಸನ್ನಿಧಾನ ಇರ್ತದೆ. ಆ ರಾಜರಾಜೇಶ್ವರ ರೂಪ ವಿಶೇಷವಾಗಿ ಅವರಲ್ಲಿ ಇದ್ದದ್ರಿಂದ ರಾಜರಲ್ಲಿ ರಾಜರಾಜೇಶ್ವರ ರೂಪ ವಿಶೇಷವಾಗಿರೋದು. ಆ ರಾಜರಾಜೇಶ್ವರ ರೂಪ ಅವರಲ್ಲಿ ವಿಶೇಷವಾಗಿ ಇದ್ದದ್ರಿಂದ ಎಲ್ಲಿಯೇ ಬರಲಿ ಅವರು, ನಾವಲ್ಲಿ ಹೋಗಿ ಅವರ ಭಾಷಣವನ್ನು ಕೇಳಲಿಕ್ಕೆ ಹೋಗ್ತೇವೆ. ಇದು ಹೇಗೆ ಗೊತ್ತಾ? ಯಸ್ಯ ಪ್ರಸನ್ನೋ ಭಗವಾನ್ ಗುಣೈಹಿ, ಅದು ಅವರ ತಾಕತ್ತಲ್ಲ, ಭಗವಂತ ಭಗವಂತನಿಗೆ ಅವರನ್ನು ಭಗವಂತ ಅವರ ಮೇಲೆ ಪ್ರೀತನಾಗಿದ್ದಾನೆ. ಭಗವಂತ ಅವರ ಮೇಲೆ ಪ್ರೀತನಾದ್ದರಿಂದ ನಾವು ಅವರನ್ನು ಮಾತಾಡಿಸಿಯದಿದ್ರೂ ಕೂಡ ಅವರ ಮುಖವನ್ನು ನೋಡಿ ಅವರ ಭಾಷಣವನ್ನು ಕೇಳಿ ಬೌಲ್ಡ್ ಆಗ್ತೇವೆ. ಆವಾಗ ಈ ಅನುಸಂಧಾನ ಮಾಡ್ಕೊಳ್ಬೇಕು ನಾವು, ಇಲ್ಲದಿದ್ರೆ ಪ್ರಯೋಜನ ಇಲ್ಲ, ಇಲ್ಲದಿದ್ರೆ ನೋಡಿದ್ರೆ ಪ್ರಯೋಜನ ಇಲ್ಲ. ಈ ಅನುಸಂಧಾನವನ್ನು ಮಾಡ್ಕೊಳ್ಬೇಕು. ಅದನ್ನೇ ವಿಷ್ಣು ಶಾಸ್ತ್ರ ಅಂತ ಹೇಳುದು, ಪ್ರಿಯಕೃತ್ ಪ್ರೀತಿ ವರ್ಧನ. ನಾವು ಇನ್ನೊಬ್ಬರು ಯಾರಿಗೆ ಬೇಡ, ನಮ್ಮ ತಂದೆ ತಾಯಿಯರಿಗೆ ನಾವು ಪ್ರಿಯ ಆಗುವಂತೆ ಮಾಡುವ ಪ್ರಿಯಕೃತ್ ಅವ. ಮಗ ಎನ್ನುವ ಕಾರಣಕ್ಕೆ ಅವರಿಗೆ ನಮ್ಮ ಮೇಲೆ ಪ್ರೀತಿ ಬರುವುದಿಲ್ಲ. ಅದು ಭಗವಂತ ನಾವು ಪ್ರೀತನಾಗುವಂತೆ ಮಾಡಿ ಪ್ರೀತಿ ವರ್ಧನ, ಪ್ರಿಯಕೃತ್ ನಾವು ಪ್ರೀತನಾಗುವಂತೆ ಮಾಡಿ ಪ್ರೀತಿ ವರ್ಧನ. ಆ ತಂದೆ ತಾಯಿಗೆ ನಮ್ಮ ಮೇಲೆ ಇನ್ನೂ ಇನ್ನೂ ಹೆಚ್ಚು ಪ್ರೀತಿ ಆಗುವಂತೆ ವರ್ಧನೆ, ವರ್ಧಯತಿ ವರ್ಧನೆ ಮಾಡುವ ಭಗವಂತ. ಶ್ರೀ ಪ್ರಿಯಕೃತ್ ಪ್ರೀತಿ ವರ್ಧನ. ನಮ್ಮ ತಂದೆ ತಾಯಿಯಂದಿರು ನಮ್ಮನ್ನು ಪ್ರೀತಿಸ್ತಾ ಇರ್ತಾರಲ್ವ, ಅದನ್ನು ಪ್ರತಿನಿತ್ಯ ದೇವರಿಗೆ ಅರ್ಪಣೆ ಮಾಡೋಣ. ಹೋಗಿ ನಮ್ಮ ತಂದೆ ತಾಯಿ ಇರ್ತಾರೆ ಹೇಳ್ಬೇಕಂತಿಲ್ಲ, ನೀವು ತುಂಬಾ ಪ್ರೀತಿಸ್ತೀವಿ ಅವ್ರ ಹತ್ರ ಹೇಳ್ಬೇಕಂತಿಲ್ಲ. ಅವರ ಪ್ರೀತಿಯನ್ನು ನಾವು ಭಗವಂತನಿಗೆ ಅರ್ಪಣೆ ಮಾಡೋಣ. ಭಗವಂತ ಇನ್ನೂ ಹೆಚ್ಚು ಹೆಚ್ಚು ಇನ್ನೂ ಹೆಚ್ಚು ನಮ್ಮ ತಂದೆ ತಾಯಿಯವರು ನಮ್ಮನ್ನು ಪ್ರೀತಿಸುವಂತೆ ಮಾಡ್ತಾನೆ. ಇಲ್ಲದ ನೀವು ಕೃತಜ್ಞರಾತಿ, ನಾನು ನಿನ್ನೆ ಹೇಳಿದಂತೆ ನಮ್ಮ ತಂದೆ ತಾಯಿಗಳು ಪ್ರೀತಿಸಿದ್ದನ್ನು ನಾವು ದೇವರಿಗೆ ಅರ್ಪಣೆ ಮಾಡಲಿಲ್ಲ ಅಂತಾಗಿದ್ರೆ ನಾವು ಕೃತಜ್ಞರಾಗ್ತೇವೆ? ನಮ್ಮ ಅನುಭವ ಬಂದೇ ಬರ್ತಾ ಇರ್ತದೆ ನಮ್ಮ ತಂದೆ ತಾಯಿಗಳು ಪ್ರೀತಿಸ್ತಾ ಇರ್ತಾರೆ ಅಂತ, ಅದನ್ನು ಅರ್ಪಣೆ ಮಾಡುದು ಬೇಡ. ಶ್ರೀ ಪ್ರಿಯಕೃತ್ ಪ್ರೀತಿ ವರ್ಧನಾಯ ನಮಃ ಶ್ರೀ, ಅದನ್ನು ಬೇರೆ ಬೇರೆಯಾಗೂ ಚಿಂತನೆ ಮಾಡ್ಬೋದು. ಶ್ರೀ ಪ್ರಿಯಕೃತೇ ನಮಃ, ಶ್ರೀ ಪ್ರೀತಿ ವರ್ಧನಾಯ ಅಂತಲೂ ಚಿಂತನೆ ಮಾಡ್ಬೋದು, ಅಥವಾ ಸಮಸ್ತವಾಗಿಯೂ ಕೂಡ ಚಿಂತನೆ ಮಾಡ್ಬೋದು. ಶ್ರೀ ಪ್ರಿಯಕೃತ್ ಪ್ರೀತಿ ವರ್ಧನಾಯ ನಮಃ ಶ್ರೀ,
ಯಾರೇ ಇರಲಿ, ಯಾರೇ ತಂದೆ ತಾಯಿ ಅಣ್ಣ ತಮ್ಮ ಬೇ ಕೂತ್ಕೊಂಡವ್ರು ಯಾರೇ ಇರಲಿ, ಅವರಿಗೆಲ್ಲ ನಾವು ಪ್ರಿಯರಾಗುವಂತೆ ಮಾಡುವೋ ಭಗವಂತ. ಈ ರೀತಿಯಾಗಿ ಧ್ರುವ ಭಗವಂತನನ್ನು ಪ್ರೀತಿ ಮಾಡಿದ, ಭಗವಂತ ಅವನಿಗೆ ಪ್ರಸನ್ನನಾದ, ಎಲ್ಲರೂ ಕೂಡ ಅವನನ್ನು ಪ್ರೀತಿ ಮಾಡಿದರು. ಪ್ರೀತಿ ಮಾಡ್ತಾ ಮಾಡ್ತಾ ಅದಕ್ಕೊಂದು ದೃಷ್ಟಾಂತ ಕೊಡ್ತಾರೆ. ನಿನ್ನ ಮಾಪ ಮೇಲಿಂದ ನೀರು ಕೆಳಗೆ ಬೀಳ್ತದೆ, ಅದಕ್ಕೆ ಏನಾದರೂ ಬೇಕಾ ಕೆಳಗೆ ಬೀಳಲಿಕ್ಕೆ? ಅದು ಹರಿತಾನೆ ಇರ್ತದೆ. ನೀವು ಮೇಲಿಂದ ತಗ್ಗು ಪ್ರದೇಶಕ್ಕೆ ನೀರು ಬರುವಾಗ ಅದಕ್ಕೆ ಹರಿಲಿಕ್ಕೆ ನೀವು ಬೇರೆ ವ್ಯವಸ್ಥೆ ಮಾಡಬೇಕಂತ ಇಲ್ಲ. ಈಗ ಇಲ್ಲಿಂದ ನೀರು ಹಾಕ್ಲಿಕ್ಕೆ ಅದಕ್ಕೆ ದೂಡಲಿಕ್ಕೆ ಏನಾದರೂ ಒಂದು ವ್ಯವಸ್ಥೆ ಬೇಕು, ಕೋಲೋ ಇನ್ನೇನೋ. ಮೇಲಿಂದ ನೀರು ಕೆಳಗೆ ಬರಲಿಕ್ಕೆ ಏನಾದರೂ ವ್ಯವಸ್ಥೆ ಬೇಕಾ? ಅದು ಇದ್ದಕ್ಕಿದ್ದಂತೆ ಕೆಳಗೆ ಬರ್ತದೆ. ಹೇಗೋ ಹಾಗೇ, ಹೇಗೋ ಮೇಲಿನ ಪ್ರದೇಶ ತಗ್ಗು ಪ್ರದೇಶಕ್ಕೆ ನೀರು ಹೇಗೆ ತಾನಾಗಿ ಹರಿತದೋ ಅದೇ ರೀತಿಯಾಗಿ ಭಗವಂತ ನಮ್ಮ ಮೇಲೆ ಪ್ರೀತನಾದೆ ಎಲ್ಲರೂ ಕೂಡ ನಮ್ಮನ್ನು ಪ್ರೀತಿಸ್ತಾರೆ ಅಂತ ಮೈತ್ರೇಯರು ವಿದುರನಿಗೆ ಹೇಳ್ತಾ ಇದ್ದಾರೆ. ಮುಂದೆ ಈ ರೀತಿಯಾಗಿ ಆ ಧ್ರುವನಿಗೆ ಮತ್ತೆ ಉತ್ತಮ ಲೋಕವನ್ನು ಕೊಡ್ತಾನೆ. ಆವಾಗ ಧ್ರುವನ ಏನ್ ಮಾತಂತಾನೆ ಗೊತ್ತಾ? ಇನ್ನೊಂದು ಮುಖ್ಯ, ನನಗೆ ಈ ರೀತಿಯಾಗಿ ಉತ್ತಮ ಲೋಕಕ್ಕೆ ಹೋಗ್ಲಿಕ್ಕೆ ಕಾರಣನಾದವಳು ಯಾರು ಗೊತ್ತಾ? ನನ್ನ ತಾಯಿ ಸುನೀತಿ. ತಾಯಿಯನ್ನು ಬಿಟ್ಟು ನಾನು ಉತ್ತಮ ಲೋಕಕ್ಕೆ ಬರೆನು. ಹೆತ್ತ ತಂದೆ ತಾಯಿಯರನ್ನು ಕೂಡ ಉತ್ತಮ ಲೋಕಕ್ಕೆ ಕರ್ಕೊಂಡು ಹೋಗಬೇಕು ಎನ್ನುವುದನ್ನು ಧ್ರುವ ತೋರಿಸ್ತಾ ಇದ್ದಾನೆ. ತಾಯಿಯನ್ನು ಬಿಟ್ಟು ನಾನು ಬರಲ್ಲ. ಆವಾಗ ಹೇಳ್ತಾರೆ ನನ್ನ ತಾಯಿ ಉತ್ತಮ ಲೋಕ ಆಗಿ ಆಗಿದೆ ಅಂತ ಹೇಳ್ತಾನೆ. ಆವಾಗ ಧ್ರುವ ಮಹಾರಾಜ ಉತ್ತಮ ಲೋಕವನ್ನು ಹೊಂತಾನೆ. ಭಯ ಇಲ್ಲದಂತಹ ಅಭಯಾಯ ನಮಃ ಶ್ರೀ, ಅಭಯಾಯ ನಮಃ ಶ್ರೀ, ಅಭಯಕ್ಕೆ ಕಾರಣವಾದ ಮೋಕ್ಷವನ್ನು ಹೊಂತಾನೆ. ಅದೇ ವಂಶದಲ್ಲಿ ಬರುವ ಪೃಥು ಮಹಾರಾಜನ ಕಥೆಯನ್ನು ವಿಸ್ತಾರವಾಗಿ ಮತ್ತೆ ತಿಳಿಸಿ ಆ ಪೃಥುವಿನಿಂದ ಈ ಭೂಮಿಗೆ ಪೃಥ್ವಿ ಅಂತ ಹೆಸರು ಬಂದದ್ದು ಆ ಕಥೆಯನ್ನು ವಿಸ್ತಾರವಾಗಿ ಮುಂದೆ ತಿಳಿಸ್ತಾರೆ. ಅನಂತರ ಈ ಅಧ್ಯಾಯ ಕೊನೆಗೊಳ್ಳುವುದು, ಚತುರ್ಥ ಸ್ಕಂದ ಕೊನೆಗೊಳ್ಳುವುದು ಎಲ್ಲಿ ಕೇಳಿದ್ರೆ ಪುರಂಜನೋಪಾಖ್ಯಾನ. ಪುರಂಜನೋಪಾಖ್ಯಾನ ಅಂತ ಒಂದು ಇದೆ. ಅಲ್ಲಿ ಪ್ರಾಚೀನ ಬಹಿಷ್ ಎಂಬ ಒಬ್ಬ ರಾಜ, ಈ ಪ್ರಾಚೀನ ಬರೀಶ್ ಎಂಬ ರಾಜ ಕರ್ಮಠನಾಗಿ ಯಜ್ಞ ಮಾಡು, ಯಜ್ಞ ಮಾಡಬೇಕು, ಅದೇ ಕರ್ಮಠರಾಗಿ ಮಾಡಬಾರ್ದು. ಕೇವಲ ಕರ್ಮ ಯಜ್ಞ ಮಾಡು, ಕೇವಲ ಯಜ್ಞ ಮಾಡಬೇಕಂತ ಮಾಡು. ಅಲ್ಲಿ ಅನುಸಂಧಾನಾದಿಗಳಿಲ್ಲ, ಭಗವತ್ ಪ್ರೀತಿ ಆಗಬೇಕಂತ ಎನ್ನುವ ಉದ್ದೇಶ ಇಲ್ಲ. ಯಜ್ಞ ಮಾಡು, ಯಜ್ಞ ಮಾಡ್ತಾನೆ ಇರು. ಈಗ ಕರ್ಮಠನಾಗಿ ಯಜ್ಞ ಮಾಡ್ತಾ ಇದ್ದ. ಈ ರೀತಿಯಾಗಿ ಯಜ್ಞ ಮಾಡಿದ್ರೆ ಪುಣ್ಯ ಇಲ್ಲ, ಭಗವತ್ ಪ್ರೀತಿಗಾಗಿ ಮಾಡಿದ್ರೆ ಮಾತ್ರ ಅದು ಪುಣ್ಯ, ಪುಣ್ಯ ಸಂಪಾದನೆ. ಇವ ಕರ್ಮಠನಾಗಿ ಯಜ್ಞ ಮಾಡ್ತಾ ಇದ್ದ. ಆಗ ಇವನ ಜೀವನದಲ್ಲಿ ಒಂದು ಈ ರೀತಿಯಾಗಿ ಯಜ್ಞ ಮಾಡಬಾರದು ಎಂಬುದನ್ನು ತೋರಿಸಲಿಕ್ಕೆ ನಾರದರು ಅವನಿಗೆ ಉಪದೇಶ ಮಾಡ್ತಾರೆ. ಅದನ್ನು ಪುರಂಜನೋಪಾಖ್ಯಾನ ಅಂತ ಕರೆಯು. ಈ ಪುರಂಜನೋಪಾಖ್ಯಾನದಲ್ಲಿ ಒಂದು ಮಾತಂತಾರೆ ಮೊದಲು. ಯಥಾಹಿ ಪುರುಷೋ ಭಾರಂ ಶಿರಸ ಗುರುಂ ಉದ್ವಹನ್ ತಂ ಸ್ಕಂದೇನ ಸ ಆಧತ್ತೆ ತಥಾ ಸರ್ವ ಪ್ರತಿಕ್ರಿಯಾ. ಒಬ್ಬ ವ್ಯಕ್ತಿ ಭಾರವನ್ನು ಹೊರ್ತಾ ಇರ್ತಾನೆ, ಒಂದು ಒಂದು ಇಲ್ಲಿಂದ ಒಂದು ಎಷ್ಟೋ ದೂರ ಹೊರುವಾಗ ಅವನಿಗೆ ಭಾರ ಆಗ್ತದೆ. ಭಾರ ಆಯ್ತಂತ ಅವನೇನು ಮಾಡಬೇಕು? ಅದನ್ನಿಟ್ಟು ಅದನ್ನು ಕೆಳಗಿಡಬೇಕು. ಅದನ್ನು ಬಿಟ್ಟು ಅದನ್ನು ಈ ಕೈಯಿಂದ ಇನ್ನೊಂದು ಕೈಗೆ ಹಾಕಿ ಇಲ್ಲಿಂದ ಹೊತ್ತರೆ ಏನಾಗ್ತದೆ? ಭಾರ ಇನ್ನೊಂದು ಕಡೆಗೆ ಟ್ರಾನ್ಸ್ಫರ್ ಆಗ್ತದೆ ಅಷ್ಟೇ. ಏನವನಿಗೆ ಸುಸ್ತು ಪರಿಹಾರ ಆಗುದಿಲ್ಲ, ಭಾರವನ್ನು ಟ್ರಾನ್ಸ್ಫರ್ ಮಾಡಿದಂತೆ ಅಷ್ಟೇ, ಬೇರೆ ಏನಾಗಲ್ಲ. ಆದ್ರಿಂದ ಇಡೀ ಕರ್ಮಠರಾಗಿ ನೀನು ಯಜ್ಞ ಮಾಡ್ತಾ ಇದ್ದ ಭಾರ ಹೊತ್ತಂದೆ ಅಷ್ಟೇ, ಭಾರ ಹೊತ್ತಾ ಇರೋದು ದೇವರ ಸಾಕ್ಷಾತ್ಕಾರ ಏನಾಗುದಿಲ್ಲ. ಜ್ಞಾನಕ್ಕಾಗಿ ಕರ್ಮವನ್ನು ಮಾಡಬೇಕು, ಆವಾಗ ತೊಂದರೆ ಇಲ್ಲ. ನೀನು ಆ ರೀತಿಯಾಗಿ ಯಜ್ಞ ಮಾಡ್ತಾ ಇದ್ದಿ, ಆ ರೀತಿಯಾಗಿ ಸಾಗಿದ್ರೆ ಪ್ರಯೋಜನ ಇಲ್ಲ. ನಮ್ಮ ದುಃಖವನ್ನು ಪೂರ್ತಿಯಾಗಿ ಪರಿಹಾರ ಮಾಡಿಕೊಳ್ಳಿಕ್ಕೆ ನಾವು ಏನು ಮಾಡಬೇಕು ಕೇಳಿದ್ರೆ, ಅವ ಹೇಳ್ತಾನೆ ವಾಸುದೇವೇ ಭಗವತಿ ಭಕ್ತಿ ಯೋಗ ಸಮಾಹಿತ
ಸದ್ರೀಚೀನೇನ ವೈರಾಗ್ಯಂ ಜ್ಞಾನಂಚ ಜನಯಿಷ್ಯತಿ. ನೀನು ನಿಷ್ಠಾ ಈ ಭಾರವನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೊತ್ತಂತೆ ಕರ್ಮಠನಾಗಿ ಯಜ್ಞ ಮಾಡಿದ್ರೆ ಹಾಗೆ ಮಾಡಬೇಡ. ನಿಷ್ಕಾಮವಾಗಿ ಜ್ಞಾನಪೂರ್ವಕವಾಗಿ ನಿರ್ಮಲವಾದ ಮನಸ್ಸಿನಿಂದ ಭಗವಂತನಾದ ವಾಸುದೇವನನ್ನು ನೀನು ಧ್ಯಾನ ಮಾಡು. ಭಗವಂತನಾದ ವಾಸುದೇವನನ್ನು ನೀನು ಭಕ್ತಿಪೂರ್ವಕವಾಗಿ ಧ್ಯಾನ ಮಾಡಿದಿ ಎಂದ ಪಕ್ಷದಲ್ಲಿ ಆಗ ನಿನಗೆ ವೈರಾಗ್ಯಂ ಜ್ಞಾನಂಚ ಜನಯಿಷ್ಯತಿ. ವೈರಾಗ್ಯ ಮತ್ತೆ ಜ್ಞಾನ ಬರ್ತದೆ. ಕೇವಲ ಭಕ್ತಿ ಮಾಡಿದ್ರು ಪ್ರಯೋಜನ ಅಲ್ಲ. ಆದ್ರೆ ನಾನು ಪದ್ಮಪುರಾಣದಲ್ಲಿ ವೇದವ್ಯಾಸರು ತಿಳಿಸಿದಂತೆ ಆ ಭಕ್ತಿ ಮಾಡುವಾಗ ನೀನು ಕರ್ಮಠನಾಗಿ ಭಕ್ತಿ ಮಾಡಬೇಡ. ನಿರ್ಮಲವಾದ ಅಂತಃಕರಣದಿಂದ ಭಗವಂತನಲ್ಲಿ ಮನಸ್ಸಿಟ್ಟು ನೀನು ಕರ್ಮವನ್ನು ಮಾಡು. ಆವಾಗ ನಿನಗೆ ಜ್ಞಾನ ಮತ್ತೆ ವೈರಾಗ್ಯ ಬರ್ತದೆ. ಒಳ್ಳೆಯ ಜ್ಞಾನ, ಒಳ್ಳೆಯ ವಿಷಯ ಪದಾರ್ಥದಲ್ಲಿ ವೈರಾಗ್ಯ. ವೈರಾಗ್ಯ ಏನು ಬೇಡಂತಲ್ಲ, ವಿಷಯ ಪದಾರ್ಥದಲ್ಲಿ ವೈರಾಗ್ಯ. ಆ ವೈರಾಗ್ಯವನ್ನು ಆ ವಾಸುದೇವ ರೂಪಿ ಪರಮಾತ್ಮ ತಂದು ಕೊಡ್ತಾನೆ. ಈ ಭಕ್ತಿಯೋಗಕ್ಕೆ ಏನು ಮಾಡಬೇಕು, ಏನು ಮಾಡಿದ್ರೆ ಭಕ್ತಿಯೋಗ ಬರ್ತದೆ ಅಂತ ಕೇಳಿದಾಗ ಸೋಚಿರಾದೇವ ಯತ್ರ ಭಾಗವತಾರಾಜನ್ ಸಾಧವೋ ವಿಷದಾಶಯ ಭಗವದ್ಗುಣಾನುಕಥನ ಕಥನ ಶ್ರವಣ ಅವ್ಯಗ್ರಚೇತಸ. ದೇವರ ಮೇಲೆ ಭಕ್ತಿ ಬರಬೇಕಂದ ಇದ್ರೆ ಹರಿಕಥೆಯನ್ನು ಶ್ರದ್ಧ ಭಗವದ್ಗುಣಾನು ಭಗವಂತನ ಗುಣ ಅಂದ್ರೆ ಭಗವಂತನ ಕಥೆ, ಭಗವಂತನ ಕಥೆಯನ್ನು ನಿತ್ಯವೂ ಕೂಡ ಮಾಡಬೇಕು. ಭಗವಂತನ ಕಥೆಯನ್ನು ನಿತ್ಯವೂ ಶ್ರವಣ ಮಾಡಿತು ಅಂತಾದ್ರೆ ಭಗವಂತನ ಮೇಲೆ ಭಕ್ತಿ, ಅದರಿಂದ ಜ್ಞಾನ, ಅದರಿಂದ ವೈರಾಗ್ಯ ಬರ್ತದೆ. ಇಲ್ಲದಿದ್ರೆ ಬರಲ್ಲ. ನಾನು 10 ಬಾರಿ ಭಾಗವತ ಸಪ್ತಾಹ ಕೇಳಿದೆ, 20 ಬಾರಿ ಕೇಳಿದೆ, ಕೇಳಿದ್ರೆ ಬರಲ್ಲ. ಭಗವಂತನ ಮೇಲೆ ಭಕ್ತಿಯಿಂದ ಕೇಳಿತು ಅಂತಾದ್ರೆ ಆವಾಗ ಜ್ಞಾನ ವೈರಾಗ್ಯಗಳು ನಮ್ಮ ಹತ್ತಿರ ಬರ್ತವೆ. ಇಲ್ಲದ್ರೆ ಎಷ್ಟೇ ಕಥೆ ಶ್ರವಣ ಮಾಡಿದ್ರೂ ಕೂಡ, ಎತ್ತೇ ನಾವು ಅದನ್ನು ಹೇಳಿದ್ರೂ ಕೂಡ ಭಕ್ತಿ ಬರಲ್ಲ. ಯಮೇ ವೇಷ ವೃಣುತೆ ತೇನ ಲಭ್ಯ ಅಂತ ಒಂದು ಮಾತು, ಅದು ಮೋಕ್ಷಕ್ಕೆ ಹೇಳಿದಂತಹ ಮಾತು. ಅದು ಮೋಕ್ಷಕ್ಕೆ ಮಾತ್ರ ಸೀಮಿತ ಅಲ್ಲ. ಭಗವಂತ ನಮಗೆ ಒಲಿದ್ರೆ ಮಾತ್ರ ನಮಗೆ ಭಗವಂತ ಮೇಲೆ ಭಕ್ತಿ, ಅವರೊಟ್ಟಿಗೆ ಜ್ಞಾನ, ವೈರಾಗ್ಯಗಳು ಬರ್ತವೆ. ಈ ರೀತಿಯಾಗಿ ಆ ಪುರಂಜನನಿಗೆ ನಾರದರು ಉಪದೇಶ ಮಾಡುವ ಮೂಲಕ ಅವನು ಕರ್ಮಠನಾಗಿ ಏನು ಯಜ್ಞ ಮಾಡ್ತಾ ಇದ್ದ ಅದನ್ನು ಬಿಡಿಸಿ ಒಳ್ಳೆಯ ರೀತಿಯಾಗಿ ಅನುಸಂಧಾನ ಪೂರ್ವಕವಾಗಿ ಯಜ್ಞ ಮಾಡುವಂತೆ ಅನುಗ್ರಹ ಮಾಡಿದ್ರು. ಈ ರೀತಿಯಾಗಿ ಮಾಡಿ ಆ 4ನೇ ಸ್ಕಂದವನ್ನು ಮುಗಿಸ್ತಾರೆ. ಇಲ್ಲಿಗೆ ವಿದುರ ಮೈತ್ರೇಯರ ಸಂವಾದವೂ ಕೂಡ ಇಷ್ಟೊತ್ತು ಆ 3-4ನೇ ಸ್ಕಂದ ವಿದುರ ಮೈತ್ರೇಯರ ಸಂವಾದ ರೂಪದಲ್ಲಿ ಇದ್ದದ್ದು. ಅದನ್ನು ಶುಕಾಚಾರ್ಯರು ಪರೀಕ್ಷಿತರಿಗೆ ಹೇಳ್ತಾ ಇದ್ದಾರೆ. ಶುಕಾಚಾರ್ಯರು ಪರೀಕ್ಷಿತರಿಗೆ ಹೇಗೆ ಹೇಗೆ ಹೇಳ್ತಾ ಇದ್ದಂದ್ರೆ ಅಲ್ಲಿ ಉಗ್ರಶ್ರವ ಸೂತರು ಸೂತರಿಗೆಲ್ಲ ಇವರಿಗೆಲ್ಲ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ನಡಿ ನಡೆದು ಈಗ 5ನೇ ಸ್ಕಂದಕ್ಕೆ ಪ್ರಾರಂಭ ಮಾಡ್ತಾರೆ. ಇಲ್ಲಿ ಉತ್ಥಾನಪಾದನ ಹಿರಿಯ ಮಗನಾದ ಪ್ರಿಯವ್ರತನ ಬಗ್ಗೆ ಮೊದಲು ತಿಳಿಸ್ತಾರೆ. ಪ್ರಿಯವ್ರತನ ಪ್ರಸ್ತಾವ ಬಂದ ತಕ್ಷಣ ಪರೀಕ್ಷಿತ ಒಂದು ಪ್ರಶ್ನೆ ಮಾಡ್ತಾನೆ. ಪ್ರಿಯವ್ರತೋ ಭಾಗವತ ಆತ್ಮರಾಮ ಕಥಃ ಪುನಃ ಪುನಿ ಗೃಹೇರಮತ ಯನ್ಮೂಲ ಕರ್ಮಬಂಧ ಪರಾಭವ. ಆತ್ಮಾರಾಮನಾಗಿದ್ದ ಪ್ರಿಯವ್ರತ ಗೃಹಸ್ಥಾಶ್ರಮವನ್ನು ಬಿಟ್ಟು ಸನ್ಯಾಸವನ್ನು ಸ್ವೀಕಾರ ಮಾಡ್ತೇನಂತ ಕೂತ್ಕೊಂಡಿದ್ದ. ಸನ್ಯಾಸ ಬೇಡ, ಗೃಹಸ್ಥಾಶ್ರಮ ಬೇಡ, ನಾನು ಸನ್ಯಾಸಿ ಆಗ್ತೇನಂತ ಕೂತ್ಕೊಂಡಿದ್ದ. ಆಗ ಅವನು ಜೀವಮಾನ ಪರ್ಯಂತ ನಾನು ಸನ್ಯಾಸಿಯಾಗಿ ಇರಬೇಕು ಎಂದು ಕೂಡ ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡುವುದಿಲ್ಲ ಅಂತ ಒಂದೊಂದು ಪಣ. ಆವಾಗ ಒಂದು ಮಾತಂತಾರೆ, ಭಯಂ ಪ್ರಮತ್ತಸ್ಯ ವನೇಶ್ವಪಿ ವನೇಶ್ವಪಿ ಸ್ಯಾತ್ ಯಥೋ ವಸಂತೆ ಸಾ ಷಟ್ ಸಪತ್ನಾ ಜಿತೇಂದ್ರಿಯಸ್ಯ ಆತ್ಮರತೇರ್ ಬುಧಸ್ಯ
ಗೃಹಾಶ್ರಮ ಕಿನ್ನು ಕರೋತ್ಯವದ್ಯಂ. ಭಗವಂತ ಹೇಳುವಂಥದ್ದು ಪ್ರಿಯವ್ರತನಿಗೆ, ನೀನೆಂತ ಹೇಳ್ತಿದ್ದೀಗ? ಗೃಹಸ್ಥಾಶ್ರಮ ಬೇಡ, ಸನ್ಯಾಸ ಸ್ವೀಕಾರ ಮಾಡ್ತೇನಂತ. ಅಲ್ಲ, ಇಂದ್ರಿಯ ನಿಗ್ರಹ ಇಲ್ಲದವ, ಜಿತೇಂದ್ರಿಯನಾದವ, ಅವನು ಕಾಡಿನಲ್ಲಿದ್ದು ತಪಸ್ಸು ಮಾಡಿದ್ರೆ ಏನು ಪ್ರಯೋಜನ? ಇಂದ್ರಿಯ ನಿಗ್ರಹವೇ ಅವನಿಗೆ ಇಲ್ಲ ಅಂತಾದ್ರೆ ಅವನು ಕಾಡಿನಲ್ಲಿದ್ದು ಸನ್ಯಾಸ ಸ್ವೀಕಾರ ಮಾಡಿ ಕಾಡಿನಲ್ಲಿದ್ದು ಕೂಡ ತಪಸ್ಸು ಮಾಡಿದ್ರೆ ಏನು ಪ್ರಯೋಜನ? ಸಪತ್ನಾಹ ಷಟ್ ಸಪತ್ನಾಹ, ಈ ಒಳಗಿನ ಆರು ಶತ್ರುಗಳಿದ್ದಾರಲ್ಲ, ಕಾಮ ಕ್ರೋಧ ಮದ ಮತ್ಸರ ಲೋಭ, ಈ ಆರು ಶತ್ರುಗಳನ್ನು ಸಪತ್ನಾಹ ಹೆಂಡತಿ ಇರ್ತಾರೆ ಬಿಡುವುದಿಲ್ಲ, ಒಟ್ಟಿಗೆ ಇರ್ತಾವೆ. ಈ ಒಟ್ಟಿಗೆ ಆರು ಶತ್ರುಗಳನ್ನು ಇಟ್ಕೊಂಡು ನೀನು ಕಾಡಿಗೆ ಹೋದಿ ಅಂತಾದ್ರೂ ಕೂಡ ನಿಂಗೆ ಏನು ಪ್ರಯೋಜನ? ಗಂಡ ಹೆಂಡತಿ ಒಟ್ಟಿಗೆ ಇರ್ಬೇಕಲ್ವಾ, ಇದು ಅವರು ಯಾವತ್ತು ಬೇರೆ ಬೇರೆ ಆಗ್ಬಾರ್ದು, ಇದು ಹೆಂಡತಿ ತರ ಒಟ್ಟಿಗೆ ಇರ್ತದೆ ಆರು ಶತ್ರುಗಳು. ಈ ಆರು ಶತ್ರುಗಳು ಇದ್ದು ನಿನ್ನ ಕಾಡಿಗೆ ಹೋದ್ರೂ ಕೂಡ ಏನು ಮಾಡ್ಲಿಕ್ಕೆ ಆಗಲ್ಲ. ಭಯಂ ಪ್ರಮತ್ತ, ಅಲ್ಲಿ ಕೂಡ ನಿನಗೆ ಭಯವೇ, ಅಲ್ಲಿ ಕೂಡ ಭಯ ತಪ್ಪಿದ್ದಲ್ಲ, ಭಯ ಏನು ಪರಿಹಾರ ಆಗಲ್ಲ. ಅದು ಇದ್ದು ಅದನ್ನು ಜಯಿಸಿದ್ರೆ ಉಂಟಲ್ವಾ, ಆ ಆರು ಶತ್ರುಗಳನ್ನು ಜಯಿಸಿದ್ರೆ ಗೃಹಸ್ಥಾಶ್ರಮ ಕಿನ್ನು ಕರೋತ್ಯ ವದ್ಯಂ. ಗೃಹಸ್ಥಾಶ್ರಮ ಏನು ತೊಂದ್ರೆ? ಗೃಹಸ್ಥನಾಗಿ ಇರು, ಗೃಹಸ್ಥನಾಗಿ ಏನು ತೊಂದರೆ ಇಲ್ಲ. ನೀನು ಆರು ಶತ್ರುಗಳನ್ನು ಇಟ್ಟುಕೊಂಡು ಸನ್ಯಾಸಿ ಆಗಿ ಕಾಡಿಗೆ ಹೋದ್ರೆ ಅಲ್ಲಿ ಕೂಡ ಈ ಆರು ಶತ್ರುಗಳನ್ನು ಬಾಧಿಸಿದ್ರೆ ಏನಿಲ್ಲ, ನೀನು ಸನ್ಯಾಸ ಸ್ವೀಕಾರ ಮಾಡಿ ಏನು ಪ್ರಯೋಜನ ಇಲ್ಲ. ಅದೇ ಆರು ಶತ್ರುಗಳನ್ನು ಜಯಿಸಿ ನೀನು ಇರ್ತಿ ಅಂತ ಆದ್ರೆ ಮನೆಯಲ್ಲೇ ಎದ್ದು ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡು, ಅದರಿಂದ ಏನು ಕಷ್ಟ ಅಂತ ಭಗವಂತ ಹೇಳ್ತಾನೆ. ಮತ್ತೆ ತ್ವಜ್ಜ, ಭಗವಂತನ ಪಾದದಲ್ಲಿ ನಿನಗೆ ಆಸಕ್ತಿ ಉಂಟಂತಾದ್ರೆ, ಭಗವಂತನ ಕಾಲನ್ನು ನೀನು ಗಟ್ಟಿಯಾಗಿ ಆಶ್ರಯಿಸಿದೆ ಅಂತಾದ್ರೆ, ದುರ್ಗಾಶ್ರಿತ ಎಂಥದೇ ದುರ್ಗ ಅಂದ್ರೆ ಒಡಿಲಿಕ್ಕೆ ಆಗದ್ದು, ಭಯಂಕರವಾದದ್ದು, ಭಗವಂತನ ಕಾಲನ್ನು ಹಿಡ್ಕೊಂಡಿ ಅಂತಾದ್ರೆ ಎಂಥದೇ ಕಷ್ಟ ಇರಲಿ ಅದನ್ನು ನೀನು ದಾಟಿ ಹೋಗ್ತಿ, ಎಂಥದೇ ಕಷ್ಟದ ಪರಿಸ್ಥಿತಿ ಇದ್ರೂ ಕೂಡ ಅದು ನಿನ್ನನ್ನು ಬಾಧಿಸುವುದಿಲ್ಲ. ಎಂತ ಯಾವುದೇ ಭೋಗಾನ್ ವಿಷಯ ಪದಾರ್ಥಗಳು, ಯಾವುದೇ ವಿಷಯ ಪದಾರ್ಥಗಳೂ ಕೂಡ ನಿನ್ನನ್ನು ಬಾಧಿಸುವುದಿಲ್ಲ. ಯಾವಾಗ ಭಗವಂತನ ಪಾದವನ್ನು ನೀನು ಆಶ್ರಯಿಸಿ ಇದ್ದೆ ಎಂಬ ಪಕ್ಷದಲ್ಲಿ, ಭಗವಂತನ ಕಾಲನ್ನು ನಾವು ಆಶ್ರಯಿಸಿಕೊಂಡಿಲ್ವ, ನೀ ಎಲ್ಲಾ ವಿಷಯ ಪದಾರ್ಥಗಳು ಕೂಡ ಆಶ್ರಯಿಸುತ್ತವೆ. ಭಗವಂತನ ಆಶ್ರಯಿಸಿ ನೀ ಯಾವುದೇ ವಿಷಯ ಪದಾರ್ಥವನ್ನು ಸ್ವೀಕಾರ ಮಾಡು, ಅದು ನಿನಗೆ ಬಾಧಿಸುವುದಿಲ್ಲ. ಊಟ ಮಾಡ್ತೇವೆ, ಊಟದಲ್ಲಿ ಸ್ವೀಟ್ ತಿಂತೇವೆ, ಖಾರ ತಿಂತೇವೆ, ಇದೆಲ್ಲ ಭೋಗ, ಆದ್ರೆ ಅದು ಭಗವಂತನ ಪ್ರಸಾದ. ನೀವು ಭಗವಂತನ ಪಾದವನ್ನು ಆಶ್ರಯಿಸಿಕೊಂಡಿದ್ರಿ ಅಂತಾದ್ರೆ ಅದು ಭಗವತ್ ಪ್ರಸಾದದಿಂದ ನೀವು ಸ್ವೀಟ್ ತಿನ್ನಿ, ಪಾಯಸ ತಿನ್ನಿ, ಮಾವಿನ ಹಣ್ಣು ತಿನ್ನಿ, ಯಾವುದೇ ತಿನ್ನಿ, ಅದು ನಿಮಗೆ ಬಾಧಿಸುವುದಿಲ್ಲ. ಭಗವಂತನ ಸ್ವೀಟ್ ತಿನ್ನುವಾಗ ಸುರುಚಯೇರವ ಶೋಭನ ರುಚಿ ಯಸ್ಮಾಸ, ಆ ಸ್ವೀಟಿಗೆ ರುಚಿಯನ್ನು ಕೊಟ್ಟವನು ಯಾರೋ ಅವನು ಅಂತ ಹೇಳ್ತ. ನೀವು ಸುರುಚಯೇ ನಮ ಅಂತ ಹೇಳಿ ಸ್ವೀಟ್ ತಿಂದ್ರೆ, ಪಾಯಸ ತಿಂದ್ರೆ ನಿಮಗೆ ಅದು ಬಾಧಿಸುವುದಿಲ್ಲ. ಆ ವಿಷಯ ಪದಾರ್ಥದಿಂದ ಏನು ತಿನ್ನುವಾಗ ಆನಂದ ಪಡ್ತಾ ಇದ್ದೀರಿ ಅದು ನಿಮ್ಮನ್ನು ಬಾಧಿಸುವುದಿಲ್ಲ. ಅದೇ ನಿಮ್ಮ ಭೋಗಕ್ಕಾಗಿ ನೀವು ತಿಂದ್ರೆ ಬಾಧಿಸ್ತದೆ. ವಾಹ್, ಅದನ್ನು ದೇವರಿಗೆ ಸಮರ್ಪಣೆ ಮಾಡದೆ ಖಾಲಿ ಭೋಗಕ್ಕಾಗಿ ರಸ್ತೆಯಲ್ಲಿ ಹೋಗ್ತಾ ಇರುವಾಗ ಬಾಯಿಗೆ ಹಾಕೊಂಡು ಹೋದ್ರೆ ಅದು ನಿಮ್ಮನ್ನು ಬಾಧಿಸ್ತದೆ. ಹೊರತು ನೀವು ದೇವರಿಗೆ ಅರ್ಪಣೆ ಮಾಡಿ ಅದನ್ನು ಈ ಅನುಸಂಧಾನದೊಂದಿಗೆ ತಿಂದ್ರೆ ಅದು ನಿಮ್ಮನ್ನು ಬಾಧಿಸುವುದಿಲ್ಲ. ಯಾವುದೇ ದಿನ ಅನ್ನ ತಿನ್ನಿ, ಸರಿ ಊಟ ಮಾಡಿ, ಅನ್ನಾದಾಯ ನಮಃ, ಅನ್ನವನ್ನು ತಿನ್ನುವವನು ಅವನೇ, ಆದೇದಿ ನಮ್ಮಿಂದ ತಿನ್ನಿಸುವವನು ಅವನೇ, ವಾಜಸನಾಯ ನಮಃ, ಅನ್ನವನ್ನು ಕೊಟ್ಟವನು ಎಂಬ ಅನುಸಂಧಾನ ಅನ್ನವನ್ನು ಊಟ ಮಾಡಿ. ನೀವೆಷ್ಟೇ ಊಟ ಮಾಡಿದ್ರೆ ಆ ಅನ್ನ ನಿಮ್ಮನ್ನು ಬಾಧಿಸುವುದಿಲ್ಲ. ಅಂದ್ರೆ ಈ ವಿಷಯ ಪದಾರ್ಥಗಳು ಬಾಧಿಸುವುದು ಯಾವಾಗ ಗೊತ್ತಾ? ಅದನ್ನೇ ಹೇಳುದು ಭಗವಂತ, ತ್ವಜ್ ಅಬ್ಜನಾಭಿ ಅಂಗಿ ಸರೋಜ ಕೋಶ ದುರ್ಗಾಶ್ರಿತ. ನೀ ಭಗವಂತನ್ನು ಆಶ್ರಯಿಸಿದಂತಾದ್ರೆ ಎಂಥದೇ ಗಟ್ಟಿಯಾದ ಇದಿರ್ಲಿ, ದಾಟ್ಲಿಕ್ಕೆ ಆಗದಿರ್ಲಿ ಅದು ದಾಟ್ತೀರಿ, ಇಲ್ಲದ್ರೆ ಎಂತ ಮಾಡಿದ್ರು ನೀವು ಸ್ವೀಟ್ ತಿಂದ್ರು ಅದು ನಿಮಗೆ ಬಾಧಕವೇ, ಸರಿ ಊಟ ಮಾಡಿದ್ರು ಬಾಧಕವೇ, ಎಲ್ಲದರಲ್ಲೂ ನೀವು ಅದು ಅಲ್ಲಿ ಒಂದು ಅನುಸಂಧಾನ ಮಾಡಿಕೊಂಡ್ರಂತಾದ್ರೆ ಅದು ನಿಮ್ಮನ್ನು ಬಾಧಿಸುವುದಿಲ್ಲ. ಪಾಯಸ ಬೇಕಾದ ದಿವಸಕ್ಕೆ 10 ಸೌಂಟು ತಿನ್ನಿ, ತೊಂದರೆ ಇಲ್ಲ.
ದಿವಸಕ್ಕೆ 10 ಸೀಟ್ ಹಾಕೊಳ್ಳಿ, ತೊಂದರೆ ಇಲ್ಲ. ಅದು ಈ ಅನುಸಂಧಾನ ಇರಬೇಕು, ಈ ಅನುಸಂಧಾನ ಇರಬೇಕು. ಹೆಜ್ಜೆ ಹೆಜ್ಜೆಗೆ ತಿನ್ನುವಾಗ ಈ ಅನುಸಂಧಾನದಿಂದ ಅದನ್ನೇ ಮುಂದೆ ಉದ್ಧವ ಹೇಳುವಲ್ಲಿ ತಯೋಪಮುಕ್ತ ಸರ್ಗಂಧ ವಾಸೋಲಂಕಾರ ಚರ್ಚಿತಾ ಉಚ್ಚಿಷ್ಟ ಭೋಜನೋದಾಸ ತೋ ವಾಯಾಂಜಯೇವಹಿ. ನಿನ್ನ ಮಾಯೆಯನ್ನು ದಾಟಿಸುವಂತ ಉದ್ಧವ ಹೇಳ್ತಾನೆ. ಹೇಗೊತ್ತಾ, ಯಾವಾಗ ದಾಟಿಸುವಂತ ತ್ವಯೋಪ ಭಗವಂತ ಸ್ವೀಕಾರ ಮಾಡಿದ್ದು ಮಾಲೆಯನ್ನು, ಬಂಗಾರ ಸರ ಹಾಕೊಳ್ಳಿ ತೊಂದರೆ ಇಲ್ಲ, ಗಂಧ ಹಾಕೊಳ್ಳಿ, ಅಕ್ಷರಂಧಾರ ಕನ್ನಡಿ ನೋಡಿ ಹಾಕೊಳ್ಳಿ ತೊಂದರೆ ಇಲ್ಲ. ಅದು ಭಗವಂತನಿಗೆ ಅರ್ಪಣೆ ಮಾಡಿದ್ದೆಂಬ ಅನುಸಂಧಾನ ಅಲ್ಲಿರಬೇಕು. ಗಂಧ, ಗಂಧವನ್ನು ಲೇಪನ ಮಾಡಿಕೊಳ್ಳಿ. ವಾಸ, ಒಳ್ಳೆ ಒಳ್ಳೆ ಬಟ್ಟೆ ನುಡಿ. ಅದು ಭಗವಂತನಿಗೆ ಅರ್ಪಣೆ ಮಾಡಿ ಉಟ್ರಿ ಅಂತಾದ್ರೆ ಅದು ಏನ ತವ ಮಾಯಾಂ ಜಯೇಮಯಿ. ಅದರಿಂದ ಏನು ಬಂಧಕ ಶಕ್ತಿ ಉಂಟು, ಆ ಬಂಧಕ ಶಕ್ತಿ ನಿಮ್ಮನ್ನು ಆವರಿಸುವುದಿಲ್ಲ. ನಿಮಗಾಗಿ ನೀವು ಬಟ್ಟೆಯನ್ನು ಉಟ್ಟರೆ, ನಿಮಗಾಗಿ ನೀವು ಸರವನ್ನು ಹಾಕೊಂಡ್ರೆ ಮಾತ್ರ ಅದು ಅದರಿಂದ ಬಂಧಕ ಶಕ್ತಿ ಬರುವುದು. ಇಲ್ಲದ್ರೆ ಆ ಬಂಧಕ ಶಕ್ತಿಯನ್ನು ನೀವು ದಾಟಬಹುದು. ಇದನ್ನು ಹೇಳು, ಇದನ್ನೇ ಇವನು ಕೂಡ ಹೇಳ್ತಾ ಇದ್ದ, ಭಗವಂತನೇ ಹೇಳ್ತಾ ಇದ್ದಾನೆ ಇಲ್ಲಿ. ಏನಾಗುದಿಲ್ಲ, ನೀನು ದಾಟಬಹುದು ಅದನ್ನೇ. ಯೋ ಯಸ್ಯ ವಿಹಿತೋ ಧರ್ಮ ವಿಷ್ಣುನ ಪ್ರಭ ವಿಷ್ಣುನ ತೇನ ತೇನ ಮುಕ್ತಿರ್ಭವೇತ್ ತಸ್ಯ ತಂ ಗುರುವೇದ ಸರ್ವವಿತ್ ಅಂತ ಹೇಳ್ತಾರೆ. ಆದ್ರಿಂದ ನೋಡು, ನೀನು ಯಾರ ಸ್ವಭಾವಕ್ಕೆ ಅನುಗುಣವಾಗಿ ಗಾರಸ್ಥ್ಯ ಸನ್ಯಾಸ ಮುಂತಾದ ಧರ್ಮ ಇದೆಯೋ ಅದು ವಿಷ್ಣುವಿನಿಂದ ವಿಹಿತವೇ ಆಗಿದೆ. ಆ ಧರ್ಮವನ್ನು ಶ್ರದ್ಧೆಯಿಂದ ಪಾಲಿಸಿದೆ ಅಂತಾದ್ರೆ ಅದು ಮುಕ್ತಿಗೆ ಸಾಧನವಾಗಿಯೇ ಆಗ್ತದೆ. ಅದು ಗೃಹಸ್ಥ ಧರ್ಮ ಆಗಲಿ ಸನ್ಯಾಸ ಧರ್ಮ ಆಗಲಿ ಭಗವಂತ ಕೊಟ್ಟದ್ದು. ಅದನ್ನು ನಮ್ಮ ಅದನ್ನು ಶ್ರದ್ಧೆಯಿಂದ ನಾವು ಅದನ್ನು ಮಾಡಬೇಕು. ಗೃಹಸ್ಥ ಧರ್ಮವನ್ನು ಪಾಲಿಸಬೇಕು, ಶ್ರದ್ಧೆಯಿಂದ ಸನ್ಯಾಸ ಧರ್ಮವನ್ನು ಪಾಲಿಸಬೇಕು. ಅವರವರಿಗೆ ಯಾವ್ಯಾವುದು ವಿಹಿತ ಅದನ್ನು ಪಾಲಿಸಿದೆಯಂತಾದ್ರೆ ಅದು ಮೋಕ್ಷಕ್ಕೆ ಕಾರಣವಾಗ್ತದೆ ಎಂಬುದನ್ನು ತಿಳಿಸ್ತಾರೆ. ಅದು ಯಾರು ತಿಳಿಸ್ತಾರೆ ಕೇಳಿದ್ರೆ, ನಮಗೆ ಒಬ್ಬರು, ನಮಗೆ ಯಾವ ಧರ್ಮ ಆಗಬಹುದು ಅಂತ ಯಾರು ತಿಳಿಸ್ತಾರೆ ಕೇಳಿದ್ರೆ, ಅದು ಈಗ ಅಲ್ಲ, ಮುಂದೆ ನಮಗೆ ಒಬ್ಬರು ನಿಯತವಾದ ಗುರುಗಳಂತ ಇದ್ದಾರೆ, ನಮ್ಮ ಸ್ವರೂಪವನ್ನು ತಿಳಿಸಿಕೊಡುವ ಗುರುಗಳಿರ್ತಾರೆ, ಅವರು ಬಂದು ಅದನ್ನು ತಿಳಿಸ್ತಾರೆ ಅಂತ ಹೇಳ್ತಾರೆ. ಮುಂದೆ ಆ ಪ್ರಿಯವ್ರತ ಭಾಗವತ ತುಂಬಾ ಪ್ರಭಾವಶಾಲಿಯನ್ನಾಗಿ ಮಾಡಬೇಕು ಅಂತ ಚಿಂತಿಸಿ ಈ ಪ್ರಿಯವ್ರತ ಏನು ಮಾಡ್ತಾನೆ ಕೇಳಿದ್ರೆ, ಯಾವತ್ತೂ ಕೂಡ ಜನರು ದೇವರನ್ನು ಧ್ಯಾನ ಮಾಡ್ತಾ ಇರ್ಬೇಕು. ಅದಕ್ಕೋಸ್ಕರ ಈ ಸೂರ್ಯ ಮುಳುಗಬಾರ್ದು, ಸೂರ್ಯನ ವಿರುದ್ಧನೇ ಕಾದಾಡ್ಲಿಕ್ಕೆ ಹೋಗ್ತಾರೆ. ಸೂರ್ಯ ಅಸ್ತನೇ ಆಗಬಾರ್ದು ನನ್ನ ಇದರಲ್ಲಿ. ಸೂರ್ಯ ಯಾವತ್ತೂ, ನಾವು ಸೂರ್ಯ ಎಷ್ಟು ವರ್ಷ ಅಸ್ತ ಆಗ್ತದೆ ನಾವು ಕಾಯ್ತಾ ಇರ್ತೇವೆ. ಎಲ್ಲರೂ ಕೂಡ ಭಾಗವತ ಧರ್ಮವನ್ನು ಪಾಲಿಸಬೇಕಂತ ಸೂರ್ಯ ಉದಯಿಸ್ತಾನೆ ಇರಬೇಕು, ಯಾವತ್ತು ಸೂರ್ಯ ಅಸ್ತ ಆಗಬಾರ್ದು ಅಂತ ಕಾಯ್ತಾ ಇದ್ದ. ಅದಕ್ಕೋಸ್ಕರ ಸೂರ್ಯನ ಜೊತೆಗೆ ಹೋರಾಡಿದ. ಹೋರಾಡಿ ಇಲ್ಲಿ ಒಂದು ಮಾತು ಹೇಳ್ತಾರೆ, ಅದಕ್ಕೆ ಆಚಾರ್ಯ ನಿರ್ಣಯ ಕೊಡ್ತಾರೆ. ಅವನ ರಥ ಸಂಚಾರ ಮಾಡಿದಾಗ ಸಪ್ತ ಸಾಗರಗಳು, ಸಪ್ತ ದ್ವೀಪಗಳು ಎಲ್ಲವೂ ಕೂಡ ಉಂಟಾಯಿತು ಅಂತ ಹೇಳ್ತಾರೆ. ಹೊತ್ತೊತ್ತು ಸಪ್ತ ಸಾಗರಗಳು, ಸಪ್ತ ದ್ವೀಪಗಳು ಮೊದಲೇ ಇತ್ತು. ಅದು ಒಳ್ಳೆ ಸ್ಫುಟಕ್ಕೆ ಬಂತಷ್ಟೇ, ಯಾಕಂದ್ರೆ ಅವನು ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಅಲ್ಲ ಸಪ್ತ ಸಾಗರಗಳನ್ನು, ಸಪ್ತ ದ್ವೀಪಗಳನ್ನು. ಅದು ಅದನ್ನು ಆಚಾರ್ಯ ನಿರ್ಣಯ ಕೊಡ್ತಾರೆ. ಭಾಗವತದಲ್ಲಿ ಅವನು ಸೃಷ್ಟಿ ಮಾಡಿದ ಅಂತ ಹೇಳ್ತಾ ಹೋಗ್ತಾರೆ ಆಚಾರ್ಯ. ಮಧ್ವರು ಅದಕ್ಕೆ ನಿರ್ಣಯ ಕೊಡ್ತಾರೆ, ಸಪ್ತ ಸಾಗರಗಳು, ಸಪ್ತ ದ್ವೀಪಗಳೆಲ್ಲ ಇತ್ತು, ಅದು ಬೆಳಕಿಗೆ ಬಂತು. ಈಗ ಹೇಗೊತ್ತಾ, ಈಗ ಒಬ್ಬ ಸಂಗೀತ ಹಾಡುವನಿರ್ತಾನೆ, ಅವನಿಗೆ ಒಳ್ಳೆ ಕಂಠ ಇರ್ತದೆ. ಆದ್ರೆ ಸಂಗೀತ, ಅವನು ಸಂಗೀತ ಕ್ಲಾಸಿಗೆ ಹೋಗಿ ಅಲ್ಲಿ ಕಲಿಯೋ ತನಕ ಅವನಿಗೆ ಸಂಗೀತ, ನನಗೆ ಸಂಗೀತ ಜ್ಞಾನ ಉಂಟಂತ ಗೊತ್ತಿರುವುದಿಲ್ಲ. ಸಂಗೀತ ಜ್ಞಾನ ಉಂಟಂತ ಗೊತ್ತಾಗೋದು ಯಾವಾಗ? ಸಂಗೀತವನ್ನು ಕಲಿತು ನನಗೂ ಇಷ್ಟೋ ಸ್ವರ ಇತ್ತು ಅದು ಗೊತ್ತೇ ಆಗಿಲ್ಲ ಮಾರೆ, ನನ್ನಲ್ಲಿ ನನ್ನಲ್ಲಿ ಇಷ್ಟು ತಾಕತ್ತು ಉಂಟಂತ ಗೊತ್ತೇ ಆಗಿಲ್ಲ ನಾವು ಹೇಳುದಿಲ್ಲ. ಅದೇ ರೀತಿಯಾಗಿ ಇತ್ತು, ಅದೊಂದು ಬೆಳಕಿಗೆ ಬಂದೊಂದು ನಾವು ಅಲ್ಲಿ ಇಟ್ಕೊಳ್ಬೇಕು ಅಂತ ತಿಳಿಸ್ತಾರೆ. ಮುಂದೆ ಅವರ ವಂಶದಲ್ಲಿ ಒಬ್ಬ ಬರ್ತಾನೆ, ಯಾರು ಕೇಳಿದ್ರೆ ನಮ್ಮ ದೇವರು ಋಷಭ ನಾಮಕ ಭಗವಂತ. ಋಷಭ ನಾಮಕ ಭಗವಂತ ಅದೇ ವಂಶದಲ್ಲಿ ಬರ್ತಾನೆ. ಅವನು ಅಂಜನಾಭ ಎಂಬ ಹೆಸರನ್ನು ಹೊತ್ತಿದ್ದ ಈ ದೇಶ ಮುಂದೆ ಭರತನ ಮೂಲಕ ಭಾರತ ಅಂತ ಆಯ್ತು. ಋಷಭನ ಮಕ್ಕಳು ಒಳ್ಳೆ ಜ್ಞಾನವಂತರು, ಏನು ಕಮ್ಮಿ ಇಲ್ಲ, ಯಾಕಂದ್ರೆ ತಂದೆಯ ರಕ್ತವೇ ಮಕ್ಕಳಿಗೆ ಬಂದಿದೆ. ಒಳ್ಳೆಯ ಜ್ಞಾನವಂತರು, ಒಳ್ಳೆಯ ಜ್ಞಾನವಂತರು ಆಗಿದ್ರೂ ಕೂಡ ಆ ಋಷಭ ನಾಮಕ ಭಗವಂತ ಏನು ಮಾಡಿದ್ರಪ್ಪ, ಆ ಭರತಾದಿಗಳಿಗೆಲ್ಲ ಜ್ಞಾನೋಪದೇಶವನ್ನು ಮಾಡಿಸಿದ.
ಜ್ಞಾನವನ್ನು ಕೊಟ್ಟ, ಜ್ಞಾನದ ಉಪದೇಶವನ್ನು ಮಾಡಿದ. ತಂದೆಯಾದವನ ಕರ್ತವ್ಯ ಏನು ಎಂಬುದನ್ನು ಹೇಳ್ತಾ ಇದ್ದಾರೆ. ಗುರುರ್ನ ನಸ್ಯಾತ್, ಸ್ವಜನೋ ನ ಸಸ್ಯಾತ್, ಪಿತಾ ನ ಸಸ್ಯಾತ್, ಜನನೀ ನ ಸಸ್ಯಾತ್, ದೈವನ್ನ ತತ್, ದೈವನ್ನ ತತ್ ನಸ್ಯಾತ್, ನ ಪತಿಶ್ಚ ಸಸ್ಯಾತ್, ನ ಮೋಚಯೇತ್ ಯಹ ಸಮುಪೇತ ಮೃತ್ಯುಂ. ತಂದೆಯ ಗುರು ಅಲ್ಲ ಯಾರು ಗೊತ್ತಾ? ಯಾರು ನಮ್ಮನ್ನು ಮೃತ್ಯುವಿನಿಂದ ದಾಟಿಸುವುದಿಲ್ಲ. ಮೃತ್ಯು ಅಂದ್ರೆ ಏನು ಗೊತ್ತಾ? ಈ ಸಂಸಾರ, ಈ ಸಂಸಾರ ಎಂಬ ಮೃತ್ಯುವಿನಿಂದ ಯಾರು ನಮ್ಮನ್ನು ದಾಟಿಸುವುದಿಲ್ಲ? ಗುರು ನಸ್ಯಾತ್, ಅವನು ಗುರು ಅಲ್ಲ. ಈ ಸಂಸಾರದಿಂದ ಋಷಭನಾಮಕ ಭಗವಂತ, ಅವನ ಮಕ್ಕಳು ಜ್ಞಾನಿಗಳೇ, ಅವರಿಗೆ ಎಲ್ಲ ಗೊತ್ತು. ಅದು ತಂದೆಯಾದವನ ಕರ್ತವ್ಯ ಏನು ಎಂಬುದನ್ನು ಭಗವಂತ, ಋಷಭನಾಮಕ ಭಗವಂತ ನಮಗೆ ತೋರಿಸ್ತಾ ಇದ್ದಾನೆ. ನನ್ನ ಮಕ್ಕಳಿಗೆ ಎಲ್ಲ ಬರ್ತದೆ, ನಾನು ಯಾಕೆ ಹೇಳಬೇಕು ಮನೆಯಲ್ಲಿ? ಅವರಷ್ಟೇ ಕೊಡ್ದ ಮಾಡ್ತ. ನೀನ್ ಹೇಳಬೇಕು, ನಿನ್ ಕರ್ತವ್ಯ. ಮತ್ತೆ ಕೇಳಲಿಲ್ಲದೆ ಅವರಿಗೆ ಬಿಟ್ಟು, ಊದುವ ಶಂಕವನ್ನು ಊದಿಬಿಡು. ಕ್ರಮ ಹಾಗೆ, ಊದುವ ಶಂಕವನ್ನು ಊದಿಬಿಡಬೇಕು. ಅವರು ಕೇಳ್ತಾರೆ ಇಲ್ವೋ ಮುಂದಿನ ವಿಷಯ, ಅದು ನಿಂಗೆ ಅಗತ್ಯ ಇಲ್ಲ. ಅದು ಅವರವರ ಸ್ವರೂಪ ಯೋಗ್ಯತೆ ಅನುಗುಣವಾಗಿ ಹೋಗ್ಬೇಕು. ನೀನು ಹೇಳಲೇ ಇಲ್ಲ ಅಂತ ಅದು ನಿಂಗೆ ಅವನ ತಂದೆ ಅಲ್ಲ ಅಂತ ಹೇಳಿಬಿಡ್ತಾನೆ ಋಷಭನಾಮಕ ಭಗವಂತ ಹೇಳುವಂತ ಮಾತು. ಮಕ್ಕಳು ಹೋಗ್ತವೆ, ಹೀಗೆ ಮಾಡಬೇಡ, ಬೆಳಿಗ್ಗೆ ಬೇಗ ಎದ್ದು ಸಂಧ್ಯಾ ವಂದನೆ ಮಾಡಬೇಕು. ಅದು 20-25 ವರ್ಷ ಆಯ್ತು, ಇನ್ನು ಕೇಳುವುದಿಲ್ಲ. ಜಾಸ್ತಿ ಮಾತಾಡಿದ್ರೆ ಮನೆ ಬಿಟ್ಟು ಹೋಗ್ತಾರೆ, ಗಲಾಟೆ ಆಗ್ತದೆ. ಗಲಾಟೆ ಆಗುವವರಿಗೆ ನೀನು ಹೇಳಬೇಡ, ನೀನು ಹೇಳು. ಮತ್ತು ಕೇಳಲಿಲ್ಲದೆ ಬಿಟ್ಟು ಬಿಡು, ಗಲಾಟೆ ಮಾಡಬೇಡ ಮನೆಯಲ್ಲಿ. ನೀನು ನೀನು ಹೇಳಲೇ ಇಲ್ಲ ಅಂತಾದ್ರೆ ನೀನು ಗುರು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅವನು 14-15 ವರ್ಷ ತನಕ ಹೇಳ್ಬೋದು, ಮತ್ತೆಂತ ಹೇಳುದು ಅವರಿಗೆ? ಮೀಸೆ ಬಂತ, ಜಾಸ್ತಿ ನಮಗೆ ಬೈತಾರೆ. ಈಗ ಮದುವೆ ಬೇರೆ ಆಗಿದೆ, ಸುಮ್ಮನೆ ಹೆಂಡತಿ ಮಕ್ಕಳು ಇಬ್ರು ಸೇರಿ ಬೈದು ಬೇರೆ ಮನೆ ಮಾಡಿದ್ರೆ ನನ್ನ ಮರ್ಯಾದೆ ಪ್ರಶ್ನೆ ಏನು? ನಾನು ಹೇಳುದು, ನೀನು ಆ ಗುರು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಗುರು ನಸ್ಯಾತ್, ನೀನು ಮೃತ್ಯುವಿನ ದಾಟಿಸುವುದಿಲ್ವಾ? ನೀನು ಗುರು ಅಲ್ಲ. ಸ್ವಜನೋ ನಸಸ್ಯಾತ್, ಬಂಧು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನೀನು ಬಂಧುಗಳಾದವರು ಹೇಳಬೇಕು, ನೀನು ಬಂಧು ಅಲ್ಲ. ಪಿತಾ ನಸಸ್ಯಾತ್, ತಂದೆಯೂ ಆಗ್ಲಿಕ್ಕೆ ಸಾಧ್ಯ ಇಲ್ಲವ. ಜನನೀ ನಸಸ್ಯಾತ್, ಮುಂದಿದ್ದು ಭಯಂಕರ ನೋಡಿ. ಹೆತ್ತ ತಾಯಿ 9 ತಿಂಗಳು 10 ಇದನ್ನು ಹೇಳಲಿಲ್ಲ ಅಂತಾದ್ರೆ ಜನನೀನ ಸಸ್ಯಾತ್, ತಾಯಿಯೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅವಳು ಕೇವಲ 9 ತಿಂಗಳು ಹೊರದು ಮಾತ್ರ ಅಲ್ಲ, ಅದು ಮುಖ್ಯ. ಅದು ಹೊತ್ತದ್ದನ್ನು ಸಮಾಜಕ್ಕೆ ಒಳ್ಳೆ ರೀತಿಯಾಗಿ ಕೊಡಬೇಕು ಆ ಮಕ್ಕಳನ್ನು. ಅದು ಕೊಡ್ಲಿಲ್ಲ ಅಂತಾದ್ರೆ, ಯಾಕಂದ್ರೆ ಕರ್ಮ ಬಂಧಂ, ನಮಗೆ ಮನುಷ್ಯರ ಕರ್ತವ್ಯ ಏನ್ರಿ? ಕೃಷ್ಣ ಹೇಳ್ತಾನೆ ಅಲ್ವಾ ಗೀತೆಯಲ್ಲಿ, ಈ ಚಕ್ರವನ್ನು ತಿರುಗಿಸ್ತಾ ಇರಬೇಕು. ಈ ಚಕ್ರವನ್ನು ತಿರುಗಿಸ್ಲಿಕ್ಕೆ ನಾವೇ, ನಾವು ಹೋಮಾದಿಗಳನ್ನೆಲ್ಲ ಮಾಡಿದ್ರೆ ಮಳೆ ಬರ್ತದೆ. ಹೋಮ ಯಜ್ಞ ಮಾಡಬೇಕು ನಾವು. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಆ ಮಾತನ್ನು, ನಾವು ಯಜ್ಞ ಮಾಡಿದ್ರೆ ದೇವತೆಗಳು ಮಳೆ ಕೊಡ್ತಾರೆ, ಇಲ್ಲದ ದೇವತೆಗಳು ಮಳೆ ಕೊಡುವುದಿಲ್ಲ. ಆದ್ರಿಂದ ಆ ಯಜ್ಞ ಚಕ್ರವನ್ನು ನೀವು ಇವರು ಏನು ಮಕ್ಕಳಿಗೆ ಉಪದೇಶ ಮಾಡಲಿಲ್ಲ ಅಂತಾದ್ರೆ ಯಜ್ಞ ಚಕ್ರವನ್ನು ನಿಲ್ಲಿಸಿದ ಪಾಪ ಇವರಿಗೆ ಬರುತ್ತೆ. ಯಾಕಂದ್ರೆ ಇವರ ಮೂಲಕ ಅವರು ಭೂಮಿಗೆ ಬಂದದ್ದಲ್ವಾ? ಇವರು ಅದನ್ನು ಉಪದೇಶ ಮಾಡಲಿಲ್ಲ ಅಂತಾದ್ರೆ ಆ ಯಜ್ಞ ಚಕ್ರವನ್ನು ನಿಲ್ಲಿಸಿದಂತ ಪಾಪ ಇವರಿಗೆ ಬರುವುದಿಲ್ವಾ? ಅಘಾಯರಿಂದ ಅವರು ಪಾಪಿಗಳಾಗ್ತಾರೆ ಅಂತ ಹೇಳ್ತಾನೆ ಕೃಷ್ಣ. ಆದ್ರಿಂದ ಏನಾಯ್ತು, ಇವ್ರು ಹೇಳಬೇಕು. ಹೇಳಲಿಲ್ಲ ಅಂದ್ರೆ ಜನನೀನ ಸಸ್ಯ, ತಾಯಿಯೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಮುಂದೆ ಹೇಳ್ತಾರೆ ದೈವಂತ ನಸ್ಯಾತ್, ಅದು ದೈವವು ಕೂಡ ಹೇಳಿ ದೈವವೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಅವರು ಅವತಾರ ಖಾಲಿ ಮಾಡಿ ಬರುವಾಗ ಅವರು ತಮ್ಮ ಮಕ್ಕಳಿಗೆ ಹೇಳಬೇಕು, ಅವರು ಹೇಳಿಲ್ಲದ್ರೆ ಅವ್ರ ದೈವವೂ ಕೂಡ ಅಲ್ಲ ಹೇಳ್ತಾರೆ. ಪತಿಶ್ಚನ ಸ್ಯಾತ್, ಸ್ವಲ್ಪ ಗೌರವ, ಗಂಡನು ಆಗ್ಲಿಕ್ಕೆ ಸಾಧ್ಯ ಇಲ್ಲವ. ಹೆಂಡತಿ ತಪ್ಪು ಮಾಡ್ತಾ ಇದ್ದಾಳೆ, ಹೆಂಡತಿ ಬೆಳಿಗ್ಗೆ ಏನು ಗಂಡನಿಗೆ ದೇವರ ಇದಕ್ಕೆ ಹೂ ಕೊಡುವುದಿಲ್ಲ, ಮಲಗ್ಲಿ. ಯಾಕಂದ್ರೆ ಹೆಂಡತಿ ಮೇಲೆ ಪ್ರೀತಿ, ಹೆಂಡತಿ ಬಿಟ್ಟು ಹೋದ್ರೆ ಮತ್ತೆ ಮನೆ ಕೆಲಸ ಇವನೇ ಮಾಡಬೇಕಾಗ್ತದಲ್ವ. ಪತಿಂದ ಸಸ್ಯ, ಗಂಡನು ಆಗ್ಲಿಕ್ಕೆ ಸಾಧ್ಯ ಇಲ್ಲವ.
ದೇವರ ಬಗ್ಗೆ ಹೇಳದವ ಗಂಡನು ಆಗಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಯಾರು ಈ ಮೃತ್ಯುವಿನಿಂದ ನಮ್ಮನ್ನು ದಾಟಿಸ್ತಾರೆ ಅವನು ಮಾತ್ರ ಗುರು, ಅವನು ಮಾತ್ರ ಬಂಧು, ಅವನು ಮಾತ್ರ ತಂದೆ, ಅವನು ಮಾತ್ರ ಜನನಿ, ಅವನು ಮಾತ್ರ ದೈವ, ಅವನು ಮಾತ್ರ ಗಂಡ ಅಂತ ಋಷಭನಾಮಕ ಭಗವಂತ ಗೊತ್ತಿರುವವರಿಗೂ ಕೂಡ ಇದನ್ನು ಉಪದೇಶ ಮಾಡ್ತಾ ಇದ್ದಾನೆ. ಮಾಡಿ ಈ ರೀತಿಯಾಗಿ ಉಪದೇಶ ಮಾಡಿ ಮುಂದೆ ಭರತನು ಚೆನ್ನಾಗಿ ರಾಜ್ಯಭಾರವನ್ನು ಮಾಡ್ತಾನೆ. ಭರತ ಋಷಭನ ಭಗವಂತ ಭರತ ರಾಜ್ಯಭಾರ ಮಾಡ್ತಾನೆ. ರಾಜ್ಯಭಾರ ಮಾಡಿ ಮಾಡಿ ವಾನಪ್ರಸ್ಥ ಆಶ್ರಮಕ್ಕೆ ಹೋಗ್ತಾನೆ. ಹಿಂದೆ ಬಂದಂತೆ ಕಾಡಿಗೆ ಹೋಗಿ ಆದ್ರೂ ಏನು ಪ್ರಯೋಜನ, ಅಲ್ಲಿ ಕೂಡ ಭಯ ಇರ್ತದೆ ಅಂದ್ರೆ ಹಿಂದಿನ ಸ್ಕಂದದಲ್ಲಿ ಬಂತು ಅದು ಇಲ್ಲಿ ಅನ್ವಯ ಆಗ್ತದೆ ನೋಡಿ. ಕಾಡಿಗೆ ಹೋದ, ಕಾಡಿಗೆ ಹೋಗಿ ಏನ್ ಮಾಡ್ಬೇಕು, ಇವ ತಪಸ್ಸು ಮಾಡ್ಬೇಕು. ಆಯ್ತು, ತಪಸ್ಸು ಮಾಡಿದ, ಮಾಡ್ತಾ ಇದ್ದ. ಒಂದು ದಿವಸ ಒಂದು ಜಿಂಕೆಯನ್ನು ನೋಡಿದ. ನೋಡ ಟರ್ನಿಂಗ್ ಪಾಯಿಂಟ್ ಶುರು ಆದದ್ದೇ ಬರದಂತಿಲ್ಲಿ, ಅಷ್ಟೊತ್ತು ಸರಿ ಇದ್ದಾವ. ಋಷಭನಾಮಕ ಭಗವಂತನ ಮಾತನ್ನು ಕೇಳಿ ಎಲ್ಲವೂ ಕೂಡ ಚೆನ್ನಾಗಿ ಮಾಡ್ತಾ ಇದ್ದ. ಕಾಡಿಗೆ ಹೋಗಿ ಒಳ್ಳೆ ತಪಸ್ಸು ಮಾಡ್ತಾ ಇದ್ದ. ಅವನ ಜೀವನದ ಟರ್ನಿಂಗ್ ಪಾಯಿಂಟೇ ಇಲ್ಲಿ. ಒಂದು ಜಿಂಕೆಯನ್ನು ನೋಡಿದ್ನ, ಅಲ್ಲಿಂದ ಶುರು ಆಯ್ತು ನೋಡಿ ಅವನಿಗೆ ಸಮಸ್ಯೆ. ಜೋರು ಮಳೆ ಬರ್ತಾ ಇತ್ತು, ಗರ್ಭಿಣಿಯಾದ ಜಿಂಕೆ ನೋಡಿದ ತೊಂದರೆ ಇಲ್ಲ. ನೋಡಿ ಅದು ನೀರಿನಲ್ಲಿ ಬಿತ್ತು, ಆಗ ವಿಲ ವಿಲ ಒದ್ದಾಡ್ತಾ ಇತ್ತು. ಒದ್ದಾಡಿ ಒದ್ದಾಡಿ ಇವನಿಗೆ ಕನಿಕರ ಬಂತು. ಕನಿಕರ ಬಂದದ್ದು ಒಳ್ಳೇದು. ಬಂದು ಜಿಂಕೆ ಅಮ್ಮ ಸತ್ತೋಯ್ತು, ಮಗು ಅದು ಮಗು ಗರ್ಭದಲ್ಲಿ ಇದ್ದ ಜಿಂಕೆ ಹಡಿಯಿತು. ಆ ಜಿಂಕೆಯನ್ನು ಇಟ್ಕೊಂಡ ಸರಿ. ಯಾಕಂದ್ರೆ ಆಚಾರ್ಯ ಮಧ್ವರೇ ಹೇಳ್ತಾರೆ, ತಸ್ಯ ಪ್ರಾಣ್ಯುಪಕಾರೇಣ ಸಂತುಷ್ಟೋ ಭವತಿ ಈಶ್ವರ. ಭಗವಂತ ಪ್ರೀತನಾಗುವುದು ಯಾವಾಗ ಗೊತ್ತಾ, ಕೇವಲ ಪ್ರತಿಮಾ ಮಾಧ್ಯದಲ್ಲಿ ನಾವು ಮನೆಯಲ್ಲಿ ಪ್ರತಿಮಾ ಮಾಧ್ಯಮದಲ್ಲಿ ಆರಾಧನೆ ಮಾಡ್ತೇವಲ್ಲ ಅದರಿಂದ ಮಾತ್ರ ಭಗವಂತ ಪ್ರೀತನಾಗುವುದಿಲ್ಲ ಅಂತೆ. ಅದರಿಂದ ಒಂದು ಅಂತ ಪ್ರೀತನಾಗ್ತಾನೆ. ತಸ್ಯ ಪ್ರಾಣ್ಯುಪಕಾರೇಣ ಸಂತುಷ್ಟೋ ಭವತಿ ಈಶ್ವರ. ಅಲ್ಲಿ ನಿಜವಾಗಿದ್ದ ಯಾಕೆ ಬಂದದ್ದು ಕೇಳಿದ್ರಿ ಈ ಮಾತು. ಅಲ್ಲಿ ಭಗವದ್ಗೀತೆಯಲ್ಲಿ ನಾನಾ ಜನಸ್ಯ ಶುಶ್ರೂಷ ಅಂತ ಒಂದು ಮಾತು ಬರ್ತದೆ. ಆವಾಗ ಕಿ ಆಚಾರ್ಯ ಮಧ್ವರು ಭಾಷ್ಯ ಬರೀತಾರೆ, ತಸ್ಯ ಪ್ರಾಣ್ಯುಪಕಾರೇಣ, ಪ್ರಾಣಿ ಉಪಕಾರ, ಗೋಗ್ರಾಸ, ನಾಯಿ ಬಂದ್ರೆ ನಾಯಿಗೂ ಸ್ವಲ್ಪ ಹಾಕೋದು, ಬೆಕ್ಕು ಬಂದ್ರೆ ಮನೆಗೆ ಬೆಕ್ಕಿಗೂ ಸ್ವಲ್ಪ ಹಾಕೋದು, ಈ ರೀತಿಯಾದ ಪ್ರಾಣಿ ಉಪಕಾರ ಮಾಡ, ಮತ್ತೆ ಬಡವರಿಗೆ ಬಗ್ಗರಿಗೆಲ್ಲ ದಾನ ಕೊಡುವುದು. ಕೇವಲ ನಾವು ಮನೆ ಕರೆದವರಿಗೆ ಮಾತ್ರ ಇದು ಅಲ್ಲ, ಯಾರು ಬಡವ ಬಗ್ಗರು ಇರ್ತಾರೆ ಅವರಿಗೂ ಕೂಡ ಊಟ ಹಾಕುವುದು. ಹೀಗೆ ಮಾಡಿದ್ರೆ ಮಾತ್ರ ಭಗವಂತ ಪ್ರೀತನಾಗುವುದು, ಇಲ್ಲದ್ರೆ ಭಗವಂತ ಪ್ರೀತನಾಗುವುದಿಲ್ಲ ಹೇಳ್ತಾರೆ. ಆದ್ರಿಂದ ಇವ ಏನು ಮಾಡಿದ, ಯಾಕೆ ಗೊತ್ತಾ, ವಿಷ್ಣೋಗ್ರಹತ್ವಾದ್ ಭೂತಾನ ದಯಾಕಾರ್ಯಾ ವಿಜಾನತ. ಈ ಭೂತಗಳಲ್ಲಿ ಅಂದ್ರೆ ಭೂತಗಳಲ್ಲಿ ಪ್ರಾಣಿಗಳು ನಾವೆಲ್ಲ ಮನುಷ್ಯರು, ನಾವು ಮಾತ್ರ ಅಲ್ಲ ಬೇರೆಯವರು ಇತರವರು ಎಲ್ಲರೂ ಕೂಡ ಅವರೆಲ್ಲ ವಿಷ್ಣುವಿನ ಗ್ರಹ, ವಿಷ್ಣುವಿನ ಮನೆ ಇದ್ದ ಅಲ್ಲಿ ವಿಷ್ಣುವನ್ನು ನೋಡ್ಬೇಕು. ಅವರಿಗೆ ನಾವು ಏನಾದ್ರೂ ಉಪಕಾರ ಮಾಡುವಾಗ ಅಲ್ಲಿ ಭಗವಂತ ಇದ್ದಾನೆ ಎಂಬುದನ್ನು ನೋಡ್ಬೇಕು. ಮತ್ತೆ ದಯಾ ಕರುಣಾಶಾಲಿ, ಯಾರು ಕರುಣಾಶಾಲಿ ಆಗಿರ್ತಾನೆ ಅವನು ಆ ಪ್ರಾಣಿಗಳನ್ನೆಲ್ಲ ರಕ್ಷಣೆ ಮಾಡಬೇಕು. ಈಗ ಒಂದು ದನ ಬರ್ತದೆ, ಅದು ಯಾರ್ದೋ ಮನೆಯ ದನ, ರಕ್ತಸ್ರಾವ ಆಗ್ತಿರ್ತದೆ, ನಾವ್ಯಾಕೆ ನೋಡ್ಬೇಕು, ಅವರಿದ್ದಾರಲ್ಲ, ಅವ್ರ ಮನೆಗೂ ನಮ್ಗೂ ಆಗುದಿಲ್ಲ, ಎದುರು ಮನೆಯವ್ರಿಗೆ ನಮ್ಗೂ ಆಗಲ್ಲ, ಅವ್ರ ಮನೆ ದನ, ನಾವ್ಯಾಕೆ ಉಪಕಾರ ಬೇಕಾದ್ರೆ ಮಾಡ್ಕೊಳ್ಳಿ. ಅವರು ಬಾರಿ ಮಾತಾಡ್ತಾರೆ, ಒಬ್ಬ ಕರುಣಾಶಾಲಿ ಅಂತ ಆಗಿದ್ರೆ ಆ ದನವನ್ನು ಇದು ಮಾಡ್ಬೇಕು, ನಮ್ಗೆ ಅವ್ರ ಆಗುದಿಲ್ಲ, ಆ ದನ ಏನು ಮಾಡ್ಲಿಲ್ಲ ನಮಗೆ, ಆ ದನವನ್ನು ನೋಡ್ಬೇಕು, ಆಗ ಮಾತ್ರ ಭಗವಂತ, ಯಾಕೆ ಅದು ವಿಷ್ಣುವಿನ ಗ್ರಹ, ಈ ರೀತಿಯಾಗಿ ಮಾಡಬೇಕು. ಆದ್ರೆ ಭರತ ಎಲ್ಲಿ ತಪ್ಪಿದ ಕೇಳಿದ್ರೆ, ಇದೆಲ್ಲ ಸರಿ, ಆ ಜಿಂಕೆಯನ್ನು ಸಾಕಿದ, ಆದ್ರೆ ಇವ ಪುಣ್ಯಾತ್ಮ ಏನು ಮಾಡಬೇಕಾದ್ರೆ, ತಪಸ್ಸನ್ನು ನಿಲ್ಲಿಸುದು ಜಿಂಕೆಯನ್ನು ನೋಡು, ತಪಸ್ಸನ್ನು ನಿಲ್ಲಿಸುದು ಜಿಂಕೆಯನ್ನು ನೋಡು, ಅದರಲ್ಲೇ ಕನ್ನೋಟ ಮನಸ್ಸು ಪೂರ್ತಿ. ಮಕ್ಕಳನ್ನು ಸಾಕಬೇಕು, ಮಕ್ಕಳನ್ನು ಪ್ರೀತಿ ಮಾಡ್ಬೇಕು. ಇಡಿಯೋತು ನನ್ನ ಮಕ್ಕಳು ಏನ್ ಮಾಡ್ತಾರೆ, ಮಕ್ಕಳು ಏನ್ ಮಕ್ಕಳು ಹಿಂದೆ ಇರೋದಲ್ಲ, ತಂದೆ ತಾಯಿಯರಿಗೆ ಗೌರವ ಕೊಡ್ಬೇಕು, ಇಡಿಯೋತು ಅವ್ರ ಹಿಂದೆ ಇರೋದಲ್ಲ, ಅವರು ನಮಗೆ ಭಗವಂತ ಕೊಟ್ಟ ಪ್ರತೀಕ. ಲೋಕ ಬಂಧವೇ ನಮಃ ಅಂತ ವಿಷ್ಣು, ಲೋಕ ಬಂದರು ಲೋಕನಾಥ ಅಂತ ಬರ್ತದೆ. ಲೋಕದಲ್ಲಿ ನಮಗೆ ಬಂಧುವಾಗಿ ಕೊಟ್ಟವ ಭಗವಂತ, ಆ ರೀತಿಯ ಕೊಟ್ಟಿದ್ದಾರೆ ಎಂಬ ಕಾರಣಕ್ಕೆ ಅವರನ್ನು ನಾವು ಗೌರವ ಕೊಡಬೇಕು, ಅದನ್ನೇ ಲೋಕ ಬಂಧವೇ ನಮಃ ಅಂತ ಹೇಳು. ಅಷ್ಟೇ ಬಿಟ್ರೆ ಇಡೀ ತವರ ಹಿಂದೆನೆ ಇರುವುದಲ್ಲ. ಈ ಭರತ ಮಾಡಿ ತಪ್ಪು. ಮನೆಯಲ್ಲಿ ಕೆಲವರು ಇದ್ದಾರೆ, ಈಗಿನ ಭಾಷೆಯಲ್ಲಿ ಮನೆಯನ್ನು ನಾಯಿ ಸಾಕ್ತಾರೆ, ಸಾಕ್ರಿ ಮನೆಯ ಹೊರಗೆ ಸಾಕ್ರಿ,
ಎಲ್ಲಿ ತನಕ ಪ್ರಾರಬ್ಧ ಕೇಳಿದ್ರೆ ಮನೆ ಒಳಗೆ ದೇವರ ಕೊನೆಗೊಂದು ಬರ್ತದೆ ಇಲ್ಲೋ ಗೊತ್ತಿಲ್ಲ, ಮತ್ತೆ ಎಲ್ಲ ಕಡೆ ಅದು ಸುತ್ತದೆ. ಭಾರಿ ಭಾರಿ ಗೌರವ, ಸ್ವಂತ ಮಕ್ಕಳಿಗಿಂತ ನಾಯಿ ಮೇಲೆ ಗೌರವ ಜಾಸ್ತಿ ಕೆಲವರಿಗೆ, ಅದು ಪ್ರಯೋಜನ ಇಲ್ಲ. ಹಾಗೆ ಮಾಡಬಾರ್ದು. ಪ್ರಾಣಿ ಉಪಕಾರ ಮಾಡಿದ್ರೆ ಭಗವಂತ ಪ್ರೀತನಾಗ್ತಾನೆ, ಸತ್ಯ. ಅದರಲ್ಲಿ ಭಗವಂತ ಇದ್ದಾನೆ, ವಿಷ್ಣು ಗ್ರಹತ್ವಾತ್, ವಿಷ್ಣುವಿನ ಗ್ರಹ ಅಂತ ಗೌರವ ಮಾಡಿ ಸೇವೆ ಇದು ಮಾಡಿ ಎಲ್ಲಿ ಇಡಬೇಕು ಅಲ್ಲೇ ಇಡಬೇಕು. ಸೀರೆ ಕರ್ಕೊಂಡು ಬರೋದಲ್ಲ ಮನೆಯವರೆಗೆ. ಹಾಗೆ ಮಾಡಿದ್ರೆ ಭಗವಂತ ಪ್ರೀತನ ಆಗಲ್ಲ. ಇವ ಏನು ಮಾಡಿದೆ ಕೇಳಿದ್ರೆ, ತಪಸ್ಸನ್ನು ಮಾಡುದು, ಅರ್ಧಕ್ಕೆ ನಿಲ್ಲಿಸುದು, ಜಿಂಕೆಯನ್ನು ನೋಡು. ಇದು ಏನಾಯ್ತು ಕೇಳಿದ್ರೆ, ಸಾಯುವ ತನಕನು ಇದೆ, ಸಾಯುವ ತನಕನು, ಸಾಯುವ ಕಾಲಕ್ಕೂ ಕೂಡ ಪುಣ್ಯಾತ್ಮನಿಗೆ ಜಿಂಕೆಯ ಸ್ಮರಣೆ ಮಾಡಿಯೇ ಸತ್ತ. ಎಂ ವಾಪಿ ಸ್ಮರನ್ ಭಾವಂ ತ್ಯಜಂತ್ಯಂತ್ಯೇ ಕಲೇವರಂ ತಂತಮೇ ವೈತಿ ಕೌಂತೆಯ ಸದಾ ತದ್ಭಾವ ಭಾವಿತ ಅಂತ ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ. ಎಂ ವಾಪಿ ಸ್ಮರನ್ ಭಾವಂ ತ್ಯಜಂತ್ಯಂತೆ ಕಲೇವರಂ, ಯಾವ ಯಾವ ಸ್ಮರಣೆ ಮಾಡಿ ನೀವು ನಿಮ್ಮ ದೇಹವನ್ನು ಬಿಡ್ತೀರೋ ಅದೇ ಶರೀರ ನಮಗೆ ಸಿಗ್ತದೆ. ಎಲ್ಲರೂ ಕೂಡ ಸಾಯುವ ಕಾಲಕ್ಕೆ ಎಲ್ಲರೂ ಕೂಡ ಯಾವುದನ್ನು ಸ್ಮರಣೆ ಮಾಡಿಯೇ ನಾವು ದೇಹ ಬಿಡು. ಯಾವ ನಮಗೆ ಗೊತ್ತಾಗಲ್ಲ, ನಾವು ಯಾವುದೋ ಸ್ಮರಣೆ ಮಾಡಿರ್ತೇವೆ ಅದೇ ದೇಹ ನಮಗೆ ಸಿಗ್ತದೆ. ಅವನು ಎಂಥದೇ ಸ್ಟೇಜ್ ಅಲ್ಲಿ ಇರಲಿ, ಸಾಯುವ ಕಾಲಕ್ಕೆ ಅವನ ಸ್ಮರಣೆ ಬರ್ತದೆ. ಅದು ಭಗವಂತನ ವೈಚಿತ್ರ್ಯ ಬಿಡಿ. ಅದೇ ದೇಹವನ್ನು ಅವನು ಹೊಂತಾನೆ, ಅದೇ ದೇಹನಾಗಿ ಹುಡ್ತಾನೆ ಈ ಪುಣ್ಯಾತ್ಮ. ಸಾಯುವ ಕಾಲಕ್ಕೂ ಜಿಂಕೆಯ ಸ್ಮರಣೆ ಮಾಡಿದ, ಜಿಂಕೆಯಾಗಿ ಹುಟ್ಟಿದ. ಆದ್ರೆ ಏನಾಯ್ತು ಗೊತ್ತಾ, ದೇವರ ಅನುಗ್ರಹದಿಂದ ಇವನಿಗೆ ಜಿಂಕೆಯಾಗಿ ಹುಟ್ಟಿದಾಗಲೂ ಕೂಡ ತಮ್ಮ ಪೂರ್ವಜನ್ಮದ ಕಥೆಯೆಲ್ಲ ನೆನಪಿತ್ತವನು. ಹಾಗೆ ಜಿಂಕೆಯಾಗಿದ್ದ, ಎಲ್ಲ ಆಯ್ತು, ಮತ್ತೆ ತನ್ನೇ ಮತ್ತೆ ಜಿಂಕೆ ಶರೀರವನ್ನು ಬಿಟ್ಟ. ಮತ್ತೊಬ್ಬ ಅವ ಒಬ್ಬ ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ಹುಟ್ಟಿದ. ಸಾಧಾ ಮುಖ ಬ್ರಾಹ್ಮಣ ಜನ್ಮವನ್ನು ತಾಳಿದ. ಅಲ್ಲಿ ಅವನಿಗೆ ಅಣ್ಣ ತಮ್ಮಂದಿರೆಲ್ಲ ಇದ್ರು. ಆದ್ರೆ ಈ ಸಹೋದರರು ಎಲ್ಲ ಅಧ್ಯಯನ ಮಾಡ್ತಾ ಚೆನ್ನಾಗಿದ್ರು, ಇವ ಮಾತ್ರ ತೋಟಕ್ಕೆ. ಇವ ಅವಧು ತಂತರ, ಇವ್ಗೆ ಯಾವುದು ಬೇಡ, ಯಾವ್ದು ಬೇಡ. ಇವನ್ನೆಲ್ಲ ಅಂತರ್ಮುಖನಾಗಿದ್ದ ಎಲ್ಲ. ಅವನಿಗೆ ತಾನು ಮಾಡಿದ ತಪ್ಪಿನ ಅರಿವಿತ್ತು, ಹಿಂದಿನ ಜನ್ಮದಲ್ಲಿ ಹೀಗೆ ಮಾಡಿದ ಅಂತ. ಈಗ ತಮ್ಮಂದಿರ ಜೊತೆಗೆ ಅಣ್ಣಂದಿರ ಜೊತೆಗೆಲ್ಲ ಗಮ್ಮತ್ ಮಾಡ್ತಾ ಕುತ್ಕೊಂಡ್ರೆ ಮತ್ತೆ ಪುನಃ ಇನ್ನೊಂದು ಜನ್ಮ ತಾಳ್ಬೇಕಾಗ್ತದೆ. ಅದಕ್ಕೋಸ್ಕರ ಅವನು ಅಂತರ್ಮುಖನಾಗಿದ್ದ. ಅದಕ್ಕೆ ಇವನಿಗೆ ತೋಟವನ್ನು ನೋಡ್ಕೊಳ್ಳಿಕ್ಕೆ ಎಲ್ಲ ಕೊಟ್ಟಿದ್ರು. ಒಮ್ಮೆ ರಹುಗಣರಾಜ, ಇವ ಅಲ್ಲೇ ತೋಟ ನೋಡ್ತಾ ಇರುವಾಗ ರಹುಗಣರಾಜ ಏನು ಮಾಡಿದ ಕೇಳಿದ್ರೆ, ಇವನನ್ನು ಪಲ್ಲಕ್ಕಿ ಹೊರಲಿಕ್ಕೆ ಬರಬೇಕಂತ ಆರ್ಡರ್ ಮಾಡಿದ. ಆಯ್ತು, ಬಂದ ಪಲ್ಲಕ್ಕಿ ಹೊರಲಿಕ್ಕೆ ಬಂದ. ಹೊರಲಿಕ್ಕೆ ಬರುವಾಗ ಹೊರಿದಾಗ ಏನಾಯ್ತು ಗೊತ್ತಾ, ಸರಿಯಾಗಿ ಹೊರಬೇಕಾ ಬೇಡ, ಇವ ಆಚೆ ಹಾರುದು ಈಚೆ ಹಾರುದು. ಅಲ್ಲಿ ಒಳಗಿದ್ದವ್ರು ಏನಾಗ್ಬೇಕ್ರಿ, ಹೆದರಿ ಕಂಗಾಲ್. ರಹುಗಣ ರಾಜ ಹೆದರಿ ಕಂಗಾಲ್. ಅವ ಹೇಳಿದ, ಏನು ಕೃಷನಾಗಿದ್ದೆ ನೀನು, ಏನು ದಪ್ಪ ಇಲ್ವಾ, ಊಟ ಮಾಡಲಿಲ್ಲ ಇವತ್ತು ಅಂತ ಹೇಳಿದ. ಇವನಿಗೆ ಎಂತದೇ ತಮಾಷೆ ಮಾಡಲಿ, ಇವನು ತಲೆಗೆ ಹಾಕೊಳ್ಳೋದಿಲ್ಲ, ಮತ್ತೆ ಪುನಃ ಜಾಸ್ತಿಯೇ ಮಾಡ್ತಾನೆ, ಕಮ್ಮಿ ಮಾಡೋದಿಲ್ಲ ಇವ, ಇನ್ನು ಜಾಸ್ತಿ ಮಾಡ್ತಾ ಇದ್ದಾನೆ. ಹೇಳ್ತಾನೆ, ನಾನು ಯಾರು ಗೊತ್ತಲ್ವಾ, ಭರ್ತೃ, ನಿಮ್ಮನ್ನೆಲ್ಲ ಧಾರಣೆ ಮಾಡಿಕೊಂಡಿರುವ ರಾಜ ನಾನು, ನನ್ನ ಬಗ್ಗೆ ಗೊತ್ತಿಲ್ಲ ನಿನಗೆ ಕೇಳ್ತಾನೆ. ಆಯ್ತು, ಭರ್ತೃ ಶಾಸನ ಮಾಡ್ತೇನೆ, ಮಾಂ ಕದರ್ತೀಕೃತ್ಯ ಭರ್ತೃ ಶಾಸನ ಅತಿಚರಸಿ. ರಾಜನಾದವ ಏನು ಮಾಡ್ತಾನೆ ಗೊತ್ತಲ್ಲ, ಒಂದು ಶಾಸನ ಮಾಡಿ ಹಾಕ್ತಾನೆ, ನಾನು ಬಿಡುದಿಲ್ಲ, ಮತ್ತೆ ಶಿಕ್ಷೆ ಕೊಡ್ತೇನೆ ಅಂತ ಹೇಳ್ತಾನೆ. ಈಗ ನೆಗಾಡ್ತಾನೆ, ಏನಿಲ್ಲ ಸುಮ್ಮನೆ ಮಾಡ್ತಾನೆ, ಹಾಗೆ ಮಾಡ್ತಾನೆ ಇವ, ನಿಲ್ಲಿಸುದಿಲ್ಲ ಇವ, ಸಿಟ್ಟಿ ಹೇಳ್ತದೆ. ಮತ್ತೆ ಅವ ಪುನಃ ಕೇಳ್ತಾನೆ, ಏನು ನಿಂಗೆ ಎಷ್ಟು ಹೇಳಿದ್ರೆ ಅರ್ಥ ಆಗುದಿಲ್ವಾ ಕೇಳ್ತಾನೆ. ಆಗ ಮುಖ್ಯ ಮತ್ತೆ ಮುಂದೆ ಹೇಳ್ತಾನೆ, ನಾನು ಈಶ್ವರ ಪ್ರಭು ಈ ದೇಶದ ರಾಜ ಅಂತ ಹೇಳ್ತಾನೆ. ಭರತ ಕೇಳ್ತಾನೆ, ಅಲ್ಲ ನೀ ಎಂತ ಮಾತಾಡ್ತಿದ್ದಿ ಕೇಳ್ತಾನೆ. ಭರ್ತೃ ನೀನು, ಯಾರಿಗೆ ಭರ್ತೃ ನೀನು, ಯಾರಿಗೆ ಒಡೆಯ ನೀನು, ಒಂದು ಇಷ್ಟು ಜನಕ್ಕೆ ಇಲ್ಲಿ ಪಲ್ಲಕ್ಕಿ ಹೊತ್ತವರಿಗೆ ಅಥವಾ ನಿನ್ನ ಈ ದೇಶದಲ್ಲಿ ಯಾರಿದ್ದಾರೆ ಅವರಿಗೆ ನೀನು ಭರ್ತೃ, ಒಡೆಯನಾಗಿರ್ಬೋದು, ನಿಜವಾಗಿ ಭರ್ತೃ ನೀನಲ್ಲ, ಭರ್ತೃ ಅವ, ಭರ್ತ ಭರ್ತೇ ನಮಃ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಬರ್ತದೆ. ಅವನು ಹೇಳ್ತಾನೆ, ಭರ್ತೃ ನೀನಲ್ಲ ಮಾರಯ, ಭರ್ತೃ ಅವನು ಮೇಲಿರುವ ಭರ್ತೃ, ನೀನು ಒಂದು ದೇಶಕ್ಕೆ ಮಾತ್ರ ಭರ್ತೃ, ನೀನು ಇಲ್ಲಿಂದ ಹೊರ ಹೋದ್ರೆ ನಿನಗೆ ಗೌರವೇ ಕೊಡುದಿಲ್ಲ ಯಾರು, ನೀನೆಂತ ಭರ್ತೃ.
ನೀನು ಈಶ್ವರ, ನೀನು ಒಡೆಯನ, ಎಲ್ಲರಿಗೂ ಒಡೆಯನ. ಎಂತ ಒಡೆತನ ನಿನ್ನಲ್ಲಿ? ನಿನಗೆ ಬೈಬೋದು ಅಷ್ಟೇ, ಹೆಚ್ಚು ಮಾಡಿದ್ರೆ ಬೈಬೋದು, ನನ್ನ ತಲೆ ಕರಿಬೋದು ಅಷ್ಟೇ. ಅದಕ್ಕಿಂತ ನೀನು ಜಾಸ್ತಿ ಏನು ಮಾಡ್ತಿ? ನೀನೆಂತ ಒಡೆಯ, ನೀನು ಎಂತ ಈಶ್ವರ? ನೀನು ಈಶ್ವರ ಅಂತ ಅನಿಸಿಕೊಳ್ಳಿಕ್ಕೆ ಮುಖ್ಯನಾದವನು ಮೇಲಿರೋನು, ಅವನು ಈಶ್ವರ. ಈಶ್ವರ ಅವನು ಎಲ್ಲರಿಗೂ ಒಡೆಯನಾದವ ಈಶ್ವರ ಭಗವಂತ. ನೀನೆಂತ ಈಶ್ವರ ಅಂತ ಕೇಳ್ತಾನೆ. ನಿನಗೆ ಏನು ಎಲ್ಲರು ಸ್ವಲ್ಪ ಕರವನ್ನು ನೀನು ಒಂದು ಅಂತ ಎಲ್ಲ ಸ್ವೀಕಾರ ಮಾಡ್ತಿ, ಆದ್ರಿಂದ ಎಲ್ಲರೂ ಒಳೆಯ ಒಳೆ ಅಂತ ಕರೀತಾರೆ ಅಷ್ಟೇ. ಮುಖ್ಯವಾಗಿ ಈಶ್ವರ, ಮುಖ್ಯವಾಗಿ ಎಲ್ಲರಿಗೂ ಒಳೆಯ, ಎಲ್ಲರ ಬುದ್ಧಿಯನ್ನು ಪ್ರೇರಣೆ ಮಾಡುವವನು, ಅವನು ಹೇಳಿದಂತೆ ಕೇಳುವವನು, ಅವನು ಈಶ್ವರ, ನೀನು ಈಶ್ವರ ಅಲ್ಲ ಅಂತ ಹೇಳ್ತಾನೆ. ವಾಹ್, ಅಷ್ಟು ಹೊತ್ತಿಗೆ ರಘುಗಣ ರಾಜನಿಗೆ ಇದ್ದಕ್ಕಿದ್ದಂತೆ ಇದಾಯ್ತು. ಇದು ಯಾರಪ್ಪ ಪುಣ್ಯಾತ್ಮ? ಇವನ ಮಾತಿನಲ್ಲಿ ಏನೋ ಒಂದು ಇದುಂಟು, ವಿಶೇಷತೆ ಉಂಟು ಅಂತ ಹೇಳಿದ. ಇಳಿದ ಅಲ್ಲಿಂದ, ಇದರಿಂದ ಪಲ್ಲಕ್ಕಿಂದ ಕೆಳಗಿಳಿದ, ಕೆಳಗಿಳಿದು ನಮಸ್ಕಾರ ಮಾಡಿದ. ನಮಸ್ಕಾರ ಮಾಡಿ ನೀನು ಯಾರು, ನೀನು ಎಂತವ ಎಲ್ಲ ಕೇಳಲಿಕ್ಕೆ ಶುರು ಮಾಡಿದ. ಅವನಿಂದ ಉಪದೇಶವನ್ನು ಪಡೆದುಕೊಂಡ, ಅವನಿಂದ ಉಪದೇಶವನ್ನು ಪಡೆದುಕೊಂಡು ಕಲಾಪಗ್ರಾಮ ಅಂತ ಉಂಟು ಅಲ್ಲಿಗೆ ಹೋದ. ಅಲ್ಲಿ ಅಲ್ಲಿ ಮತ್ತೆ ಉಪದೇಶ ಪಡ್ಕೊಂಡು ಆ ರಘುಗಣ ರಾಜನಿಗೆ ದೊಡ್ಡ ಮುಕ್ತಿ ಸಿಗ್ತದೆ, ಒಳ್ಳೆಯ ಸ್ಥಾನವನ್ನು ಭಗವಂತ ಕೊಡ್ತಾನೆ. ಸ್ಥಾನದಾಯ ನಮಃ, ಒಳ್ಳೆಯ ಸ್ಥಾನವನ್ನು ರಘುಗಣ ರಾಜನಿಗೆ ಇವನ ಮೂಲಕ, ಇವನ ಉಪದೇಶದ ಮೂಲಕ ಅವನಿಗೆ ಮನಸ್ಸೆಲ್ಲ ಇದಾಯಿತು, ಪರಿವರ್ತನೆ ಆಯಿತು. ಮತ್ತೆ ಕಲಾಪಗ್ರಾಮಕ್ಕೆ ಹೋಗಿ ಅಲ್ಲಿ ಇನ್ನು ಅಲ್ಲಿಯ ಋಷಿಗಳಿಂದೆಲ್ಲ ಉಪದೇಶ ಪಡೆದುಕೊಂಡು ಅವ ಒಳ್ಳೆಯ ಸ್ಥಾನವನ್ನು ಹೊಂದಿದ. ಸ್ಥಾನದಾಯ ನಮಃ, ಒಳ್ಳೆಯ ಸ್ಥಾನವನ್ನು ಕೊಡುವವನು. ಈ ರೀತಿಯಾಗಿ ಕೊಟ್ಟು ಮುಂದೆ ಇದೇ ಪಂಚಮಸ್ಕಂದ ಇಲ್ಲಿ ಪ್ರಿಯವ್ರತನ ಚರಿತ್ರೆಗೆ ಅಲ್ಲಿ ಎಲ್ಲ ಮುಂದೆ ಸಪ್ತದ್ವೀಪಗಳ ವರ್ಣನೆ ಎಲ್ಲ ಹೇಳ್ತಾರೆ. ಮುಂದೆ ಈ ಭರತ ವರ್ಷದ ಪ್ರಶಂಸೆ ಎಲ್ಲ ಮಾಡಿ 21 ನರಕಗಳ ವರ್ಣನೆಯನ್ನೆಲ್ಲ, ಈ 5 ನರಕದ ಬಗ್ಗೆ ಎಲ್ಲ ವರ್ಣನೆ ಮಾಡ್ತಾರೆ ಈ ಇದರಲ್ಲಿ ಮಾಡಿ. ಮುಂದೆ 6 ಸ್ಕಂದಕ್ಕೆ ಕಾಲಿಡ್ತಾರೆ. 6 ಸ್ಕಂದ ಕಾಲಿಡುವಾಗ ಅಲ್ಲಿ ಮೊದಲು ಭೂಗೋಳದ ವರ್ಣನೆ ಎಲ್ಲ ಬರ್ತದೆ. ಭೂಗೋಳಗಳೇ ಹೇಗಿರಬೇಕು ಇದನ್ನೆಲ್ಲ ವಾದಿರಾಜ ಗುರು ಸಾರ್ವಭೌಮರು ತಮ್ಮ ಭೂಗೋಳ ವರ್ಣನೆ ಅಂತ ಒಂದು ಗ್ರಂಥ ಉಂಟು ಇಲ್ಲಿ ಭಾಗವತದಲ್ಲಿ ಬರುವ ಹಾಗೆ ಚೆನ್ನಾಗಿ ಅಲ್ಲೆಲ್ಲ ವರ್ಣನೆ ಮಾಡಿದ್ದಾರೆ ಇದರ ಬಗ್ಗೆ. ಭೂಗೋಳ ಭಾಗವತದಲ್ಲಿ ಹೇಗೆ ಬಂದಿದೆ ಅದನ್ನು ಚೆನ್ನಾಗಿ ಪ್ರಸ್ತುತಪಡಿಸ್ತಾರೆ. ಆ ಭೂಗೋಳದ ವರ್ಣನೆಯನ್ನೆಲ್ಲ ಮಾಡ್ತಾರೆ. ಆಧಾರ ನಿಲಯಾಯ ನಮಃ, ಈ ಭೂಮಿಗೆಲ್ಲ ಆಧಾರನಾದವ ಭಗವಂತ, ಭೂವರಾಹ ರೂಪಿ ಪರಮಾತ್ಮ. ಭೂಗೋಳ ವರ್ಣನೆ ಅಂದ್ರೆ ಅದು ಭೂವರಾಹ ರೂಪಿ ಪರಮಾತ್ಮನ ವರ್ಣನೆ ಅಂತ. ಕೇವಲ ಭೂಮಿಯ ವರ್ಣನೆ ಮಾಡಿ ಪ್ರೇರ, ಆ ಭೂಮಿಯನ್ನು ಹೊತ್ತು ಭೂವರಾಹ ರೂಪಿ ಪರಮಾತ್ಮ. ಆಧಾರ ನಿಲಯಾಯ, ಈ ಭೂಮಿಗೆ ನಿಲಯನಾದವ ಆಶ್ರಯನಾದವ ಎಂಬುದನ್ನ ಅನುಸಂಧಾನ ಮಾಡ್ತಾ ಆ ಭೂಗೋಳ ವರ್ಣನೆಯನ್ನು ಮಾಡ್ತಾರೆ. ಭೂಗೋಳ ವರ್ಣನೆಯನ್ನು ಮಾಡಿ ಮುಂದೆ ಆ ನರಕ ಯಾತನೆ, ಯಾರೆಲ್ಲ ನರಕ ಯಾತನೆಯನ್ನು ಅನುಭವಿಸ್ತಾರೆ ಎಂಬುದಾಗಿ ಪ್ರಶ್ನೆ ಮಾಡಿದಾಗ ಪರೀಕ್ಷಿತ ಅದಕ್ಕೊಂದು ಸಮಾಧಾನವನ್ನು ಕೊಡ್ತಾರೆ. ಯಾರು ಎಲ್ಲಾ ಪಾಪಗಳಿಂದ ಬಿಡುಗಡೆ ಹೊಂತಾರೆ ಅವರು ಈ ನರಕ ಯಾತನೆಯನ್ನು ಅನುಭವಿಸುವುದಿಲ್ಲ. ಯಾರು ತಪ್ಪು ಕೆಲಸವನ್ನೇ ಜೀವನದ್ದಕ್ಕೂ ಮಾಡ್ತಾರೆ ಅವರು ಮಾತ್ರ ನರಕ ಯಾತನೆಯನ್ನು ಅನುಭವಿಸುವುದಂತ ಹೇಳಿ ಅಜಾಮಿಳನ ದೃಷ್ಟಾಂತವನ್ನು ಕೊಡ್ತಾರೆ. ಅಜಾಮಿಳ ಜೀವನದ್ದಕ್ಕೂ ಕೆಟ್ಟ ಕೆಲಸವನ್ನೇ, ಒಳ್ಳೆಯವ ಏನೋ ಪ್ರಾರಬ್ಧ ಕರ್ಮದಿಂದ ಜೀವನದ ಉದ್ದಕ್ಕೂ ಕೂಡ ಕೆಟ್ಟ ಕೆಲಸವನ್ನೇ ಮಾಡ್ತಾ ಬಂದವ, ಮಾಡ್ತಾ ಮಾಡ್ತಾ ಬಂದವ, ಕಡೆಗೆ ಸಾಯುವ ಕಾಲಕ್ಕೆ ನಾರಾಯಣನ ಸ್ಮರಣೆ ಮಾಡ್ತಾನೆ. ನಾರಾಯಣನ ಸ್ಮರಣೆ ಮಾಡಿದ್ರಿಂದ ಅವನಿಗೆ ಏನಾಯ್ತು ಕೇಳಿದ್ರೆ ಒಳ್ಳೆಯ ಲೋಕ ಪ್ರಾಪ್ತಿ, ನರಕವನ್ನು ಅನುಭವಿಸಲಿಲ್ಲವ. ಅದಕ್ಕೊಂದು ಆಚಾರ್ಯ ನಿರ್ಣಯ ಕೊಡ್ತಾರೆ, ಇದೆಂತ ಸಾಯುವ ಕಾಲಕ್ಕೆ ನಾರಾಯಣ ಸ್ಮರಣೆ ಬಂತು ಅವನು ಮೋಕ್ಷವನ್ನು ಹೊಂದಿದ್ನ, ಹಾಗೆ ನಾವು ಕೂಡ ನಾರಾಯಣ ಸ್ಮರಣೆ ಮಾಡುವ ಸಾಯುವ ಕಾಲಕ್ಕೆ, ಅಷ್ಟೊತ್ತು ಬೇಡದಿದೆಲ್ಲ ಕೆಲಸ ಮಾಡುವ ಅಂತ ಹೇಳಿದ್ರೆ ಅದಕ್ಕೊಂದು ನಿರ್ಣಯ ಕೊಡ್ತಾರೆ. ನಾರದೀಯ ಪ್ರಮಾಣ, ನಾರದೀಯ ಪುರಾಣವನ್ನು ಉಲ್ಲೇಖ ಮಾಡಿ ಮಾತು ಕೊಡ್ತಾರೆ. ಸರ್ವತಾಗಹರಂ ವಿಷ್ಣೋ ನಾಮ ತದ್ ಭಕ್ತಿಪೂರ್ವಕಂ ಅಭಯೋಕ್ತೋ ದಾಹೃತಂ ನೈವ ಫಲದಾತೃ ಭವಿಷ್ಯತಿ ಎಂಬ ನಾರದೀಯ ಪ್ರಮಾಣವನ್ನು ಉಲ್ಲೇಖಿಸಿ
ಭಗವಂತನ ನಾಮ ಸಂಕೀರ್ತನೆಯನ್ನು ಮಾಡಬೇಕು. ಹೇಗೆ ಗೊತ್ತಾ? ಆ ನಾಮ ಸಂಕೀರ್ತನೆ ಮಾಡುವಾಗ ಭಗವಂತನ ಮೇಲೆ ಭಕ್ತಿ ಇರಬೇಕು. ಭಕ್ತಿಪೂರ್ವಕವಾಗಿ ಅಜಾಮೀಳ ಭಗವಂತನನ್ನು ಅವನು ಕರಳಿಕ್ಕೆ ಹೋದದ್ದು ನಾರಾಯಣನನ್ನೇ. ಅವನು ಇದ್ದಕ್ಕಿದ್ದಂತೆ ದೇವರ ಮೇಲೆ ಭಕ್ತಿ ಬಂದು ತಾನು ಈ ರೀತಿಯಾಗಿ ತಪ್ಪು ಮಾಡಿದೆ ಅಲ್ವೇ, ತಪ್ಪಿನ ಪ್ರಾಯಶ್ಚಿತ್ತ ಬಂತು. ಬಂದಾಗ ಆವಾಗ ನಾರಾಯಣನ ಸ್ಮರಣೆ ಮಾಡಿದವ. ಪಾಪದ ಪ್ರಾಯಶ್ಚಿತ್ತ ಯಾವುದು? ಪ್ರಾಯಶ್ಚಿತ್ತ ಮೊದಲು ಪಾಪದ ಪ್ರಾಯಶ್ಚಿತ್ತ ಪಶ್ಚಾತ್ತಾಪ. ಆ ಪಶ್ಚಾತ್ತಾಪವನ್ನು ಅವನು ಪಟ್ಟ, ಪಶ್ಚಾತ್ತಾಪವನ್ನು ಪಟ್ಟು ನಾರಾಯಣ ಅಂತ ಕರೆದ. ಆದ್ರಿಂದ ಅವನನ್ನು ವಿಷ್ಣು ದೂತರು ಬಂದು ಕರ್ಕೊಂಡು ಹೋದು. ಹೊರತು ನಾರಾಯಣನಿಂದ ಕರೆದ ತಕ್ಷಣ ವಿಷ್ಣು ದೂತರು ಬಂದದ್ದಲ್ಲ. ಹಾಗೆ ಮಾಡಿದ್ರೆ ಆಗುದಿಲ್ಲ. ಭಕ್ತಿ ಭಕ್ತಿ ಬೇಕು. ಭಕ್ತಿಪೂರ್ವಕವಾಗಿ ಅಜಾಮಿಳ ನಾರಾಯಣನನ್ನು ಕರ್ದ ಎಂಬುದಾಗಿ ಆಚಾರ್ಯ ಮಧ್ವರು ನಿರ್ಣಯ ಕೊಡ್ತಾರೆ. ಭಾಗವತಾತ್ಪರ್ಯ ನಿರ್ಣಯ ಕೊಡ್ತಾರೆ. ಇಲ್ಲದಿದ್ರೆ ಅವನಿಗೆ ಮುಕ್ತಿ ಆಗಲ್ಲ. ಕರ್ದ, ಆದ್ರಿಂದ ಅವನಿಗೆ ಏನಾಯ್ತು? ಮುಕ್ತಿ ಆಯಿತು. ಆದ್ರಿಂದ ಭಕ್ತಿ ಜ್ಞಾನ ಪೂರ್ವಕವಾಗಿ ನಾವು ಭಗವಂತನ ನಾಮ ಸಂಕೀರ್ತನೆಯನ್ನು ಮಾಡಬೇಕು. ಹೊರತು ಸೀ ನಾರಾಯಣ ಭಕ್ತಿ ಇಲ್ಲದೆ ದೇವರನ್ನು ಕರೆದ್ರೆ ಅದಕ್ಕೆ ಫಲ ಬರಬಹುದು. ಈಗ ಕರೆಂಟು ಗೊತ್ತಿದ್ದು ಮುಟ್ಟಿದ್ರು ಶಾಕ್ ಹೊಡಿತದೆ, ಗೊತ್ತಿಲ್ಲದೆ ಮುಟ್ಟಿದ್ರು ಕೂಡ ಶಾಕ್ ಹೊಡೀತದೆ. ಕರೆಂಟ್ ಹೊಡೀತದೆ. ಈ ಭಗವಂತನ ನಾಮ ಸಂಕೀರ್ತನೆ ಗೊತ್ತಿಲ್ಲದೆ ಮಾಡಿದ್ರು ಕೂಡ ನಮ್ಮ ಪಾಪ ಪರಿಹಾರ ಆಗುದು. ಆದ್ರೆ ಮೋಕ್ಷವನ್ನು ಹೊಂದಬೇಕಂತಿದ್ರೆ ಅದು ಭಗವಂತನ ನಾವು ಮಾಡಿದ ಪ್ರಾಪ್ತಿಗೆ ಪ್ರಾಯಶ್ಚಿತ್ತ ಅನುಭವಿಸಿ ಆ ಪಶ್ಚಾತ್ತಾಪ ನಮಗೆ ಬಂದು ಆ ಮೂಲಕ ಭಗವಂತನನ್ನು ಅವನು ನಾರಾಯಣ ಎಂಬುದಾಗಿ ಸ್ಮರಣೆ ಮಾಡಿದ. ಆ ಮೂಲಕ ಅವನು ಮೋಕ್ಷವನ್ನು ಹೊಂದಿದ. ಇಂಥವರು ನರಕಯಾತನೆಯನ್ನು ಹೊಂದುವುದಿಲ್ಲ ಅಂತ ಶುಕಾಚಾರ್ಯರು ಪರೀಕ್ಷಿಸಿದ ತಿಳಿಸಿದ್ರು. ಇವನು ಆದ್ರಿಂದ ಇವನು ನರಕಯಾತನೆಯನ್ನು ಹೊಂದಿಲ್ಲ. ಯಾರು ಭಗವಂತ ನಿತ್ಯನು ಭಗವಂತನ ನಾಮ ಸಂಕೀರ್ತನೆಯನ್ನು ಮಾಡ್ತಾರೆ ಅವರು ನರಕಯಾತನೆಯನ್ನು ಅನುಭವಿಸುವುದಿಲ್ಲ. ಆದ್ರಿಂದ ಈ ಅಜಾಮಿಳನ್ನು ವಿಷ್ಣು ದೂತರು ಬಂದು ಕರ್ಕೊಂಡು ಹೋದ್ರು. ಯಮದೂತರಿಗೆ ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ ಎಂಬುದಾಗಿ ಆ ಅಜಾಮಿಳನ ವೃತ್ತಾಂತವನ್ನು ತಿಳಿಸ್ತಾರೆ. ಮುಂದೆ ಈ ಷಷ್ಠ ಸ್ಕಂದದಲ್ಲಿ ಮುಖ್ಯವಾಗಿ ಬರುವಂತದ್ದು ನಾರಾಯಣ ವರ್ಮ ಕವಚ. ಅದನ್ನು ಅಲ್ಲಿ ಒಳ್ಳೊಳ್ಳೆ ಅನುಸಂಧಾನಗಳು ಬರ್ತವೆ. ನಾವು ಯಾವ ಯಾವ ರೂಪವನ್ನು ಅನುಸಂಧಾನ ಮಾಡ್ಕೊಳ್ಬೇಕು, ಎಲ್ಲಿ ಎಲ್ಲಿ ಯಾವ ಯಾವ ರೂಪವನ್ನು ಅನುಸಂಧಾನ ಮಾಡ್ಕೊಳ್ಬೇಕು ಎಂಬುದನ್ನು ವೇದವ್ಯಾಸರು ಚೆನ್ನಾಗಿ ವಿವರಣೆ ಮಾಡ್ತಾರೆ. ಅದನ್ನು ಇವಾಗ ಮುಟ್ಲಿಕ್ಕೆ ಹೋದ್ರೆ ಕಾಲ ನಿಯಾಮಕ ನಮ್ಮನ್ನು ಕರೀತಾನೆ. ಆದ್ರಿಂದ ಇನ್ನು ಒಂದು ಎರಡು ನಿಮಿಷ ಇರೋದು. ಆದ್ರಿಂದ ನಾಳೆ ಪುನಃ 5 ಗಂಟೆಗೆ ಸೇರಿದಾಗ ಈ ನಾರಾಯಣ ವರ್ಮವನ್ನು ವಿಶ್ವರೂಪಾಚಾರ್ಯರಿಂದ ಇಂದ ಉಪದೇಶ ಪಡೆದು ಆ ನಾರಾಯಣ ವರ್ಮ ಅದರಿಂದ ಏನಾಯಿತು ಎಂಬುದನ್ನು ತಿಳಿಸ್ತಾರೆ. ಅದನ್ನು ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಂ ಅಸ್ತು ಮಧ್ವೇಶಾರ್ಪಣಂ ಅಸ್ತು.